ಅನಂತ ಪದ್ಮನಾಭ ದೇವರ ಅಡಿದಾಬರಿಗಳಲ್ಲಿ ಭಕ್ತಿಪೂರ್ವಕ ನಮಿಸಿ ಇಲ್ಲಿ ಸೇರಿದ ಎಲ್ಲ ಅಧ್ಯಾತ್ಮ ಚಿಂತಕರನ್ನು ಅಭಿನಂದಿಸಿ ಈಗಾಗಲೇ ವಾದಿರಾಜಾಚಾರ್ಯರು ತಿಳಿಸಿದಂತೆ ಭಾಗವತ ಸಪ್ತಾಹದಿಂದ ಆರಂಭಗೊಂಡ ಅಧ್ಯಾತ್ಮ ಚಿಂತನೆ ಇಂದು ಭೀಷ್ಮ ಪರ್ವದ ಚಿಂತನೆಯಲ್ಲಿ ನಾವು ಸೇರಿದ್ದೇವೆ ಮಹಾಭಾರತ ಅನ್ನುವ ಹೆಸರನ್ನ ಕೇಳಿದ್ರೆ ತುಂಬಾ ಕಷ್ಟಗಳು ಪರಿಹಾರವಾಗುತ್ತಂತೆ ತುಂಬಾ ಶ್ರೇಷ್ಠವಾದ ನಮ್ಮ ಇತಿಹಾಸದಲ್ಲಿ ಭಾರತ ಇತಿಹಾಸದಲ್ಲೇ ತುಂಬಾ ಎತ್ತರವಾದ ಗ್ರಂಥ ಮಹಾಭಾರತ ಅಂತ ದೇವತೆಗಳೆಲ್ಲ ಯಾವುದಕ್ಕೆ ಮಹತ್ವವನ್ನು ಕೊಡಬೇಕು ಹಿಂದೂ ಧರ್ಮದ ಪದ್ಧತಿಯಲ್ಲಿ ಆಗಲಿ ಅಥವಾ ಸನಾತನ ವೈದಿಕ ಪರಂಪರೆಯಲ್ಲಿ ಆಗಲಿ ತುಂಬಾ ಗ್ರಂಥಗಳಿದ್ದಾವೆ ನಾಲ್ಕು ವೇದಗಳಿದ್ದಾವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅದರ ಜೊತೆಗೆ ಒಂದು ಪಂಚರಾತ್ರ ಸ್ಮೃತಿ ಅಂತ ವಿಸ್ತಾರವಾದ ಒಂದು ಕೋಟಿ ವಿಸ್ತಾರ ಗ್ರಂಥ ಪಂಚರಾತ್ರ ಸ್ಮೃತಿ ಎನ್ನುವ ಗ್ರಂಥ ಇದೆ ಮೂಲ ರಾಮಾಯಣ ಅಂತ ಗ್ರಂಥ ಇದೆ ವಾಲ್ಮೀಕಿ ರಾಮಾಯಣ ಅನ್ನುವ ಇತಿಹಾಸ ಗ್ರಂಥ ಇದೆ ಅಷ್ಟಾದಶ ಪುರಾಣಗಳಿದ್ದಾವೆ ಅಷ್ಟಾದಶ ಉಪ ಪುರಾಣಗಳಿದ್ದಾವೆ ಮಹಾಭಾರತವೂ ಇದೆ ಈ ಎಲ್ಲ ಗ್ರಂಥಗಳ ಸಮುದಾಯದಲ್ಲಿ ಯಾವ ಗ್ರಂಥವನ್ನು ಓದಬೇಕು ಅಲ್ಪ ಸಮಯ ನಮ್ಮದ್ದು ಹೆಚ್ಚು ಕಾಲ ಬದುಕುವ ವ್ಯವಸ್ಥೆಗಳಿಲ್ಲ ಕಲಿಯುಗದಲ್ಲಿ ಪ್ರಾಣ ಯಾವಾಗ ಬೇಕಾದರೂ ಹೋಗಬಹುದು ಇರುವ ಗ್ರಂಥಗಳ ರಾಶಿ ಹತ್ತಾರು ಜನ್ಮಗಳಿಗೆ ಬೇಕಾಗುವಷ್ಟು ಇದೆ ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲೋ ಬಹವಶ್ಚ ವಿಘ್ನಾಹ ತುಂಬಾ ವಿಘ್ನಗಳು ತುಂಬಾ ಓದಲಿಕ್ಕೆ ವಿಚಾರಗಳು ಯಾವುದನ್ನ ತಿಳಿಯಬೇಕು ಅದಕ್ಕೆ ಈ ಗೊಂದಲ ಬಂದಾಗ ಹೇಳಿದ್ರು ಯತ್ ಸಾರಭೂತಂ ತುಪಾಸಿತವ್ಯಂ ಹಂಸೋ ಯಥಾ ಕ್ಷೀರ ಇವಾಂಬು ಮಿಶ್ರಂ ಯಾವುದು ಸಾರವಾಗಿದೆಯೋ ಅದನ್ನ ನಾವು ಸ್ವೀಕಾರ ಮಾಡಬೇಕು ಯಾವುದು ಸಾರವಾಗಿದೆ ಇಷ್ಟು ಗ್ರಂಥಗಳಲ್ಲಿ ನಿರ್ಣಯ ಮಾಡುವುದು ಹೇಗೆ ಎಲ್ಲ ಪ್ರಣೀತ ಅಪೌರುಷೇಯವಾದ ವೇದಗಳು ಋಷಿಗಳಿಂದ ವೇದವ್ಯಾಸದೇವರಿಂದ ಹೇಳಲ್ಪಟ್ಟ ಪುರಾಣಗಳು ಎಲ್ಲದಕ್ಕೂ ಆಯಾ ಪುರಾಣಗಳಲ್ಲಿ ಮಹತ್ವವನ್ನು ಹೇಳಿದ್ದಾರೆ ಹೀಗಿದ್ದಾಗ ಯಾವುದಕ್ಕೆ ಮಹತ್ವವನ್ನು ಕೊಡೋದು ಕೊನೆಗೆ ದೇವತೆಗಳು ನಿರ್ಣಯ ಮಾಡಿ ಒಂದು ದೊಡ್ಡ ತಕ್ಕಡಿಯನ್ನು ತಂದ್ರಂತೆ ಒಂದು ತುಲೆ ತಕ್ಕಡಿಯನ್ನ ತಂದು ಒಂದು ಭಾಗದಲ್ಲಿ ಎಲ್ಲಾ ವೇದಗಳನ್ನ ಅಷ್ಟಾದಶ ಪುರಾಣಗಳನ್ನೆಲ್ಲ ಒಂದು ಕಡೆ ಹಾಕಿದ್ರು ಯಾವ ಯಾವುದು ಸನಾತನ ಧರ್ಮಗಳು ಅಂತ ಇದ್ದಾವೋ ಆ ಎಲ್ಲಾ ಧರ್ಮ ಗ್ರಂಥಗಳನ್ನು ಒಂದು ಕಡೆ ಹಾಕಿದ್ರು ಮತ್ತೊಂದು ಕಡೆ ಮಹಾಭಾರತವನ್ನ ಇಟ್ಟ್ರಂತೆ ಮಹಾಭಾರತ ಇಟ್ಟ ಜಾಗ ಭಾರದಿಂದ ಕೆಳಗೆ ಬಂತಂತೆ ಇತರ ಗ್ರಂಥಗಳೆಲ್ಲ ಮೇಲೆ ಹೋಯ್ತಂತೆ ಮಹತ್ವಾ ಭಾರವತ್ವಾಚ್ಛ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಚತೆ ಅಂತ ಮಹಾಭಾರತ ಅಂತ ಹೆಸರನ್ನ ಕೇಳಿದ್ರೆ ಪಾಪಗಳು ಪರಿಹಾರವಾಗುತ್ತೆ ಯಾಕೆಂದ್ರೆ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ನಾಲ್ಕು ವೇದಗಳಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚಿನ ಮಹತ್ವಪೂರ್ಣವಾದ ಅರ್ಥಗಳು ಮಹಾಭಾರತದಲ್ಲಿ ಇದೆಯಂತೆ ಆದ್ರಿಂದ ವೇದಾದಪಿ ಪರಂಚಕ್ರೆ ಮಹಾಭಾರತ ನಿರ್ಣಯಂ ಅಂತ ವೇದವ್ಯಾಸದೇವರು ರಚನೆ ಮಾಡಿದ ಮಹಾಭಾರತ ವೇದಗಳಿಗಿಂತ ದೊಡ್ಡದು ಅಂತ ನಮ್ಮ ಇತಿಹಾಸದ ಪುಟಗಳಲ್ಲಿ ಅದಕ್ಕಷ್ಟು ಮಹತ್ವವನ್ನು ಕೊಟ್ಟಿದ್ದೇವೆ ಹಾಗಾಗಿ ಮಹಾಭಾರತವನ್ನು ಕೇಳಿದಾಗ ಶ್ರವಣ ಮಾತ್ರದಿಂದ ಉನ್ನತಿಯಾಗುತ್ತಂತೆ ಆತ್ಮನ ಉದ್ಧಾರ ಯಾವ ಜೀವವೋ ಈ ದೇಹದಲ್ಲಿ ಕೂತಿರುವ ಆತ್ಮನ ಬಗ್ಗೆ ನಮಗೆ ಪರಿಚಯ ಇಲ್ಲ ಈ ಆತ್ಮನನ್ನ ಮೇಲೆ ಕೊಂಡೊಯ್ಯುವಂತಹ ಒಂದು ವ್ಯವಸ್ಥೆ ಭೂಲೋಕದಲ್ಲಿದೆ ಅಂತಾದ್ರೆ ಅದು ಮಹಾಭಾರತದ ಕಥೆಗಳನ್ನ ಕೇಳಬೇಕಂತೆ ಅವಾಗ ಆತ್ಮ ಸತ್ತು ಮೇಲೆ ಮೇಲೆ ಹೋಗ್ತಾನಂತೆ ಅವನಿಗೂ ಊರ್ಧ್ವ ಗಮನ ಮೇಲೆ ಉತ್ತಮವಾದ ಲೋಕಗಳಿದ್ದಾವೆ ಭೂಲೋಕವೇ ಬಹಳ ಉತ್ತಮವಾದ ಲೋಕ ಅಂತ ಭಾವಿಸಿದ್ದೇವೆ ಇದಕ್ಕಿಂತ ಉತ್ತಮೋತ್ತಮವಾದ ಲೋಕಗಳಿದ್ದಾವೆ ಅಂಥ ಲೋಕಗಳಿಗೆ ಹೋಗಲಿಕ್ಕೆ ಇವತ್ತು ಕೇಳಿದ ಮಹಾಭಾರತ ಸಹಾಯವಾಗುತ್ತಂತೆ ಯಾವುದನ್ನ ಕೇಳಿದರೂ ಕೂಡ ಇಷ್ಟು ಎತ್ತರದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇತಿಹಾಸ ಪುರಾಣಗಳಲ್ಲಿಯೂ ಕೂಡ ಸಾಮಾನ್ಯವಾದ ಇತಿಹಾಸ ಪುರಾಣಗಳಿಗೆ ವೇದಗಳಿಗೆ ಸಾಧ್ಯವಾಗದೆ ಇರುವ ಕೆಲಸವನ್ನ ಮಹಾಭಾರತ ಮಾಡುತ್ತೆ ಅಂತ ಹೇಳಿದ್ದಾರೆ ಆ ದೃಷ್ಟಿಯಿಂದ ಆತ್ಮನ ಉದ್ಧಾರದ ಬಗ್ಗೆ ಈ ಜೀವಾತ್ಮನಿಗೆ ಬೇಕಾದ ಹಿತವನ್ನ ಚಿಂತನೆ ಮಾಡುವಂತಹ ಬುದ್ಧಿ ಉಳ್ಳವರೆಲ್ಲ ಮಹಾಭಾರತವನ್ನ ಜನ್ಮಪೂರ್ತಿ ಕೇಳಬೇಕು ಅಂತ ವಿಶೇಷವಾಗಿ ವೇದವ್ಯಾಸ ದೇವರು ಕರೆಯನ್ನ ಕೊಟ್ಟಿದ್ದಾರೆ ದೇವತೆಗಳು ಋಷಿಗಳೆಲ್ಲ ಅನುಭವದಿಂದ ಇದನ್ನೇ ಕೇಳಬೇಕು ಅಂತ ಕಂಡು ಹಿಡಿದಿದ್ದಾರೆ ಆದ್ರಿಂದ ದೊಡ್ಡ ಪರಂಪರೆ ಇದೆ ಇದಕ್ಕೆ ದೊಡ್ಡ ಸದಾಚಾರ ಪರಂಪರೆಗಳೇನಿದೆ ನಮ್ಮ ಪ್ರಾಚೀನರು ನಡೆದುಕೊಂಡ ದೇವಳ ಅಂತ ನಾವೆಲ್ಲ ಹೋಗಿ ಪ್ರದಕ್ಷಿಣೆ ಮಾಡಿ ಕೈ ಮುಗಿಯುವಂತೆ ಪ್ರಾಚೀನರೆಲ್ಲ ಕೇಳಿಸಿಕೊಂಡು ಬಂದಿರುವಂತಹ ಆರ್ಷವಾಣಿಯನ್ನ ಕೇಳಿಸಿಕೊಂಡ್ರೆ ನಮ್ಮ ಜೀವನದಲ್ಲೂ ಪ್ರಗತಿ ಏಳಿಗೆ ಶ್ರೇಯಸ್ಸು ಉಂಟಾಗುತ್ತೆ ಎನ್ನುವ ಅಭಿಪ್ರಾಯದಲ್ಲಿ ಮಹಾಭಾರತ ಅನ್ನುವುದು ತುಂಬಾ ಅಗತ್ಯ ಇದೆ ಮಹಾಭಾರತದಲ್ಲಿಯೂ ಈ ಬಾರಿ ನಾನು ಇರುವಂತಹ ಪ್ರವಚನ ಭಗವದ್ಗೀತೆ ಆ ಭಗವದ್ಗೀತೆಗೆ ಇನ್ನೂ ಮಹತ್ವವನ್ನು ಹೇಳಿದ್ದಾರೆ ಭಾರತಂ ಸರ್ವಶಾಸ್ತ್ರು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಸಮಗ್ರ ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥ ಯಾವುದು ಮಹಾಭಾರತ ಮಹಾಭಾರತದಲ್ಲಿಯೂ ಶ್ರೇಷ್ಠವಾದ ವಿಚಾರ ಎಲ್ಲಿದೆ ಅಂದ್ರೆ ಭಗವದ್ಗೀತೆಯಲ್ಲಿ ಮತ್ತೊಂದು ವಿಷ್ಣು ಸಹಸ್ರನಾಮದಲ್ಲಿ ಆದ್ರಿಂದ ಪ್ರತಿದಿನ ಭಗವದ್ಗೀತೆಯ ಶ್ರವಣ ಮಾಡಬೇಕು ಕಥೆಯನ್ನ ಕೇಳಬೇಕು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಬೇಕು ಅಂಥವರಿಗೆ ಪುನರ್ಜನ್ಮ ಆದರೂ ಯಾವುದೇ ದುಃಖಗಳಿಗೆ ಅವರು ಭಾಗಿಗಳಾಗುವುದಿಲ್ಲ ಅಂತ ಅಷ್ಟು ಮಹತ್ವವನ್ನ ಭಗವದ್ಗೀತೆ ಮತ್ತೆ ವಿಷ್ಣು ಸಹಸ್ರನಾಮಗಳಿಗೆ ನೀಡಿದ್ದಾರೆ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆಯ ಉಪದೇಶ ಆರಂಭವಾಗುತ್ತೆ ಬಹುತೇಕ ನಾವು ಭಗವದ್ಗೀತಾಯಂ ಪ್ರಥಮೋಧ್ಯಾಯ ಅಂತೇವೆ ಗೀತೆಯಲ್ಲಿ ಮೊದಲನೇ ಅಧ್ಯಾಯ ಇರ್ಬೋದು ಭೀಷ್ಮ ಪರ್ವದಲ್ಲಿ ಇಪ್ಪತ್ತೈದನೆಯ ಅಧ್ಯಾಯದಿಂದ ಭಗವದ್ಗೀತೆ ಆರಂಭ ಆಗುತ್ತೆ ಇದು ಯುದ್ಧದ ಪ್ರಸಂಗ ನಾವೀಗಾಗಲೇ ಮಹಾಭಾರತದಲ್ಲಿ ಆದಿಪರ್ವ ಸಭಾಪರ್ವ ವನಪರ್ವ ವಿರಾಟ ಪರ್ವ ಉದ್ಯೋಗ ಪರ್ವ ಅಂತ ಐದು ಪರ್ವಗಳ ಪ್ರವಚನವನ್ನ ಕೇಳಿಸಿಕೊಂಡಿದ್ದೇವೆ ಇದು ಭೀಷ್ಮ ಪರ್ವ ಅನ್ನುವುದು ಆರನೆಯ ಪರ್ವವಾಗಿದೆ ಭೀಷ್ಮ ಪರ್ವದ ಆರಂಭದಲ್ಲಿ ಏನಾಗಿದೆ ಅಂತ ಸಂಜಯನಿಗೆ ಒಂದು ದಿವ್ಯ ಚಕ್ಷುಸ್ಸನ್ನ ದೇವರು ಕೊಟ್ಟಿದ್ದಾರೆ ಅಂದ್ರೆ ಧೃತರಾಷ್ಟ್ರ ಮನೆಯಲ್ಲೇ ಕುಳಿತಾಗಲು ಕೆಲವೊಮ್ಮೆ ಸಂಜಯ ರಣರಂಗಕ್ಕೆ ಹೋಗಿ ಬರ್ತಾನೆ ಕೆಲವೊಮ್ಮೆ ಧೃತರಾಷ್ಟ್ರನ ಪಕ್ಕದಲ್ಲೇ ಕೂತಿರ್ತಾನೆ ಧೃತರಾಷ್ಟ್ರನ ಪಕ್ಕದಲ್ಲಿ ಸಂಜಯ ಕುಳಿತುಕೊಂಡಿದ್ರೂ ಕೂಡ ಯುದ್ಧರಂಗದಲ್ಲಿ ನಡೆಯುವ ಎಲ್ಲಾ ಸನ್ನಿವೇಶಗಳು ಕೂಡ ಸಂಜಯನ ಕಣ್ಣು ಮುಂದೆ ಬರುವಂತೆ ಆಗಲಿ ಅಂತ ವೇದವ್ಯಾಸ ದೇವರು ಒಂದು ವರವನ್ನು ಕೊಟ್ಟಿದ್ದಾರೆ ಬಹುತೇಕ ಈ ವರ ಇವತ್ತಿನ ವಿಜ್ಞಾನ ಯುಗಕ್ಕೆ ಸವಾಲಾದ ವರ ಅದು ಇವತ್ತು ನಾವೇನಾದ್ರೂ ಕೂತಲ್ಲೇ ವಾರ್ತೆಗಳನ್ನು ನೋಡಬೇಕು ಅಂದ್ರೆ ಒಂದು ಮೊಬೈಲ್ ಅನ್ನುವ ಮಾಧ್ಯಮ ಬೇಕಾಗುತ್ತೆ ಆ ಮಾಧ್ಯಮವೂ ಇಲ್ಲದೆ ಕಣ್ಣಿನಿಂದಲೇ ನಿನಗೆ ದಿವ್ಯ ದರ್ಶನವಾಗಲಿ ಅಂತ ವರವನ್ನು ಕೊಟ್ಟವರು ವೇದವ್ಯಾಸದೇವರು ಹಾಗಾಗಿ ಇದು ಯಾವ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಮೀರಿಸಿರುವಂತಹ ವ್ಯವಸ್ಥೆ ಮಹಾಭಾರತ ಕಾಲದಲ್ಲಿಯೇ ಇತ್ತು ಎಲ್ಲೋ ಕುರುಕ್ಷೇತ್ರ ಎಲ್ಲೋ ಹಸ್ತಿನಾವತಿ ಅಲ್ಲಿ ನಡೆಯುವ ಯುದ್ಧದ ವಿಚಾರಗಳನ್ನ ಧೃತರಾಷ್ಟ್ರನ ಪಕ್ಕದಲ್ಲಿ ಕುಳಿತು ನೋಡುವಂತಹ ವ್ಯವಸ್ಥೆಯನ್ನು ಸಂಜಯನ ಪಾಲಿಗೆ ನೀಡಿದ್ದಾರೆ ವೇದವ್ಯಾಸದೇವರು ಅವನಿಗೆ ಲೈವ್ ಕಾಮೆಂಟ್ರಿ ಏನೇನು ನಡೆಯುತ್ತೆ ಎನ್ನುವುದರ ವಿಚಾರ ಕೆಲವೊಮ್ಮೆ ಸಂಜಯ ಅದನ್ನ ಕುತೂಹಲದಲ್ಲಿ ನೋಡ್ತಾ ನೋಡ್ತಾ ತನಗೆ ಅಲ್ಲಿಗೆ ಹೋಗಿ ನೋಡಬೇಕು ಎಷ್ಟೇ ಆದರೂ ಟಿವಿಯಲ್ಲಿ ನೋಡುವುದಕ್ಕೂ ಎದುರುಗಡೆ ಹೋಗಿ ಕ್ರಿಕೆಟ್ ನೋಡುವುದಕ್ಕೂ ಒಂದು ವ್ಯತ್ಯಾಸ ಇದೆಯಲ್ಲ ಆಟವನ್ನ ಮೊಬೈಲಲ್ಲಿ ನೋಡುವುದಕ್ಕೂ ಎದುರುಗಡೆಗೆ ಹೋಗಿ ಆಟದಲ್ಲಿ ಭಾಗವಹಿಸುವುದಕ್ಕೂ ಪ್ರವಚನವನ್ನು ಕ್ಯಾಸೆಟ್ ಅಲ್ಲಿ ಕೇಳುವುದಕ್ಕೂ ಎದುರುಗಡೆಯೇ ಹೋಗಿ ತೂಕಡಿಸಿ ಕೇಳುವುದಕ್ಕೂ ಅಲ್ಲ ತೂಕಡಿಸಿ ಅಲ್ಲ ಎಚ್ಚರದಲ್ಲಿ ಕೇಳುವುದಕ್ಕೂ ಒಂದು ವ್ಯತ್ಯಾಸ ಇದೆಯಲ್ಲ ಹಾಗೆ ನೇರವಾಗಿ ಹೋಗಿ ನೋಡೋಣ ಅಂತ ಸಂಜಯ ರಣರಂಗಕ್ಕೆ ಹೋಗಿದ್ದಾನೆ ಯುದ್ಧ ಭೂಮಿಗೆ ಹೋಗಿದ್ದಾನೆ ಯಾಕೆ ಹೋಗಿದ್ದಾನೆ ಅಂದ್ರೆ ಅವತ್ತು ಇವತ್ತು ಕೆಲವೊಮ್ಮೆ ಕ್ರಿಕೆಟ್ ನೋಡ್ತಾರೆ ಕೆಲವರು ಪೂರ್ತಿ ಕ್ರಿಕೆಟ್ ನೋಡೋದಿಲ್ಲ ಯಾರು ಮೈನ್ ಬ್ಯಾಟ್ಸ್ಮ್ಯಾನ್ ಅವನು ಧೋನಿ ಹೊಡಿತಾನೆ ಅಥವಾ ತೆಂಡೂಲ್ಕರ್ ಬ್ಯಾಟ್ಸ್ಮ್ಯಾನ್ ಅಂದ್ರೆ ಕೂತ್ಕೊಂಡು ನೋಡ್ತಾರೆ ಒಂದಷ್ಟೊತ್ತು ಅವನು ಬ್ಯಾಟಿಂಗ್ ಮುಗಿದು ಅದು ಪತನ ಆದ ತಕ್ಷಣ ಎದ್ದು ಹೋಗ್ತಿರ್ತಾರೆ ಯಾಕೆಂದ್ರೆ ನೆಕ್ಸ್ಟ್ ಆಟ ನೋಡ್ಲಿಕ್ಕೆ ಚಂದ ಇರೋದಿಲ್ಲ ಅಂತ ಮಹಾಭಾರತದ ಆರಂಭದ ಬ್ಯಾಟ್ಸ್ಮ್ಯಾನ್ ಮೊದಲನೇ ಓಪನ್ ಬ್ಯಾಟ್ಸ್ಮ್ಯಾನ್ ಯಾರು ಅಂದ್ರೆ ಭೀಷ್ಮಾಚಾರ್ಯರು ಇನ್ನೊಂದು ಕಡೆ ಭೀಮಸೇನ ನಿಜವಾಗಿ ಯುದ್ಧ ಅದು ನೋಡ್ಲಿಕ್ಕೆ ಚೆನ್ನಾಗಿದೆ ಯಾಕೆ ಅಂದ್ರೆ ಭೀಷ್ಮಾಚಾರ್ಯರು ಐದುನೂರ ಇಪ್ಪತ್ತೈದು ವರ್ಷಗಳ ಕಾಲ ಶಸ್ತ್ರ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದವರು ಇಷ್ಟು ದೊಡ್ಡ ಬಿಲ್ಲುಗಾರ ಬಹುತೇಕ ಜಗತ್ತಿನಲ್ಲೇ ಇಲ್ಲ ಅವತ್ತಿನ ಕಾಲದಲ್ಲಿ ಭೀಷ್ಮರಂತಹ ಒಬ್ಬ ಬಿಲ್ಲುಗಾರ ಜಗತ್ತಿನಲ್ಲೇ ಇಲ್ಲ ಅಂತ ಬಿಲ್ಲುಗಾರ ಇಲ್ಲಿ ಇಲ್ಲಿಯ ತನಕ ಯುದ್ಧವನ್ನ ಮಾಡದೆ ಇವತ್ತು ಯುದ್ಧ ಮಾಡಲಿಕ್ಕೆ ನಿಂತಿದ್ದಾನೆ ಅದರಲ್ಲೂ ಎಂಥ ಕುತೂಹಲ ಅಂದ್ರೆ ಪಾಂಡವರು ಬೇರೆಯವರಲ್ಲ ಕೌರವರು ಬೇರೆಯವರಲ್ಲ ಇಬ್ಬರು ತನ್ನ ಮೊಮ್ಮಕ್ಕಳಿಗೆ ಸಮಾನರಾಗಿದ್ದಾರೆ ಅಂತಹ ಅಜ್ಜನ ಸ್ಥಾನದಲ್ಲಿ ನಿಂತ ಅಜ್ಜಯ್ಯ ಯಾವ ಮೊಮ್ಮಕ್ಕಳನ್ನ ಪ್ರೀತಿ ಮಾಡ್ತಾನೆ ಯಾರ ಪಕ್ಷದಲ್ಲಿ ಯುದ್ಧವನ್ನ ಮಾಡ್ತಾನೆ ಇದೆಲ್ಲ ತುಂಬಾ ಕುತೂಹಲ ಸಂಜಯನ ಮನಸ್ಸನ್ನ ಕೆರಳಿಸಿದೆ ಹಾಗಾಗಿ ಸಂಜಯ ತಾನು ಯುದ್ಧ ಭೂಮಿಗೆ ಹೋಗ್ತಾನೆ ಬಹುತೇಕ ಭೀಷ್ಮಾಚಾರ್ಯರು ನಡೆಸುವಂತಹ ಯುದ್ಧದ ಹತ್ತು ದಿನಗಳ ಆ ಪರಾಕ್ರಮದ ಯುದ್ಧ ಏನಿದೆ ಅದನ್ನ ಪ್ರತ್ಯಕ್ಷವಾಗಿ ನೋಡಿದ್ದಾನೆ ವಾಸ್ತವಿಕವಾಗಿ ಅವನಿಗೆ ದಿವ್ಯ ದೃಷ್ಟಿ ಇದೆ ಮನೆಯಲ್ಲಿ ಕುಳಿತರು ನೋಡ್ಬೋದು ಅವನು ಆದ್ರೆ ನಾನು ಪ್ರತ್ಯೇಕವಾಗಿ ಪ್ರತ್ಯಕ್ಷವಾಗಿ ನೋಡಿ ಬರ್ತೇನೆ ಅಂತ ಸಂಜಯ ರಣರಂಗಕ್ಕೆ ಹೋಗಿದ್ದಾನೆ ಕೆಲವೊಮ್ಮೆ ಸ್ಫೂರ್ತಿಯಿಂದ ಸಂಜಯ ಬರೀ ಕಾಮೆಂಟ್ರಿ ಹೇಳೋನು ಮಾತ್ರ ಅಲ್ಲ ಕೆಲವೊಮ್ಮೆ ಸ್ಫೂರ್ತಿ ಬಂತು ಅಂದ್ರೆ ದುರ್ಯೋಧನನ ಪಕ್ಷದಲ್ಲಿ ನಿಂತು ಪಾಂಡವರ ವಿರುದ್ಧ ಯುದ್ಧ ಮಾಡಿದ್ದಾನಂತೆ ಕೆಲವೊಮ್ಮೆ ಪಾಂಡವರ ಪಕ್ಷದಲ್ಲಿ ನಿಂತು ದುರ್ಯೋಧನರ ವಿರುದ್ಧ ಯುದ್ಧ ಮಾಡಿದ್ದಾನೆ ಅವನು ಯುದ್ಧ ಮಾಡುವ ಒಬ್ಬ ಸೇನಾನಿಯೂ ಕೂಡ ಹೌದು ಸಂಜಯ ಕೇವಲ ಕಾಮೆಂಟ್ರಿ ಹೇಳುವ ವ್ಯಕ್ತಿ ಅಲ್ಲ ಅವನು ಇವತ್ತು ಕಾಮೆಂಟ್ರಿ ಹೇಳುವವರೆಲ್ಲ ಕ್ರಿಕೆಟ್ ಆಡಿದವರೇ ಕಾಮೆಂಟ್ರಿ ಹೇಳಿಕೆ ಹೋಗ್ತಾರೋ ಅವರು ಕ್ರಿಕೆಟ್ ಒಂದು ಸಮಯದಲ್ಲಿ ಆಡಿದವರು ಇವನು ಹಾಗಲ್ಲ ಕಾಮೆಂಟ್ರಿ ಹೇಳ್ತಾನೆ ಯುದ್ಧವನ್ನು ಮಾಡ್ತಾನೆ ಅಂತಹ ಸಾಮರ್ಥ್ಯವುಳ್ಳವನು ಒಳ್ಳೆ ಕ್ಷತ್ರಿಯನಾದವನು ಸಂಜಯ ಅಂತಹ ಸಂಜಯ ಯುದ್ಧ ಭೂಮಿಯಲ್ಲಿ ಹತ್ತು ದಿನಗಳ ಕಾಲ ಭೀಷ್ಮಾಚಾರ್ಯರು ಮಾಡಿದ ಸೆಣೆಸಾಟ ಅದ್ಭುತವಾದ ಅವರ ಪರಾಕ್ರಮ ಮಹಾರಥಿಕರು ಅಂತ ಹೆಸರು ಭೀಷ್ಮಾಚಾರ್ಯರಿಗೆ ಮಹಾರಥಿಕ ಅಂದ್ರೆ ರಥಿಕಾ ಮಹಾರಥಿಕ ರಥಿಕಾಂತ ಕರೆಸಿಕೊಳ್ಬೇಕಾದ್ರೆ ಸಾವಿರ ತಲೆಯನ್ನ ಒಂದು ದಿನಕ್ಕೆ ಹೊಡೆದು ಕೆಳಗಡೆ ಬೀಳಿಸಬೇಕಂತೆ ಕ್ರಿಕೆಟ್ ಅಲ್ಲಿ ಆ ನಿಯಮ ಇಲ್ಲ ಅವನು ಬ್ಯಾಟ್ಸ್ಮ್ಯಾನ್ ಅವನು ಫೇಲ್ ಆಗಿ ಬರ್ತಾನೆ ಎರಡೇ ಬಾಲಿಗೆ ಅವನು ಔಟ್ ಆಗಿ ಬರ್ತಾನೆ ಪ್ರಯೋಜನ ಇಲ್ಲ ಅಂತ ಎಲ್ಲ ನಿರಾಶರಾಗುತ್ತೇವೆ ಇದರಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ ಯುದ್ಧ ರಂಗದಲ್ಲಿ ಅಂತ ಆದ್ರೆ ಸಾವಿರ ಮಂಡೆಯನ್ನು ಉರುಳಿಸಿಯೇ ಮನೆಗೆ ಬರಬೇಕವ ಅಂದ್ರೆ ಅವನು ರಥಿಕಾ ಇಲ್ಲದೇ ಇದ್ರೆ ಆ ಹೆಸರೇ ಹೊರಟೋಗುತ್ತೆ ಮಹಾರಥಿಕ ಅಂದ್ರೆ ಹತ್ತು ಸಾವಿರ ಮಂಡೆಗಳನ್ನು ಭೂಮಿಗೆ ಬೀಳಿಸಬೇಕಂತೆ ಸಾಮಾನ್ಯ ಪರಾಕ್ರಮವ ಇವತ್ತು ಎ ಕೆ ಫಾರ್ಟಿ ಸೆವೆನ್ ಹಿಡ್ಕೊಂಡ್ರು ಶೂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹತ್ತು ಸಾವಿರ ಮಂಡೆಗಳನ್ನ ಅಂಥದ್ದು ಆ ವಿದ್ಯೆಯ ಮೂಲಕ ಆ ಶಸ್ತ್ರಾಸ್ತ್ರಗಳ ವಿದ್ಯೆಯ ಮೂಲಕ ಬಾಣ ಪ್ರಯೋಗ ಮಾಡಿ ಮಹಾರಥಿಕರ ತಲೆಗಳನ್ನು ಉರುಳಿಸುವಂತಹ ಸಾಮರ್ಥ್ಯ ಭೀಷ್ಮಾಚಾರ್ಯರಲ್ಲಿ ಇತ್ತಂತೆ ದಿನಕ್ಕೆ ಹತ್ತು ಸಾವಿರಕ್ಕೆ ಕಡಿಮೆ ಇಲ್ಲದಷ್ಟೇ ಕಡಿಮೆ ಇಲ್ಲದೆ ಇರುವಷ್ಟು ಅನೇಕ ಯೋಧರ ತಲೆಗಳನ್ನು ತುಂಡು ಮಾಡ್ತಾ ಇದ್ರಂತೆ ಎಷ್ಟು ವಯಸ್ಸು ಭೀಷ್ಮಾಚಾರ್ಯರಿಗೆ ಈಗಾಗಲೇ ಅವರು ಎಂಟು ನೂರು ವಯಸ್ಸನ್ನ ಮೀರಿದ್ದಾರೆ ಅಂದ್ರೆ ಈ ಪ್ರಶ್ನೆಗಳ ಬರುತ್ತೆ ವೇದವ್ಯಾಸದೇವರ ಬಳಿ ಆ ಪ್ರಶ್ನೆಗಳಿಗೆ ಉತ್ತರ ಇದೆ ಅಲ್ಲ ಎಂಟು ನೂರು ವರ್ಷದ ಒಬ್ಬ ಭೀಷ್ಮ ಇಷ್ಟೊಂದು ದಿನಕ್ಕೆ ಹತ್ತು ಸಾವಿರ ಯೋಧರ ತಲೆಗಳನ್ನು ಬೀಳಿಸಿದ್ದು ಹೌದಾ ಕಲಿಯುಗದಲ್ಲಿ ನಿಂತವರು ಈ ಪ್ರಶ್ನೆಯನ್ನು ಮಾಡಬಹುದು ದಾಪರದವರಿಗೆ ಆ ಪ್ರಶ್ನೆ ಬರಲಿಲ್ಲ ಯಾಕೆಂದ್ರೆ ಒಂದೊಂದು ಯುಗ ಧರ್ಮಗಳಲ್ಲಿ ಒಂದೊಂದು ರೀತಿಯಾದ ಆಯುಷ್ಯವನ್ನ ವ್ಯವಸ್ಥೆ ಮಾಡಿದ್ದಾರೆ ತ್ರೇತಾಯುಗ ಅಂದ್ರೆ ಕನಿಷ್ಠ ಪಕ್ಷದ ಗ್ಯಾರಂಟಿ ಕಾರ್ಡು ಅಂತ ಕೃತ ತ್ರೇತ ದ್ವಾಪರ ಕಲಿಯುಗ ಅಂತ ಕೃತಯುಗದಲ್ಲಿ ಆಗಬೇಕಾದ್ರೆ ಲಕ್ಷ ವರ್ಷಗಳ ಕಾಲ ಬದುಕ್ತಾ ಇದ್ರಂತೆ ಆಯುಷ್ಯ ಸಿಕ್ಕಾಪಟ್ಟೆ ಜಾಸ್ತಿ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ಕನಿಷ್ಠ ಪಕ್ಷ ಐದು ಸಾವಿರ ವರ್ಷ ಬದುಕ್ತಾ ಇದ್ರಂತೆ ಇದು ಕನಿಷ್ಠ ನಾವು ರಾಮಾಯಣದ ಇತಿಹಾಸದಲ್ಲಿ ನೋಡುವುದಾದ್ರೆ ದಶರಥ ರಾಜ ಅರವತ್ತು ಸಾವಿರ ವರ್ಷ ಬದುಕಿದ್ದಾನೆ ಆಯುಷ್ಯ ಅಷ್ಟು ವಿಸ್ತಾರವಾಗಿ ಇದೆ ಕನಿಷ್ಠ ಪಕ್ಷ ಐದು ಸಾವಿರ ವರ್ಷ ಬದುಕ್ತಾರಂತೆ ಅಂಥವ್ರೊಂದು ತರ್ಟಿ ಫಾರ್ಟಿ ಅರಮನೆಯಲ್ಲ ಕಟ್ಟುವುದರಲ್ಲಿ ಅರ್ಥ ಇದೆ ಯಾಕೆಂದ್ರೆ ತುಂಬಾ ಕಾಲ ಆಯುಷ್ಯದಲ್ಲಿ ಗ್ಯಾರಂಟಿ ಇದೆ ದ್ವಾಪರ ಯುಗಕ್ಕೆ ತ್ರೇತಾಯುಗದಿಂದ ದ್ವಾಪರಕ್ಕೆ ಬರಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಸಾವಿರದಿಂದ ಎರಡು ಸಾವಿರ ವರ್ಷಗಳ ಕಾಲ ಬದುಕುವ ಅರ್ಹತೆಯನ್ನು ಪಡೆದಿದ್ದಾರಂತೆ ದ್ವಾಪರ ಯುಗದಲ್ಲಿ ಆದ್ರೆ ಕಲಿಯುಗದಲ್ಲಿ ಮಾತ್ರ ನೂರು ವರ್ಷ ಬದುಕುವ ಅರ್ಹತೆಯನ್ನು ಪಡಿಲಿಲ್ಲ ಅಂತ ಹೇಳ್ತಾರೆ ಎಲ್ಲಿಯೇ ತನಕ ಬದುಕಿದ್ದಾರೆ ಅಷ್ಟು ಮಾತ್ರ ಗ್ಯಾರಂಟಿ ಅನ್ನಗತ ಪ್ರಾಣ ಅಂತ ಹೇಳಿದ್ದಾರೆ ಕಲಿಯುಗದಲ್ಲಿ ಅನ್ನ ಕೊಡುವುದು ನಿಲ್ಲಿಸಿದ್ರೆ ಅವರು ಪ್ರಾಣ ಹೊರಟು ಹೋಗುತ್ತೆ ಅಂತ ಅಷ್ಟೂ ಸೂಕ್ಷ್ಮವಾಗಿರುವಂತಹ ಚೇತನರು ಕಲಿಯುಗದಲ್ಲಿ ಹಾಗಾಗಿ ಇದು ದ್ವಾಪರದಲ್ಲಿ ನಡೆದ ಯುದ್ಧ ಕನಿಷ್ಠ ಒಂದು ಸಾವಿರದಿಂದ ಎರಡು ಸಾವಿರ ವರ್ಷ ಬದುಕುವ ಅರ್ಹತೆ ಜನಸಾಮಾನ್ಯರಲ್ಲಿ ಇತ್ತು ಭೀಷ್ಮಾಚಾರ್ಯರು ಎಂಟನೇ ವರ್ಷದ ಪ್ರಾಯದಲ್ಲಿ ಯುದ್ಧಕ್ಕೆ ನಿಂತವರು ಅನ್ನುವುದು ದ್ವಾಪರದಲ್ಲಿ ಆಶ್ಚರ್ಯಕರವಾದ ಸಂಗತಿ ಆಗಿರಲಿಲ್ಲ ಅಂತೂ ಯುದ್ಧ ಮಾಡಿದ್ರು ಹತ್ತು ದಿನಗಳ ಕಾಲ ಯುದ್ಧ ಪಾಂಡವರಿಗನ್ನಿಸ್ತಂತೆ ಈ ಭೀಷ್ಮನ ಪತನ ಆಗುತ್ತಾ ಇಲ್ವಾ ಸಂಶಯ ಇದೆ ಯಾಕೆಂದ್ರೆ ನಮ್ಮಲ್ಲಿ ಎಷ್ಟೇ ಬಾಹುಗಳಲ್ಲಿ ಪರಾಕ್ರಮ ತುಂಬಿಕೊಂಡಿರ್ಬೋದು ಮಹಾಪರಾಕ್ರಮಿಯಾದ ಭೀಮಸೇನ ಇದ್ದಾನೆ ಮತ್ತೊಂದು ಕಡೆ ಗಾಂಡೀವ ಧನುರ್ಧಾರಿಯಂತಾನೆ ಲೋಕವಿಖ್ಯಾತನಾದ ಅರ್ಜುನ ಇದ್ದಾನೆ ಎಲ್ಲರೂ ಇದ್ರೂ ಕೂಡ ಭೀಷ್ಮಾಚಾರ್ಯರ ಪಕ್ವತೆಯ ಮುಂದೆ ಪರಶುರಾಮ ದೇವರಿಂದ ವಿದ್ಯೆ ಇದು ಅವರ ಪಕ್ವತೆ ಮುಂದೆ ನಮ್ದು ಸ್ವಲ್ಪ ಕಡಿಮೆಯೇ ಅಂತ ಅನ್ನಿಸ್ತಾ ಇದೆ ಒಂದು ದಿನ ತಲೆ ಬಿಸಿ ಆಯಿತು ಧರ್ಮರಾಜನಿಗೆ ಯಾವತ್ತು ಮಹಾಭಾರತ ಸಮಗ್ರ ಭೀಷ್ಮ ಪರ್ವ ತುಂಬಾ ವಿಸ್ತಾರವಾಗಿದೆ ಅದರ ಸಂಕ್ಷಿಪ್ತ ಪರಿಚಯವನ್ನು ಆರಂಭದಲ್ಲೇ ಹೇಳುತ್ತೆ ತಲೆ ಬಿಸಿ ಆಯ್ತು ಪಾಂಡವರಿಗೆ ಒಂದು ಹತ್ತನೇ ದಿನದ ರಾತ್ರಿ ಒಂಬತ್ತನೇ ದಿನದ ರಾತ್ರಿ ಭೀಷ್ಮಾಚಾರ್ಯರ ಶಿಬಿರಕ್ಕೆ ಪ್ರವೇಶ ಮಾಡ್ತಾರೆ ಧರ್ಮರಾಜಿಗಾದಿಗಳೆಲ್ಲ ತಾತ ನೀನು ಅವರಿಗೂ ತಾತ ಆಗಬೇಕು ನಮಗೂ ತಾತ ಆಗಬೇಕು ಒಂಬತ್ತು ದಿನಗಳ ಕಾಲ ಕೌರವರ ಸೇನೆಯಲ್ಲಿ ನಿಂತು ಪಾಂಡವರ ಸೇನೆಯಲ್ಲಿರುವ ಅನೇಕ ರಥಿಕರನ್ನ ಮಹಾರಥಿಕರ ತಲೆಯನ್ನ ಕಡಿದು ಹಾಕಿದ್ದೀರಿ ನಾವು ಯಾಕೆ ಅಂತ ಪ್ರಶ್ನೆ ಕೇಳಿಲ್ಲ ಆದರೆ ನಮಗೂ ಜಯದ ಆಕಾಂಕ್ಷೆ ಇದೆ ನಿನ್ನಂತ ಹಿರಿಯನಾದ ಜ್ಞಾನಿಯಾದ ವೃದ್ಧ ಪ್ರಾಮಾಣಿಕವಾಗಿ ದೇಶವನ್ನ ಬಯಸುವಂತಹ ನಮ್ಮ ಬಳಿ ಸಂಧಾನದಲ್ಲಿ ಹಿಂದೆ ಆದ ಮಾತುಕತೆಗಳನ್ನೆಲ್ಲ ನೀವು ಮನನ ಮಾಡಿದ್ದೀರಿ ನಾವು ನಮಗೆ ಒಂದು ಐದು ಗ್ರಾಮಗಳನ್ನಾದರೂ ನೀಡಲಿ ಅಂತ ನಾವು ಬಯಸಿದ್ದೆವು ಅದನ್ನೂ ಕೊಡದೆ ಯುದ್ಧಕ್ಕೆ ನಿಂತ ಚಂಡಾಲ ದುರ್ಯೋಧನ ಮಹಾಪಾಪಿಯಾಗಿದ್ದಾನೆ ಅವನ ವಿರುದ್ಧ ಜಯವನ್ನ ಸಂಪಾದನೆ ಮಾಡಲಿಕ್ಕೆ ನಮಗೆ ಆಗುತ್ತೆ ನೀವಿಲ್ಲದೆ ಇದ್ರೆ ನೀವಿರುವಷ್ಟು ಕಾಲ ನಮಗೆ ಜಯವನ್ನ ಸಂಪಾದನೆ ಮಾಡುವ ಅರ್ಹತೆಗಳು ಇಲ್ಲ ಅನ್ನಿಸ್ತಾ ಇದೆ ಅದಕ್ಕೆ ಒಂದು ಉಪಕಾರ ಮಾಡ್ತೀ ಅಂತ ಆದ್ರೆ ನೋಡಿ ಇದು ಎಂಥ ಪ್ರಾರ್ಥನೆ ಭೀಷ್ಮಾಚಾರ್ಯರು ಕೇಳ್ತಾರೆ ಏನ್ ಮಾಡಬೇಕು ನಾನು ಅಂತ ನಾಳೆ ನೀನು ಸಾಯ್ಬೇಕು ತಾತ ಪಾಂಡವರು ಹೋಗಿ ಕೇಳೋದು ಅಜ್ಜಯ್ಯ ನಾಳೆ ನೀನು ಸಾಯ್ಬೇಕು ನೀವು ಯಾರದಾದ್ರೂ ಆಚಾರ್ಯರ ಮನೆಗೆ ಹೋಗಿ ಆಚಾರ್ಯ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು ಎಂತ ನಾಳೆ ನೀವೊಂದು ಹೋಗಬೇಕು ನಮ್ಮ ವಿಷಯದಲ್ಲಿ ಅಂದ್ರೆ ಕೆಪ್ಪೆ ಗೊಡೆಯೋಣ ಅಂತ ಸಿಟ್ಟು ಬರುತ್ತಾ ಇಲ್ವಾ ಭೀಷ್ಮಾಚಾರ್ಯ ಹೇಳ್ತಾರೆ ನೀವು ಬರ್ತೀರಿ ಎನ್ನುವ ನಿರೀಕ್ಷೆಯಲ್ಲಿದ್ದೆ ನಾನು ಕಾಯ್ತಾ ಇದ್ದೇನೆ ನಿಮಗೋಸ್ಕರ ನಾನು ಪ್ರಾಣತ್ಯಾಗಕ್ಕೆ ಸಿದ್ಧನಿದ್ದೇನೆ ಅಂತಾರೆ ಭೀಷ್ಮಾಚಾರ್ಯರು ಎಂಥ ಒಂದು ಔದಾರ್ಯ ನೋಡಿ ಎಂಥ ಬ್ರಾಡ್ ಥಿಂಕ್ ಅಂತ ಹೇಳ್ತಾರಲ್ಲ ವಿಸ್ತಾರವಾದ ಯೋಚನೆ ಭೀಷ್ಮಾಚಾರ್ಯರದ್ದು ಪಾಪಿಯಾರ ದುರ್ಯೋಧನನ ಪಕ್ಷದಲ್ಲಿ ಯುದ್ಧ ಮಾಡಲಿಕ್ಕೆ ನನಗೆ ಮನಸ್ಸೇ ಇಲ್ಲ ಅನಿವಾರ್ಯವಾಗಿ ಸಿಕ್ಕಿಬಿದ್ದಿದ್ದೇನೆ ಪಾಂಡವರೇ ನನ್ನ ಮೇಲೆ ನಿಮಗೆ ಹಿತಚಿಂತನೆ ಇದ್ರೆ ನಾಳೆ ನನ್ನ ಮಂಡೆಯನ್ನ ನೀವೇ ಕಡಿದು ಹಾಕಿ ನನಗೆ ಬಾಣ ಮಾಡಿ ನಾನು ಪರಾಜಿತನಾಗುವಂತೆ ಮಾಡಿ ತುಂಬಾ ಹೇಳ್ತಾರೆ ಅದಕ್ಕೆ ಅರ್ಜುನ ಹೇಳ್ತಾನೆ ತಾತ ನಿನ್ ಸೋಲಬೇಕು ಅಂತ ಮನಸ್ಸಿದೆ ವಿನಃ ನೀನ್ ಸಾಯಬೇಕು ಅಂತ ಮನಸ್ಸು ನಮಗಿಲ್ಲ ನೀನು ಪರಾಜಿತನಾದ್ರೆ ನಾವು ಗೆಲ್ತೇವೆ ಎನ್ನುವ ಭಾವನೆ ನಮ್ಮದು ಹಾಗಾಗಿ ಒಂದು ಪ್ರಾರ್ಥನೆ ನಿನ್ನ ಪರಾಜಯ ನಿನ್ನ ಸೋಲು ಹೇಗಾಗುತ್ತೆ ಎನ್ನುವ ಉಪಾಯವನ್ನು ಹೇಳು ಅವಾಗ ಭೀಷ್ಮಾಚಾರ್ಯ ಹೇಳ್ತಾರೆ ಶಿಖಂಡಿಯನ್ನು ಎದುರುಗಡೆ ಇಟ್ಟುಕೊಂಡು ಯುದ್ಧಕ್ಕೆ ಬಾ ನಾನು ಶಸ್ತ್ರತ್ಯಾಗ ಮಾಡ್ತೇನೆ ಶಿಖಂಡಿಯ ಮುಂದೆ ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ನನ್ನ ನಿಯಮ ಇದೆ ಈ ಉಪಾಯವನ್ನ ಪಾಂಡವರಿಗೆ ಹೇಳಿಕೊಟ್ಟವರು ಭೀಷ್ಮಾಚಾರ್ಯರೇ ಮರು ದಿವಸ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಬರ್ತಾರೆ ಹೊಡೆಯುವ ಬಾಣಗಳೆಲ್ಲ ಅರ್ಜುನನದ್ದು ಶಿಖಂಡಿಯ ಬಾಣಗಳಿಂದ ಭೀಷ್ಮಾಚಾರ್ಯರಿಗೆ ಯಾವ ಘಾಸಿಗಳು ಆಗಲಿಲ್ಲ ಅಂಥ ಪರಾಕ್ರಮಿಗಳು ಆದ್ರೆ ಆ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಅವರ ಹಿಂದೆ ನಿಂತಿರುವಂತಹ ಅರ್ಜುನ ಭಯಂಕರವಾದ ಬಾಣಗಳನ್ನು ಬಿಡ್ತಾ ಇದ್ರೆ ಭೀಷ್ಮಾಚಾರ್ಯರಿಗೆ ಅರ್ಥವಾಯ್ತಂತೆ ಶಿಖಂಡಿ ಎದುರಿಗೆ ನಿಂತಿದ್ದಾನೆ ನಾನು ಬಾಣವನ್ನ ಎತ್ತುವ ಹಾಗಿಲ್ಲ ಧನುಸ್ಸನ್ನ ಹೆದೆಯೇರಿಸಿ ಬಾಣ ಪ್ರಯೋಗ ಮಾಡುವಂತೆ ಇಲ್ಲ ಹೊಡಿತಾ ಇರುವ ಪ್ರತಿಯೊಂದು ಬಾಣಗಳು ಕೂಡ ಅರ್ಜುನನ ಬಾಣಗಳಾಗಿದ್ದಾವೆ ಅಸಹಾಯಕನಾಗಿದ್ದೇನೆ ಅಂತ ಒಂದು ಹಂತದಲ್ಲಿ ಶಸ್ತ್ರ ಸನ್ಯಾಸವನ್ನೇ ಮಾಡ್ತಾರೆ ಆ ಸಮಯದಲ್ಲಿ ಮಹಾರಥಿಕರಲ್ಲಿ ಮಹಾರಥಿಕರಾಗಿರುವಂತಹ ಭೀಷ್ಮಾಚಾರ್ಯರ ಪತನವಾಗುತ್ತೆ ಯಾವಾಗ ಭೀಷ್ಮಾಚಾರ್ಯರು ಹತ್ತು ದಿನಗಳ ಕಾಲ ಭಯಂಕರವಾದ ಯುದ್ಧವನ್ನ ಮಾಡಿ ರಣರಂಗದಲ್ಲಿ ಬಿದ್ದಿದ್ದಾರೆ ಎನ್ನುವ ವಾರ್ತೆಯನ್ನ ಪ್ರತ್ಯಕ್ಷವಾಗಿ ಸಂಜಯ ನೋಡಿದ ತಡ್ಕೊಳ್ಳಿಕ್ಕಾಗಲಿಲ್ಲ ಅವನಿಗೆ ಧೃತರಾಷ್ಟ್ರನ ನೆನಪಾಯ್ತು ಅಲ್ಲಿಂದ ಓಡಿ ಬಂದ ತಡವಿಕೊಂಡು ಎಡವಿಕೊಂಡು ಓಡೋಡಿ ಬಂದು ಧೃತರಾಷ್ಟ್ರ ಅಂತ ಕಿರುಚಿದ ಧೃತರಾಷ್ಟ್ರ ಕೇಳ್ತಾನೆ ಏನ್ ನನ್ನ ಮಕ್ಕಳು ಗೆದ್ರ ಇಲ್ಲ ನಿನ್ನ ಮಕ್ಕಳು ಪಡ್ಚ ಅವರು ಬಿದ್ರು ಇನ್ನ ಅವರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಭೀಷ್ಮನಂತಹ ಮಹಾರಥಾಗ್ರಣಿ ಅವನಿವತ್ತು ಪತನವನ್ನು ಹೊಂದಿದ ಯುದ್ಧ ಭೂಮಿಯಲ್ಲಿ ಆ ಸಮಯದಲ್ಲಿ ಧೃತರಾಷ್ಟ್ರ ಕೇಳ್ತಾನೆ ಇನ್ನು ಮುಂದೆ ಭೀಷ್ಮ ಪರ್ವ ಆರಂಭ ಅಂದ್ರೆ ಕಥೆ ಮುಗಿದಿದೆ ಹತ್ತು ದಿನಗಳ ಕಾಲ ಯುದ್ಧದಲ್ಲಿ ಭೀಷ್ಮಾಚಾರ್ಯರ ಪತನವಾಗಿದೆ ರಣರಂಗದಲ್ಲಿ ಪತನವಾಗಿದೆ ಪತನ ಆದ ಮೇಲೆ ಬಂದು ಅದರ ಕಾಮೆಂಟ್ರಿಯನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಅದೇನಾಯ್ತು ಅಂತ ಮೊದಲಿಂದ ಕಥೆಯನ್ನ ಹೇಳ್ತಾನೆ ಅಂದ್ರೆ ಕಥೆ ಮುಗಿದ ಮೇಲೆ ಆ ಕಥೆಯನ್ನ ಮೊದಲಿಂದ ಕೇಳಿಸಿಕೊಂಡವನು ಧೃತರಾಷ್ಟ್ರ ಏನಾಯ್ತು ಮೊದಲಿಂದಲೂ ವಿಸ್ತಾರವಾಗಿ ಹೇಳ್ತಾನೆ ಏನೆಲ್ಲ ಆಗ್ತಾ ಇತ್ತು ರಣರಂಗಕ್ಕೆ ಹೋಗಬೇಕಾದ್ರೆ ಏನೆಲ್ಲ ಅವಘಡಗಳು ನಡೀತಾ ಇತ್ತು ಅನ್ನುವುದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ಯುದ್ಧ ರಂಗದಲ್ಲಿ ಅಪಶಕುನಗಳೇ ಜಾಸ್ತಿ ಕಾಣಿಸ್ತಾ ಇತ್ತು ಜಯವನ್ನ ಪಡೆಯುವ ಪ್ರಾಮಾಣಿಕವಾದ ಧರ್ಮ ಯುದ್ಧ ಆಗಿದ್ರೆ ಅವಾಗ ಅಪಶಕುನಗಳು ಬರಬಾರದು ಇದು ಆಗಿರೋದ್ರಿಂದ ಅಪಶಕುನಗಳು ಕೆಟ್ಟ ಕೆಟ್ಟ ಅಪಶಕುನಗಳು ಕಾಣಿಸ್ತಾ ಇತ್ತು ಏನು ಅಪಶಕುನಗಳು ಕಾಣಿಸ್ತು ಅಂತ ಕೇಳ್ತಾನೆ ಸಂಜಯ ಹೇಳ್ತಾನೆ ಖರಾಗೋ ಶುಪ್ರಜಾಯಂತೆ ರಮಂತೆ ಮಾತೃಭಿಸುತಾಹ ಅನಾರ್ಥವೇ ಪುಷ್ಪಫಲಂ ದರ್ಶಯಂತಿ ವನದ್ರುಮಾಹ ಹಸುಗಳ ಹೊಟ್ಟೆಯಲ್ಲಿ ಕರುಗಳು ಹುಟ್ಟಬೇಕಲ್ವಾ ನಾನು ಯುದ್ಧಕ್ಕೆ ಹೋಗಬೇಕಾದ್ರೆ ಎಷ್ಟೋ ಮನೆಯಲ್ಲಿ ಜನಗಳು ಬೊಬ್ಬೆ ಹೊಡಿತಾ ಇದ್ರು ನಮ್ಮ ಮನೆಯಲ್ಲಿ ಒಂದು ಹಸು ಕರುವನ್ನ ಹಾಕಲಿಲ್ಲ ಒಂದು ಕತ್ತೆಯ ಮರಿಯನ್ನ ಹಾಕಿದೆ ಅಂತ ಬಬ್ಬೆ ಹೊಡಿತಾ ಇದ್ರು ಮಹಾಭಾರತ ಯುದ್ಧ ನಡೆಯುವ ಪ್ರಸಂಗದಲ್ಲಿ ಇಂಥ ಅನರ್ಥಗಳಾಯ್ತಂತೆ ಹಸುವಿನ ಹೊಟ್ಟೆಯಲ್ಲಿ ಕತ್ತೆಯ ಮರಿಗಳು ಹುಟ್ಟಿದ್ದಾವಂತೆ ಮತ್ತೆ ಅರಣ್ಯದ ಅಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಮರದ ತುಂಬಾ ಹೂವು ಹಣ್ಣುಗಳು ಕಾಣಿಸಿತಂತೆ ಮಳೆಗಾಲದಲ್ಲಿ ಮರಗಳೆಲ್ಲ ಬರಡಾಗಿ ಹೋಗಿತ್ತಂತೆ ಆ ವರ್ಷದಲ್ಲಿ ಅಂಥ ಅನರ್ಥಗಳ ದೃಶ್ಯಗಳು ನನ್ನ ಕಣ್ಣಿಗೆ ಕಾಣಿಸ್ತು ಗರ್ಭಿಣ್ಯೋ ಅಜಾತ ಪುತ್ರಾಶ್ಚ ಜನಯಂತಿ ವಿಭೀಷಣಾನ್ ಕವ್ಯಾದಾಹ ಪಕ್ಷಿಭಿಶ್ಚಾಪಿ ಸಹ ಪರಸ್ಪರಂ ಗರ್ಭಿಣಿ ಸ್ತ್ರೀಯರು ಮಕ್ಕಳೇ ಇಲ್ಲದೆ ಇದ್ದವರು ಕೆಲವರು ಮಕ್ಕಳನ್ನ ಹಡೆದಿದ್ದಾರಂತೆ ಹಡೆದ್ರೆ ಭಯಂಕರವಾದ ಅರಣ್ಯದಲ್ಲಿ ಸಂಚಾರ ಮಾಡುವಂತಹ ತೋಳದಂತಹ ಚಿರತೆಗಳಂತಹ ಮಕ್ಕಳು ಗರ್ಭದಿಂದ ಹುಟ್ಟಿದ್ದಾರಂತೆ ಮಹಾಭಾರತ ಯುದ್ಧದ ಕಾಲದಲ್ಲಿ ಸಾಮಾನ್ಯ ಮನುಷ್ಯರಿಂದ ಮನುಷ್ಯರು ಹುಟ್ಟಬೇಕು ವನ್ಯ ಮೃಗಗಳನ್ನ ಭೂಮಿಯಲ್ಲಿ ಓಡಾಡುವ ಮನುಷ್ಯ ಜೀವರು ಹಡೆದಿದ್ದಾರೆ ಇಂತಹ ಅನ್ಯಾಯದ ದೃಶ್ಯಗಳನ್ನ ನಾನು ನೋಡಿದ್ದೇನೆ ಅಷ್ಟು ಮಾತ್ರ ಅಲ್ಲ ತ್ರಿಪದಾ ಹ ಶಿಕಿನ ಚತುರ್ದಂಷ್ಟ್ರಾ ಗರುಡ ಪಕ್ಷಿಗಳು ನವಿಲುಗಳು ಇವುಗಳಿಗೆಲ್ಲ ಮೂರು ಕಾಲು ಇರುತ್ತೆ ಅಂತ ಸಾಮಾನ್ಯ ಎರಡು ಕಾಲು ಅದಕ್ಕೆ ಮೂರು ಈ ರೀತಿಯಾಗಿ ಚೂಪು ಚೂಪಾದ ಭಾಗಗಳಿರುತ್ತೆ ಅಂತ ನಾವು ನೋಡಿದ್ದೇವೆ ಆದರೆ ಮಹಾಭಾರತ ಯುದ್ಧದ ಪ್ರಸಂಗದಲ್ಲಿ ಗರುಡ ಮೊಟ್ಟೆಗಳನ್ನು ಇಟ್ಟರೆ ಆ ಒಡೆದು ಬಂದ ಮೊಟ್ಟೆಗಳ ಮರಿಗಳಲ್ಲಿ ಎರಡೆರಡು ಕೊಕ್ಕುಗಳಿತ್ತಂತೆ ಕಾಲುಗಳು ನಾಲ್ಕು ನಾಲ್ಕು ಇತ್ತಂತೆ ಎರಡೆರಡು ಮಂಡೆಗಳಿತ್ತಂತೆ ಅದಕ್ಕೆ ನವಿಲುಗಳಿಗೆ ಎರಡು ಮಂಡೆಗಳಂತೆ ಇದೆಲ್ಲ ಮಹಾಭಾರತ ಯುದ್ಧದಲ್ಲಿ ಆದ ಅನ್ಯಾಯಗಳು ಗೋವತ್ಸಮ್ಮ ಸೂತೆ ಶ್ವಾಸೃಗಾಲಂ ಮಹೀಪತೆ ಕಕ್ಕುರಾನ್ ಕರಭಾಶ್ಚೈವ ಶುಕಾಶ್ಚಾ ಶುಭವಾದಿನಃ ಕುದುರೆಗಳೆಲ್ಲ ಹಸುವಿನ ಕರುವನ್ನ ಹಾಕಿದವಂತೆ ಹಸುವಿನ ಮರಿ ಕುದುರೆಯ ಉದರದಲ್ಲಿ ಹುಟ್ಟಿದೆಯಂತೆ ನಾಯಿ ಗುಳ್ಳೆ ನರಿ ಅಂತ ನರಿಗಳನ್ನ ನಾಯಿ ಹಡೆದಿದೆಯಂತೆ ಆನೆಗಳೆಲ್ಲ ನಾಯಿ ಮರಿಯನ್ನು ಹಾಕಿದ್ದಾವಂತೆ ಇದೆಲ್ಲ ವಿಪರೀತವಾದ ಚರ್ಯೆಗಳು ಸ್ತ್ರೀಯ ಕಾಶ್ಚಿತ್ ಪ್ರಜಾ ಎಂತೆ ಚತಸ್ರ ಪಂಚಕನ್ಯಕಾ ಸಾಮಾನ್ಯ ಈ ಹೆಣ್ಮಕ್ಕಳಲ್ಲಿ ಒಂದು ನಿಯಮ ಒಂದು ಸ್ತ್ರೀ ಗರ್ಭಿಣಿ ಆದರೆ ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಅಬ್ಬಬ್ಬ ಅಂದ್ರೆ ಎರಡು ಮಕ್ಕಳು ಹುಟ್ಟಬಹುದು ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಒಂದು ಹೆಣ್ಮಗಳು ಆರು ಮಕ್ಕಳ ಡೆಲಿವರಿಯನ್ನು ಮಾಡಿಕೊಳ್ತಾ ಇದ್ದಂತೆ ಆರಾರು ಮಕ್ಕಳು ನಾಯಿ ಮರಿ ಹುಟ್ಟಿದಾಗಿ ಮನುಷ್ಯರು ಹುಟ್ಟಿದರೆ ಕಥೆ ಏನು ಮಹಾಭಾರತದ ಕಾಲದಲ್ಲಿ ಯುದ್ಧದ ಪೂರ್ವ ಪ್ರಸಂಗದಲ್ಲಿ ಐದೈದು ಆರಾರು ಜನ ಮಕ್ಕಳು ಜನ್ಮವನ್ನು ತಾಳ್ತಾ ಇದ್ರಂತೆ ಪೃಥಕ್ ಜನಸ್ಯ ಸರ್ವಸ್ಯ ಕ್ಷುದ್ರಕಾಹ ಪ್ರಹಸಂತಿ ಚ ನೃತ್ಯಂತಿ ಪರಿಗಾಯಂತಿ ವೇದಯಂತೋ ಮಹದ್ಭಯಂ ಸಾಮಾನ್ಯ ಕುರುಡರು ಕಿವುಡರು ಮೂಕರ ಸಂಖ್ಯೆಗಳು ಜಾಸ್ತಿ ಆಯ್ತಂತೆ ಕೆಲವೊಮ್ಮೆ ಭಯಂಕರವಾದ ಸನ್ನಿವೇಶಗಳಲ್ಲಿ ಬಾಯೇ ಬಾರದೆ ಇರುವಂತಹ ವ್ಯಕ್ತಿಗಳು ಗಾನಗಳನ್ನ ಮಾಡಲಿಕ್ಕೆ ಆರಂಭ ಮಾಡಿದ್ರಂತೆ ಸಾಮಾನ್ಯ ಮೂಕ ಅವನು ಆಡೋದಿಲ್ಲ ಅಂತ ಮಹಾಭಾರತ ಯುದ್ಧ ಇನ್ನೇನು ನಡಿಬೇಕು ಅನ್ನುವ ಪ್ರಸಂಗದಲ್ಲಿ ಚಂದ ಯಕ್ಷಗಾನದ ಪದ್ಯಗಳನ್ನು ಹೇಳಲಿಕ್ಕೆ ಶುರು ಮಾಡಿದನಂತವನು ಅವನಿಗೆ ಬಾಯಿ ಬಂತು ಅದು ಅನರ್ಥ ಅಂತ ಹೇಳಿದ್ದಾರೆ ಮೂಕರು ಬಾಯಿಯಲ್ಲಿ ಮಾತಾಡುವುದು ಮಾತನಾಡುವ ವ್ಯಕ್ತಿಗಳು ಮೂಕರಾಗುವುದು ಇದೆಲ್ಲ ಇಂತಹ ಪ್ರಕೃತಿಯಲ್ಲಿ ವಿಚಿತ್ರವಾದ ವ್ಯಾಪಾರಗಳು ಅಲ್ಲಿ ನಡೆದಿದ್ದಾವೆ ಹೀಗೆ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಉಗ್ರವಾದ ಚಂಡಮಾರುತಗಳು ಬೀಸುವಂತಹ ದೃಶ್ಯಗಳನ್ನ ನಾನು ನೋಡ್ತಾ ಇದ್ದೆ ಯೋಧರ ಧನುಸ್ಸುಗಳು ಒಂದು ಬಾಣವನ್ನ ಪ್ರಯೋಗ ಮಾಡಬೇಕು ಅಂತ ಧನುಸ್ಸನ್ನ ಹೆದೆಯೇರಿಸಿ ಧನುಸ್ಸಿಗೆ ಜೋಡಿಸಿದ್ರೆ ಆ ಬಾಣ ಮುಂದೆ ಹೋಗಬೇಕು ಆದ್ರೆ ಆ ಧನುಸ್ಸಿಗೆ ಹೆದೆಯೇರಿಸಿದ ಬೆಂಕಿಗಳು ಉಳುಗು ಉಗುಳುವುದನ್ನ ನಾನು ನೋಡ್ತಾ ಇದ್ದೆ ಯೋಧರ ಆ ಧನುಸ್ಸುಗಳಿಂದ ಬೆಂಕಿಯ ಜಾಲೆಗಳು ಖಡ್ಗಗಳಿಂದ ಜಾಲೆಗಳೆಲ್ಲ ಹೊರಹೊಮ್ಮುವ ದೃಶ್ಯಗಳನ್ನ ನಾನು ನೋಡ್ತಾ ಇದ್ದೆ ಇನ್ನೂ ಕೂಡ ಗಂಭೀರವಾದ ಸ್ಥಿತಿ ಏನು ಅಂದ್ರೆ ಒಂದು ಪಕ್ಷದಲ್ಲಿ ಎಷ್ಟು ತಿಥಿಗಳು ಬರುತ್ತೆ ಅಂತ ಒಂದು ಗಣನೆ ಇದೆ ಚತುರ್ದಶೀಂ ಪಂಚದಶೀಂ ಭೂತ ಪೂರ್ವಾಂ ಚೋಡಶೀಂ ಇಮಾಂ ತು ನಾಭಿಜಾನೇಹಂ ಅಮಾವಾಸ್ಯಾಂ ತ್ರಯೋದಶೀಂ ಚಂದ್ರ ಸೂರ್ಯಾ ಉಭ ಗ್ರಸ್ತೋ ಏಕಮಾಸೀಂ ತ್ರಯೋದಶೀಂ ಸಾಮಾನ್ಯ ಹದಿನೈದು ಪಕ್ಷದಲ್ಲಿ ಎಷ್ಟು ತಿಥಿಗಳು ವ್ಯತ್ಯಾಸ ಆಗಬಹುದು ಸಂಜಯ್ ಹೇಳ್ತಾನೆ ನಾನು ನೋಡಿದ ಅನುಭವದಂತೆ ಹದಿನಾಲ್ಕು ದಿನಗಳಿರುವ ಪಕ್ಷವನ್ನು ನೋಡಿದ್ದೇನೆ ಅಂದ್ರೆ ಒಂದು ತಿಥಿ ಲೋಪ ಆದಾಗ ಹದಿನಾಲ್ಕು ದಿನವ ಇರುವ ಒಂದು ಪಕ್ಷ ಒಮ್ಮೆ ಅಧಿಕ ತಿಥಿ ಬಂದಾಗ ಯಾವುದೋ ಬಿದಿಗೆಯೋ ಅಥವಾ ತೃತೀಯವೋ ದ್ವಿತೀಯವೋ ಚತುರ್ಥಿಯೋ ಪಂಚಮಿಯೋ ಒಂದು ತಿಥಿ ಅಧಿಕವಾಗಿ ಬಂದಾಗ ಎರಡು ಪಂಚಮಿ ಎರಡು ಷಷ್ಠಿ ಅವಾಗೇನಾಗುತ್ತೆ ಹದಿನೈದು ದಿನ ಬರಬೇಕಾರದ್ದು ಹದಿನಾರು ದಿನ ಬರುವಂತಹ ವ್ಯವಸ್ಥೆಯನ್ನು ನಾನು ನೋಡಿದ್ದೇನೆ ಆದರೆ ಮಹಾಭಾರತದ ಯುದ್ಧದ ಕಾಲದಲ್ಲಿ ಹದಿಮೂರನೆಯ ದಿವಸವೇ ಅಮಾವಾಸ್ಯ ತಿಥಿ ಬಂದ ಸ್ಥಿತಿ ಇತ್ತು ಅಂತ ವರ್ಣನೆ ಮಾಡಿದ್ದಾರೆ ಬಹುತೇಕ ಈ ತರದ ಸ್ಥಿತಿ ಬಂತು ಅಂದ್ರೆ ಪ್ರಳಯವಾಗುತ್ತೆ ಅಂತ ಅರ್ಥ ಇವತ್ತೆಲ್ಲ ಟಿವಿಯಲ್ಲಿ ಈಗಾಗಲೇ ಹೆದರಿಸಲಿಕ್ಕೆ ಶುರು ಮಾಡಿದ್ದಾರೆ ಅಕ್ಟೋಬರ್ ಹದಿಮೂರನೇ ತಾರೀಕು ಮಹಾಪ್ರಳಯವಾಗುತ್ತೆ ಅಂತ ಈಗಾಗಲೇ ಚೀನಾ ಭಾರತ ಯುದ್ಧ ನಡೆಯುವ ಸನ್ನಿವೇಶಗಳು ಬರ್ತಾ ಇದೆ ಅಂತ ಯಾವುದು ನಡೀಬಾರದು ಅಂದ್ರೆ ಭಗವದ್ಗೀತೆಯನ್ನು ಚಿಂತನೆ ಮಾಡಿ ಶಾಂತಿಯಿಂದ ಜಗತ್ತು ಕ್ಷೇಮದಲ್ಲಿ ಪರಿವಸಾನವಾಗುತ್ತೆ ಎನ್ನುವ ಸೂಚನೆಯೂ ಕೂಡ ನೀಡಿದ್ದಾರೆ ಈ ತರದ ಸ್ಥಿತಿಗಳು ಬಂತು ಅಂದ್ರೆ ಒಂದು ಪಕ್ಷದಲ್ಲಿ ಹದಿಮೂರೇ ತಿಥಿಗಳು ಬಂತು ಅಂತ ಆದರೆ ಹದಿಮೂರನೇ ದಿವಸ ತ್ರಯೋದಶಿ ತಿಥಿ ಬರಬೇಕು ಅವತ್ತು ಅಮಾವಾಸ್ಯ ತಿಥಿ ಬಂತು ಅಂದ್ರೆ ಇದು ಪ್ರಳಯವಾಗುತ್ತೆ ಬಹಳ ದೊಡ್ಡ ಜನಪಾತವಾಗುತ್ತೆ ಜನಗಳ ಸಂಹಾರವಾಗುತ್ತೆ ಎನ್ನುವುದಕ್ಕೆ ಸೂಚನೆ ಇದು ಮಹಾಭಾರತದ ಕಾಲದಲ್ಲಿ ಅಮಾವಾಸ್ಯ ತಿಥಿ ಹದಿಮೂರನೇ ದಿವಸವೇ ಬಂದಿತ್ತು ಅನ್ನುವ ದಾಖಲೆಯನ್ನ ಸಂಜಯ ಧೃತರಾಷ್ಟ್ರನ ಮುಂದೆ ಮಾಡ್ತಾ ಇದ್ದಾನೆ ಇಂಥ ಸ್ಥಿತಿಯನ್ನು ನಾನು ನನ್ನ ಜೀವನದಲ್ಲಿಯೇ ನೋಡಿರಲಿಲ್ಲ ಅಂತ ಇಷ್ಟೆಲ್ಲ ಕೇಳಿಸಿಕೊಳ್ತಾ ಧೃತರಾಷ್ಟ್ರ ನಿಟ್ಟಿಸಿರು ಬಿಟ್ಟು ಹೇಳ್ತಾನೆ ಏನಾಯ್ತು ಮುಂದಿನ ಕಥೆಯನ್ನು ಹೇಳು ಏನಾಯ್ತು ಏನು ಪಾಂಡವರಿಗೂ ಕೌರವರಿಗೂ ಯುದ್ಧ ನಡಿಬೇಕು ಅಂತ ಎರಡು ಯುದ್ಧದಲ್ಲಿ ಜಮಾಯಿಸಿಕೊಂಡಿದ್ರು ಆ ಪ್ರಸಂಗದಲ್ಲಿ ಕೌರವ ಪಕ್ಷಪಾತಿಯಾದ ನಿನ್ನ ಮಗನ ಪಕ್ಷದಲ್ಲಿರುವಂತಹ ಭೀಷ್ಮಾಚಾರ್ಯರ ಪತನವಾಯ್ತು ಅಲ್ಲ ಪತನವಾಯ್ತು ಅನ್ನುವ ಶಬ್ದವನ್ನ ಕೇಳಿಸಿಕೊಂಡೇ ಧೃತರಾಷ್ಟ್ರ ತಾನು ಮೂರ್ಛಿತನಾಗಿ ಕೆಳಗೆ ಬೀಳ್ತಾನೆ ಸ್ವಲ್ಪ ಹೊತ್ತು ಸಾವರಿಸಿಕೊಳ್ತಾನೆ ಯಾಕೆ ಇಂತಹ ಸ್ಥಿತಿಯನ್ನ ನನ್ನ ಮಗ ಪಡೆಯುವಂತೆ ಆಯ್ತು ಭೀಷ್ಮಾಚಾರ್ಯರು ಯುದ್ಧವನ್ನ ಮಾಡುವುದರಲ್ಲಿ ಅವರು ಯಾಕೆ ಬಲದಿಂದ ಕ್ಷಯವನ್ನ ಹೊಂದಿದ್ರು ಅವರಿಗೆ ಯಾಕೆ ಉಪಾಯಗಳು ಗೊತ್ತಾಗಲಿಲ್ವಾ ಇಂಥ ತುಂಬಾ ಪ್ರಶ್ನೆಗಳನ್ನು ಮಾಡಿದಾಗ ಅದಕ್ಕೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗುವ ಒಂದು ಕಥೆಯನ್ನು ಹೇಳ್ತೇನೆ ಅಂತಾರೆ ಸಂಜಯ ಒಮ್ಮೆಲೆ ಮಹಾಭಾರತದ ಯುದ್ಧದ ಲೈವ್ ಕಾಮೆಂಟ್ರಿನ ಹೇಳೋದಿಲ್ಲ ಯಾವತ್ತು ನಿನಗೆ ಜಯ ಆಗಬೇಕು ಅಂದ್ರೆ ನಮ್ಮ ಭೂಮಂಡಲದ ಮಹತ್ವದ ಜ್ಞಾನವನ್ನ ನೀನು ಪಡೆಯಬೇಕು ಅಂತ ಭೂಮಿಯ ವಿಸ್ತಾರವಾದ ಚಿಂತನೆಯನ್ನ ಭೀಷ್ಮಾಚಾರ್ಯರ ಉದ್ದೇಶದ ಚಿಂತನೆಗಳನ್ನ ಸಂಜಯ ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾನೆ ಇದೆಲ್ಲ ಸ್ವಲ್ಪ ಉಪದೇಶದ ಭಾಗಗಳಿದ್ದಾವೆ ಅಂದ್ರೆ ಸಮಗ್ರ ನಮ್ಮ ಭೂಮಂಡಲ ಅದು ನೂರು ಕೋಟಿ ಯೋಜನ ವಿಸ್ತೀರ್ಣವಾದ ಭೂಮಂಡಲ ಇದು ಅದನ್ನ ಬ್ರಹ್ಮಾಂಡ ಅಂತ ಕರೀತಾರೆ ಅಂದ್ರೆ ಸುವರ್ಣದ ಬಂಗಾರದ ಒಂದು ಮೊಟ್ಟೆ ಬಂಗಾರದ ಮೊಟ್ಟೆ ಎಷ್ಟು ದೊಡ್ಡದು ಅಂದ್ರೆ ನೂರು ಕೋಟಿ ಯೋಜನ ದಪ್ಪ ಬಂಗಾರದ ಮೊಟ್ಟೆ ಆ ಮೊಟ್ಟೆಯ ಒಳಗಡೆ ಹದಿನಾಲ್ಕು ಲೋಕಗಳಿದ್ದಾವೆ ಆ ಹದಿನಾಲ್ಕು ಲೋಕದಲ್ಲಿ ಕೆಳಗಡೆಯಿಂದ ಲೆಕ್ಕ ಮಾಡಿದರೆ ಈ ಭೂಮಿ ಎನ್ನುವುದು ಏಳನೇ ಲೋಕವಾಗುತ್ತೆ ಮೇಲ್ಗಡೆಯಿಂದ ಲೆಕ್ಕ ಮಾಡಿಕೊಂಡು ಬಂದ್ರೆ ಭೂಮಿ ಎನ್ನುವುದು ಎಂಟನೆಯ ಲೋಕವಾಗುತ್ತೆ ಕೆಳಗಡೆ ಇದ್ದವರಿಗೆ ಏಳನೆಯ ಲೋಕ ಮೇಲ್ಗಡೆಯಿಂದ ಲೆಕ್ಕ ಮಾಡಿ ಬಂದವರಿಗೆ ಎಂಟನೆಯ ಲೋಕವಾಗುತ್ತೆ ಈ ಭೂಮಂಡಲ ಈ ಭೂಮಂಡಲದಲ್ಲಿ ಮಧ್ಯದಲ್ಲಿ ಜಂಬುದ್ವೀಪ ಅಂತ ಇದೆ ನಾವು ಸಂಕಲ್ಪದಲ್ಲೆಲ್ಲ ಹೇಳಿಕೊಳ್ಳುವ ಪದ್ಧತಿ ಇದೆ ಇದು ಜಂಬುದ್ವೀಪೆ ಭಾರತ ವರ್ಷೆ ಭರತಕಂಡೆ ದಂಡಕಾರಣ್ಯ ಗೋದಾವರಿಯಾಹ ದಕ್ಷಿಣೇ ತೀರೆ ಪರಶುರಾಮ ಕ್ಷೇತ್ರ ಅಂತ ಆಚೆ ಹೇಳ್ತೇವೆ ಇಲ್ಲಿ ರಾಮ ಇಲ್ಲಿ ಹೇಳ್ತೇವೆ ಪರಶುರಾಮ ಕ್ಷೇತ್ರ ಅಂತ ಘಟ್ಟದಿಂದ ಕೆಳಗೆ ಇಳಿದಾಗ ನಾವು ಘಟ್ಟದ ಮೇಲೆ ಹತ್ತಿದಾಗ ರಾಮಕ್ಷೇತ್ರ ಅಂತ ಹೇಳಿಕೊಳ್ಳುವಂತಹ ವ್ಯವಸ್ಥೆ ಇದೆ ಈ ಸಮಗ್ರವಾದ ಭೂಮಂಡಲದಲ್ಲಿ ಜಂಬೂ ದ್ವೀಪದಲ್ಲಿ ಗಂಗಾ ನದಿ ಹರಿಯುವಂತಹ ಈಚೆಯ ಭಾಗದಲ್ಲಿ ಕುರುಕ್ಷೇತ್ರ ಅನ್ನುವ ಜಾಗ ಇದೆ ಕುರುಕ್ಷೇತ್ರದಿಂದಲೂ ಈಚೆ ಬಂದ್ರೆ ಅರ್ಥಾತ್ ಈ ನಮ್ಮ ಉತ್ತರದ ಭಾಗದಿಂದ ದಕ್ಷಿಣ ಭಾಗದ ಕಡೆ ಬಂದ್ರೆ ತಮಿಳುನಾಡು ಆಂಧ್ರ ಕರ್ನಾಟಕ ಅಂತ ಈ ಜಾಗಗಳನ್ನ ಸ್ವೀಕಾರ ಮಾಡಿದ್ರೆ ಇದನ್ನ ಸುದರ್ಶನ ದ್ವೀಪ ಅಂತ ಕರೀತಾರೆ ಸುದರ್ಶನ ದ್ವೀಪದಲ್ಲಿ ಸಾಮಾನ್ಯ ಕಾವೇರಿ ನದಿ ತುಂಗಭದ್ರ ಭದ್ರ ಅನ್ನುವ ನದಿಗಳು ಹರಿಯುವ ಜಾಗವನ್ನ ಸುದರ್ಶನ ದ್ವೀಪ ಅಂತ ಕರೆದಿದ್ದಾರೆ ನಾವಿವತ್ತೆಲ್ಲ ವಾಸ ಮಾಡುವಂತಹ ಈ ಭೂಭಾಗಕ್ಕೆ ಕರ್ನಾಟಕಕ್ಕೆ ಮಹಾಭಾರತದಲ್ಲಿ ಸುದರ್ಶನ ದ್ವೀಪ ಅಂತ ಕರೆದಿದ್ದಾರೆ ಈ ಸುದರ್ಶನ ದ್ವೀಪದಲ್ಲಿ ತುಂಬಾ ದೇವರ ವಿಚಾರವನ್ನು ಮಾಡುವ ಅರ್ಹತೆ ಉಳ್ಳಂತಹ ವ್ಯಕ್ತಿಗಳು ಇದ್ದಾರೆ ಮಹಾಭಾರತದ ಕಾಲದಲ್ಲಿ ಯಾಕೆ ಇಷ್ಟು ವಿಸ್ತಾರವಾದ ಚಿಂತನೆಯ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಅಂದ್ರೆ ಜಂಬೂ ದೀಪದಿಂದ ಆರಂಭ ಮಾಡಿ ಸುದರ್ಶನ ದ್ವೀಪದ ತನಕ ಎಲ್ಲಾ ಪ್ರಜೆಗಳು ಕೂಡ ಮಹಾಭಾರತದ ಯುದ್ಧದಲ್ಲಿ ಭಾಗವನ್ನು ವಹಿಸಿದ್ರು ಅಂದ್ರೆ ಮಹಾಭಾರತ ಯುದ್ಧ ಅಂದ್ರೆ ಕೇವಲ ಕುರುಕ್ಷೇತ್ರ ಉತ್ತರ ಪ್ರದೇಶದಲ್ಲಿದ್ದ ಜೀವರಾಶಿಗಳು ಮಾತ್ರ ಅಲ್ಲ ಭೂಮಂಡಲದಲ್ಲಿ ಯಾರ್ಯಾರು ಸಾಧ್ಯ ಉಂಟೋ ಅವರನ್ನೆಲ್ಲ ದುರ್ಯೋಧನ ಕಲೆ ಹಾಕಿದ್ದ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಕೂಡ ತಾವು ವನವಾಸದ ಸಂಚಾರದಲ್ಲಿ ಅನೇಕ ಪ್ರಾಂತ್ಯಗಳನ್ನ ಸಮೀಪಿಸಿದ್ರು ಯುದ್ಧದ ಸಮಯದಲ್ಲಿ ಅವರನ್ನೆಲ್ಲ ಕರೆಸಿಕೊಂಡ ಉಲ್ಲೇಖ ಮಹಾಭಾರತದಲ್ಲಿ ಇದೆ ಇವತ್ತೇನು ನಾವು ಇನ್ನೊಂದು ದೇಶದ ಜೊತೆಗೆ ಯುದ್ಧಕ್ಕೆ ಹೋಗಬೇಕಾದ್ರೆ ಅಮೆರಿಕ ಅಥವಾ ಬೇರೆ ದೇಶಗಳ ಸಹಾಯವನ್ನು ಪಡೆದು ಅಲ್ಲಿಯ ಶಸ್ತ್ರಾಸ್ತ್ರಗಳನ್ನು ನಾವು ಕ್ರಯಕ್ಕೆ ತೆಗೆದುಕೊಳ್ತೇವೋ ಈ ತರದ ವ್ಯವಸ್ಥೆ ಮಹಾಭಾರತದ ಯುದ್ಧದ ಕಾಲದಲ್ಲಿಯೂ ಇತ್ತು ಅನ್ನುವ ದಾಖಲೆ ಮಹಾಭಾರತದಲ್ಲಿ ಇದೆ ಹಾಗಾಗಿ ಇದರ ವಿಸ್ತಾರವಾದ ಚಿಂತನೆಯನ್ನು ಸಂಜಯ ಧೃತರಾಷ್ಟ್ರನಿಗೆ ಕೊಡ್ತಾನೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ವಿಚಿತ್ರವಾದ ಆಯುಧಗಳನ್ನು ಧರಿಸಿಕೊಂಡು ಬಂದಿದ್ರು ಅವರ ದೇಹದ ಆಕಾರಗಳೇ ವಿಚಿತ್ರವಾಗಿತ್ತು ಉದಾಹರಣೆಗೆ ಇಳಾವೃತ ವರ್ಷ ಅಂತ ಒಂದು ಖಂಡ ಇದೆ ಅಲ್ಲಿ ನಿಯಮೇನ ಹೆಣ್ಮಕ್ಕಳು ಎರಡು ಮಕ್ಕಳನ್ನ ಹಡಿತಾರದೆ ನಿಯಮ ಅದು ಇಲ್ಲೆಲ್ಲ ಒಂದು ಮಕ್ಕಳನ್ನ ಹಡಿಯುವ ಸಂಪ್ರದಾಯ ಇದೆ ಈ ಭಾರತದ ದೇಶದಲ್ಲಿ ಇಳಾವೃತ ವರ್ಷ ಖಂಡದಲ್ಲಿ ಯಾವ ಹೆಣ್ಣು ಮಕ್ಕಳು ಒಂದು ಮಕ್ಕಳನ್ನ ಹಡಿತಾರೆ ಅಂದ್ರೆ ಅವರಿಗೆ ಟಿನ್ಸೇ ಹುಟ್ಟುತ್ತಂತೆ ನಿಯಮೇನ ಎರಡು ಮಕ್ಕಳೇ ಹುಟ್ಟುತ್ತೆ ಅಪರೂಪಕ್ಕೆ ಒಂದು ಮಗು ಹುಟ್ಟುತ್ತಂತೆ ಒಂದು ಮಗು ಹುಟ್ಟುತ್ತೆ ಹುಟ್ಟಿದ ಮಕ್ಕಳಿಗೆ ಆಹಾರ ಯಾವುದು ಅಂದ್ರೆ ಒಂದು ಮರದ ರಸವನ್ನು ಹಿಂಡುತ್ತಾರಂತೆ ಅದು ಹಾಲಿನಗಿಂತ ಗಟ್ಟಿಯಾಗಿರುತ್ತಂತೆ ಆ ಮರದ ರಸವನ್ನ ಮಕ್ಕಳಿಗೆ ಕುಡಿಸಿದ್ರೆ ಹತ್ತು ಸಾವಿರ ಆನೆಯ ಬಲ ಅವರ ತೋಳುಗಳಲ್ಲಿ ಸೇರಿಕೊಳ್ಳುತ್ತಂತೆ ಅವರಿಗೆ ಮತ್ತೆ ರೋಗ ಎಲ್ಲ ಬರುವುದಿಲ್ಲ ಮಲೇರಿಯಾ ಇಲ್ಲ ಡೆಂಗು ಬರುವುದಿಲ್ಲ ಚಿಕನ್ ಅಟ್ಯಾಕ್ ಆಗೋದಿಲ್ಲ ಅಂಥ ವ್ಯವಸ್ಥೆ ಇದೆ ರೋಗಗಳೇ ಬರದೇ ಇರುವಂತಹ ವ್ಯವಸ್ಥೆಗಳಿದೆ ಅಂತಹ ಮಹಾಪರಾಕ್ರಮಿಗಳು ಕೂಡ ಯುದ್ಧರಂಗದಲ್ಲಿ ಭಾಗವಹಿಸಿದ್ರು ಅನ್ನುವ ದಾಖಲೆಯನ್ನು ಮಾಡಿದ್ದಾರೆ ಮಹಾಭಾರತದಲ್ಲಿ ಅಂದ್ರೆ ಎಷ್ಟು ವಿಸ್ತಾರವಾದ ಚಿಂತನೆ ಮಹಾಭಾರತದಲ್ಲಿ ಇದೆ ನಾವಿವತ್ತು ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿದೆ ಅಂತೇವೆ ನಾವು ಯುದ್ಧಕ್ಕೆ ನಿಂತರೆ ಇವತ್ತು ಚೀನಾದೊಟ್ಟಿಗೆ ಭಾರತೀಯರೇ ಯುದ್ಧಕ್ಕೆ ಹೋಗಬೇಕು ಸಾಯುವವರು ಭಾರತೀಯರಾಗಿರ್ತಾರೆ ವಿದೇಶದ ತುಕಡಿ ಬಂದು ನಮ್ಮ ಜೊತೆಗೆ ನಿಂತು ಪ್ರಾಣ ತ್ಯಾಗ ಮಾಡಲಿಕ್ಕೆ ಇವತ್ತು ತಯಾರಿಲ್ಲ ಅವತ್ತಿನ ವ್ಯವಸ್ಥೆಯಲ್ಲಿ ಎಷ್ಟಾಗಿದೆ ಅಂದ್ರೆ ಭರತಖಂಡದ ದ್ವೀಪ ಮಾತ್ರ ಅಲ್ಲ ಭರತಖಂಡ ದ್ವೀಪವನ್ನು ದಾಟಿ ಇವತ್ತು ನಮಗೆ ಭೂಭಾಗದಲ್ಲಿ ಇಳಾವೃತ ವರ್ಷ ಖಂಡ ಎಲ್ಲಿದೆ ಎನ್ನುವುದೇ ಗೊತ್ತಿಲ್ಲ ನಮಗೆ ಅಂಥ ಖಂಡದಿಂದೆಲ್ಲ ಕರೆಸಿಕೊಂಡು ಬರುವಂತಹ ವ್ಯವಸ್ಥೆ ಆಗಿತ್ತು ಗಂಧರ್ವರು ಯುದ್ಧಗಳಲ್ಲಿ ಭಾಗವಹಿಸಿದ್ರು ಯಕ್ಷರು ಯುದ್ಧಗಳಲ್ಲಿ ಭಾಗವಹಿಸಿದ್ರು ಯಾಕೆಂದ್ರೆ ಎಷ್ಟೋ ದಿನ ಇವತ್ತೆಲ್ಲ ಕ್ರಿಕೆಟ್ ಮ್ಯಾಚಲ್ಲಿ ಹಗಲು ಮ್ಯಾಚು ಒನ್ ಡೇ ಮ್ಯಾಚು ಡೇ ನೈಟ್ ಅಂತ ನಡೆಯುತ್ತೆ ರಾತ್ರಿ ನಡೆಯುವ ಮ್ಯಾಚ್ ಅಂತ ನಡೆಯುತ್ತೆ ಯುದ್ಧದಲ್ಲೂ ಆ ವ್ಯವಸ್ಥೆ ಇತ್ತು ರಾತ್ರಿ ಕಾಲದಲ್ಲಿ ಯುದ್ಧಗಳ ನಡೆದಿದ್ದಾವೆ ಎಷ್ಟೋ ದಿನ ರಾತ್ರಿ ಯುದ್ಧ ಮಾಡಬೇಕಾದ್ರೆ ಕಣ್ಣು ಚಂದ ಕಾಣಬೇಕು ಪಂಜಿನ ಬೆಳಕಿನಲ್ಲಿ ಯುದ್ಧ ಮಾಡಬೇಕು ಅದು ಹೇಗೆ ಸಾಧ್ಯ ಇವತ್ತಾದ್ರೆ ತುಂಬಾ ವಿದ್ಯುತ್ ದೀಪಗಳೆಲ್ಲ ಇದೆ ಹಾಕೊಂಡು ಯುದ್ಧವನ್ನು ಮಾಡ್ಬೋದು ಅವತ್ತಿನ ಕಾಲದಲ್ಲಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಇಲ್ಲ ಬರೀ ಪಂಜಿನಲ್ಲಿ ಎಷ್ಟು ಬಾಣ ಹೊಡಿಲಿಕ್ಕೆ ಸಾಧ್ಯ ಏನು ಮಾಡಲಿಕ್ಕೆ ಸಾಧ್ಯ ಯಕ್ಷರು ರಾಕ್ಷಸರು ಅಂಥವರು ಯುದ್ಧ ಮಾಡಿದ್ದಾರಂತೆ ಅವರ ಕಣ್ಣುಗಳಲ್ಲಿ ಟಾರ್ಚ್ ವ್ಯವಸ್ಥೆ ಇದೆ ಅವರಿಗೆ ಯಾವ ಲೈಟಿನ ಬೆಳಕಿನ ವ್ಯವಸ್ಥೆ ಬೇಕಾಗಿಲ್ಲ ರಾತ್ರಿಯೂ ಚಂದ ಕಣ್ಣು ಕಾಣುತ್ತೆ ಅಂಥವರ ಸಹಾಯದಿಂದ ರಾತ್ರಿ ಯುದ್ಧಗಳನ್ನು ಮಾಡಿದ್ದಾರೆ ಮಹಾಭಾರತದಲ್ಲಿ ಎನ್ನುವ ಉಲ್ಲೇಖ ಇದೆ ಹಾಗಾಗಿ ಮಹಾಭಾರತ ಯುದ್ಧ ಆದ್ರೆ ಏನು ಅನ್ನುವುದರ ಬಗ್ಗೆ ಸಂಜಯನ ಈ ಕಾಮೆಂಟ್ರಿಯನ್ನು ನಾವು ಕೇಳಿಸಿಕೊಳ್ಳೇಬೇಕು ಎಷ್ಟೆಲ್ಲ ಈ ಭೂಭಾಗದ ವ್ಯಾಪ್ತಿ ಇದೆ ಅಲ್ಲಿ ಬೇರೆ ದೇಶಗಳಲ್ಲಿರುವಂತಹ ವ್ಯಕ್ತಿಗಳ ಪರಾಕ್ರಮ ಎಂಥದ್ದು ಅವರೆಲ್ಲ ಮಹಾಭಾರತದ ಯುದ್ಧದಲ್ಲಿ ನಿನ್ನ ಮಗನ ಸೇನೆಯಲ್ಲಿ ಸೇರಿಕೊಂಡಿದ್ರು ಇಷ್ಟೆಲ್ಲ ಆದರೂ ಕೂಡ ನನ್ನ ಮಗನಿಗೆ ಪರಾಜಯ ಹೇಗಾಯಿತು ಹತ್ತು ದಿನಗಳ ಕಾಲ ಯಾಕೆ ಸೋತ ಅವನು ಒಂದು ಕಂಗಾಲಾದ ಅಂತರೆ ಭೀಷ್ಮಾಚಾರ್ಯರ ವ್ಯವಸ್ಥೆಗಳು ಕೌರವರ ಪಕ್ಷದಲ್ಲಿದ್ದರೂ ಕೂಡ ಈ ಧೃತರಾಷ್ಟ್ರ ಇವನು ಯುಧಿಷ್ಠಿರ ಭೀಮಸೇನ ಅರ್ಜುನ ಇವರೆಲ್ಲರನ್ನೂ ದುರ್ಬಲ ಅಂತ ಭಾವಿಸಿಕೊಂಡಿದ್ದ ಪಾಂಡವರ ಪರಾಕ್ರಮ ಅವರ ಸೂಕ್ಷ್ಮ ದೃಷ್ಟಿಗಳೇನು ಕೃಷ್ಣನ ಸಹಾಯ ಏನು ಅಂತ ಯೋಚನೆ ಮಾಡೋದರಲ್ಲಿ ನಿನ್ನ ಮಗ ವಂಚಿತನಾಗಿದ್ದಾನೆ ಅಯ್ಯೋ ಉಪೇಕ್ಷೆ ಮಾಡೋದು ಶತ್ರುಗಳನ್ನು ಉಪೇಕ್ಷೆ ಮಾಡಿದ್ದೇ ಅವನ ದೊಡ್ಡ ಅಪರಾಧ ಪಾಂಡವರ ಬಗ್ಗೆ ಉಪೇಕ್ಷೆ ನನ್ನ ಪಕ್ಷದಲ್ಲಿ ದ್ರೋಣಾಚಾರ್ಯರಿದ್ದಾರೆ ನನ್ನ ಪಕ್ಷದಲ್ಲಿ ಯಕ್ಷ ರಾಕ್ಷಸ ಕಿಂಪುರುಷರೆಲ್ಲ ಇದ್ದಾರೆ ಇತರ ದೇಶಗಳ ಸೇನೆಗಳನ್ನೆಲ್ಲ ಹೊಂದಿದವನು ಅನ್ನುವ ಪರಾಕ್ರಮದಲ್ಲಿ ಬೀಗಿಕೊಂಡು ದುರ್ಯೋಧನ ಬಂದ ಪಾಂಡವರು ವನವಾಸರಲ್ಲಿದ್ರು ಅವರಿಗೆ ಯಾವ ಜನಗಳ ಸಂಪರ್ಕ ಇಲ್ಲ ನಾನು ಈ ದೇಶದಲ್ಲಿ ಕುಳಿತು ಅಂದ್ರೆ ಪಾಂಡವರು ವನವಾಸರಲ್ಲಿ ಹದಿಮೂರು ವರ್ಷಗಳ ಕಾಲ ಕಾಲವನ್ನು ಕಳೆಯಬೇಕಾದ್ರೆ ಹದಿಮೂರು ವರ್ಷಗಳ ಕಾಲ ತನ್ನ ಸೇನೆಯನ್ನ ಜಮಾಯಿಸಲಿಕ್ಕೆ ತಯಾರಿ ನಡೆಸಿದ್ದಾನಂತೆ ದುರ್ಯೋಧನ ಕೆಲವೊಮ್ಮೆ ಇನ್ನೊಂದು ಪಕ್ಷದವರು ಆಡಳಿತದಲ್ಲಿದ್ದಾಗ ವಿರೋಧ ಪಕ್ಷದವರು ವೋಟ್ ಬ್ಯಾಂಕಿಗೆ ತುಂಬಾ ಮನೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿ ತಯಾರಾಗಿರ್ತಾರೋರು ಇನ್ನೊಂದ್ರಲ್ಲಿ ನಾವು ಗೆಲ್ಲಬೇಕು ಅಂತ ಪಣ ತೊಟ್ಟಿರ್ತಾರೆ ಈ ತರದ ವ್ಯವಸ್ಥೆಯನ್ನು ದುರ್ಯೋಧನ ಆಡಳಿತ ಪಕ್ಷದ ನಾಯಕ ಅವನು ಪಾಂಡವರೆಲ್ಲ ಕಾಡಿಗೆ ಹೋಗಿದ್ದಾರೆ ಹಾಗಾಗಿ ನನಗಿರುವ ಶಕ್ತಿ ಬಲ ಸಂಪತ್ತು ಜನಗಳ ಪರಿಚಯ ಪಾಂಡವರಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಹಳ ಚೆನ್ನಾಗಿ ಕಲೆ ಹಾಕಿದ್ದಾನೆ ಆದ್ರಿಂದಲೇ ಸಂಧಾನಕ್ಕೆ ಕೇಳಿದಾಗ ನಾನು ಹೇಗಿದ್ರು ನನಗೆ ಬೇಕಾದಷ್ಟು ಸೇನೆ ಇದೆ ನಾನೇ ಯುದ್ಧ ರಂಗದಲ್ಲಿ ಗೆಲ್ತೇನೆ ಯಾಕೆ ಸಂಧಾನ ಮಾಡಿಕೊಳ್ಳಬೇಕು ಅಂತ ನಿನ್ನ ಮಗ ಯೋಚನೆ ಮಾಡಿದ ಅದಕ್ಕೆ ತಕ್ಕಂತೆ ನೀನೆಲ್ಲ ಚಪ್ಪಾಳೆ ಹೊಡೆದೆ ಆದ್ರೆ ಅವನು ಯೋಚನೆ ಮಾಡಿದ್ದು ತುಂಬಾ ಮೂರ್ಖತನದಲ್ಲಿತ್ತು ಯಾಕೆಂದ್ರೆ ಪಾಂಡವರು ವನವಾಸಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಲ್ಲಿ ಬೇರೆ ಬೇರೆ ಭೂಭಾಗದಲ್ಲಿ ಇದ್ದವರ ಕ್ಷತ್ರಿಯರನ್ನೆಲ್ಲ ನೀವು ಯುದ್ಧಕ್ಕೆ ಬಂದು ಹೆಲ್ಪ್ ಮಾಡಬೇಕು ಅಂತ ಅವರೂ ಕೂಡ ಸಿದ್ಧತೆಯನ್ನು ನಡೆಸಿಕೊಂಡಿದ್ರು ನಿನ್ನ ಮಗನ ದೇಹದಲ್ಲಿ ಯಾವ ಕ್ಷಾತ್ರ ರಕ್ತ ಹರಿತಾ ಇದೆಯೋ ಅದೇ ಕ್ಷತ್ರಿಯ ರಕ್ತ ಪಾಂಡವರ ದೇಹದಲ್ಲೂ ಹರಿತಾ ಇದೆ ಅವರು ದರ್ಬೆಯನ್ನು ಹಿಡಿದ ಬ್ರಾಹ್ಮಣರಲ್ಲ ಅವರು ಧನುಸ್ಸನ್ನು ಹಿಡಿಯುವ ಯೋಧರು ಅನ್ನುವುದನ್ನ ನಿನ್ನ ಮಗ ಯೋಚನೆ ಮಾಡಲಿಲ್ಲ ಸಾಮಾನ್ಯ ಬ್ರಾಹ್ಮಣರಂತೆ ಯಜ್ಞಯಾಗಗಳನ್ನ ಮಾಡುವ ವೇದ ಪಾರಣ ಮಾಡುವ ಬ್ರಾಹ್ಮಣರು ಅಂತ ಭಾವಿಸಿದ ಪಾಂಡವರನ್ನ ನಿನ್ನ ಮಗ ಮಾಡಿಕೊಂಡ ಅನರ್ಥಗಳಿದು ಅಂತ ಎಳೆ ಎಳೆಯಾಗಿ ಆ ಸಂಜಯ ಧೃತರಾಷ್ಟ್ರನ ಪಾಲಿಗೆ ಬಿಡಿಸಿ ಹೇಳ್ತಾನೆ ಏನೆಲ್ಲ ಆಯ್ತು ಯುದ್ಧದಲ್ಲಿ ಆ ಯುದ್ಧ ರಂಗದಲ್ಲಿ ಇವರದ್ದು ಹನ್ನೊಂದು ಅಕ್ಷಯಿಣೀ ಸೇನೆ ಕೌರವರದ್ದು ಪಾಂಡವರದ್ದು ಏಳು ಅಕ್ಷವಿಣಿ ಸೇನೆ ದುರ್ಯೋಧನದ ತಲೆಯಲ್ಲಿ ಎಷ್ಟು ಇತ್ತು ಅಂದ್ರೆ ಪಾಂಡವರ ಪಕ್ಷದಲ್ಲಿ ಒಂದು ಅಕ್ಷಯಿಣಿ ಸೇನೆಯೂ ಸೇರೋದಿಲ್ಲ ಅಂತ ತಿಳ್ಕೊಂಡಿದ್ದಂತೆ ಅಂಥದ್ದು ಏಳು ಅಕ್ಷಯಿಣಿ ಸೇನೆ ಸೇರಿದಾಗ ಕಂಗಾಲಾದ ನಿನ್ನ ಮಗ ಅನ್ನುವ ಕಥೆಯನ್ನ ಹೇಳಿ ಅದಾದ ಮೇಲೆ ಸಂಜಯ ಹೇಳ್ತಾನೆ ಏನೆಲ್ಲ ಆಯಿತು ಮಹಾಭಾರತದ ಯುದ್ಧದ ಆರಂಭದಲ್ಲಿ ವಿಶೇಷವಾಗಿ ಕೌರವರು ಪಾಂಡವರು ಇಬ್ಬರೂ ಕೂಡ ಯುದ್ಧರಂಗದಲ್ಲಿ ಬಂದು ನಿಂತಿದ್ದಾರೆ ಆ ಯುದ್ಧರಂಗದಲ್ಲಿ ಎಷ್ಟೋ ಜನರ ಹೆಸರಿನ ಪರಿಚಯವೇ ದುರ್ಯೋಧನೆಗೆ ಗೊತ್ತಾಗ್ತಾ ಇಲ್ಲಂತೆ ಪಾಂಡವರ ಪಕ್ಷದಲ್ಲಿ ಬಂದವರೆಲ್ಲ ಯಾರ್ಯಾರಿದ್ದಾರೆ ಅಂತ ಯೋಚನೆ ಮಾಡುವುದರಲ್ಲಿ ಅಸಹಾಯಕನಾದನಂತೆ ಯಾಕೆಂದ್ರೆ ಇಲ್ಲಿಯ ತನಕ ನೋಡದ ಇಲ್ಲಿಯ ತನಕ ಕೇಳದ ದೃಢಕಾಯದ ವ್ಯಕ್ತಿಗಳೆಲ್ಲ ಪಾಂಡವ ಪಕ್ಷದಲ್ಲಿ ಬಂದು ಜಮಾಯಿಸಿಕೊಂಡಿದ್ರು ಬಹುತೇಕ ದುರ್ಯೋಧನ ಸಂಗ್ರಹ ಮಾಡಿದ್ದೆಲ್ಲ ಆಚೆ ಈಚೆ ಊರಿನ ಜನಗಳನ್ನೆಲ್ಲ ಸಹಾಯಕ್ಕೆ ಕರೆದುಕೊಂಡು ಬಂದಿದ್ದಾನೆ ಬೇರೆ ದ್ವೀಪಗಳಿಂದಲೂ ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಿನ ಮಹಾಪರಾಕ್ರಮಿಗಳನ್ನ ಪಾಂಡವರು ಕರೆದು ತಂದಿದ್ದಾರೆ ಇಷ್ಟರಲ್ಲಿ ಅವರ ತಯಾರಿಗಳೆಲ್ಲ ಹೇಗೆ ಆಗಿದೆ ಅಂದ್ರೆ ಅರ್ಜುನ ಈ ದುರ್ಯೋಧನಾದಿಗಳೆಲ್ಲ ದ್ರೋಣಾಚಾರ್ಯರಿಂದ ಪಾಠ ಕಲಿತವರು ಅಂದ್ರೆ ಇದೇ ಇಂಡಿಯಾ ಯೂನಿವರ್ಸಿಟಿ ಅಷ್ಟೇ ಅದಕ್ಕಿಂತ ದೊಡ್ಡದಾಗಿ ಕಲೀಲಿಲ್ಲ ಅರ್ಜುನ ಪಾಠ ಕಲಿತದ್ದು ಕೇವಲ ದ್ರೋಣಾಚಾರ್ಯರಲ್ಲಿ ಮಾತ್ರ ಅಲ್ಲ ದ್ರೋಣಾಚಾರ್ಯರಲ್ಲಿ ಪಾಠ ಮುಗಿದ ಮೇಲೆ ವನವಾಸದ ಪ್ರಸಂಗದಲ್ಲಿ ಆರು ವರ್ಷಗಳ ಕಾಲ ಇಂದ್ರನ ಲೋಕದಲ್ಲಿ ಪಾಠ ಕಲಿತಿದ್ದಾನೆ ಈ ತರದ ವ್ಯವಸ್ಥೆ ಇವತ್ತು ಕೂಡ ಯಾವ ಸೇನೆಯವರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಈ ದೇವೇಂದ್ರನ ಲೋಕದಲ್ಲಿ ಪಾಠ ಕಲಿತವನು ಅಂದ್ರೆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ನಡೆಯುವ ಸ್ಟೈಲ್ ಹೇಗಿರುತ್ತೆ ಅಂತ ಅಭ್ಯಾಸ ಮಾಡಿಕೊಂಡು ಬಂದವನು ಭೂಲೋಕದಲ್ಲಿ ಮನುಷ್ಯ ಮನುಷ್ಯರಿಗೆ ನಡೆಯುವ ಯುದ್ಧ ಅಲ್ಲ ದೇವತೆಗಳಿಗೂ ದೈತ್ಯರಿಗೂ ನಡೆಯುವ ಯುದ್ಧದ ಟೆಕ್ನಾಲಜಿ ಏನು ಅಂತ ಅರ್ಥ ಮಾಡಿಕೊಂಡವನು ಅರ್ಜುನ ಹಾಗಾಗಿ ಲೇಟೆಸ್ಟ್ ಟೆಕ್ನಾಲಜಿ ದುರ್ಯೋಧನದಿಗೆ ಹೋಲಿಸಿದರೆ ಪಾಂಡವರ ಪಕ್ಷದಲ್ಲಿ ಇದನ್ನೆಲ್ಲ ನೋಡಿದಾಗ ಅವನು ಕಂಗಾಲಾಗಿದ್ದಾನೆ ಎಷ್ಟು ಹೇಳಿದ್ದಾನೆ ಸಂಜಯ ಅಂದ್ರೆ ಯಾವ ಯಾವ ನದಿಯ ಅಂದ್ರೆ ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳುವುದು ನೆನಪಿಟ್ಟುಕೊಳ್ಳುವುದು ಕಷ್ಟ ಅದಕ್ಕೆ ಯಾವ ಯಾವ ನದಿಗಳ ತೀರದಿಂದ ಕ್ಷತ್ರಿಯರು ಬಂದಿದ್ರು ಅಂತ ದೊಡ್ಡ ಒಂದು ಪಟ್ಟಿಯನ್ನು ಮಾಡಿದ್ದಾನೆ ಒಂದು ಸ್ವಲ್ಪ ಹೇಳ್ತೇನೆ ಕೇಳಿಸಿಕೊಳ್ಳಿ ಗಂಗಾ ನದಿಯ ತೀರದಿಂದ ಕ್ಷತ್ರಿಯರು ಬಂದಿದ್ರಂತೆ ಯುದ್ಧ ಮಾಡಲಿಕ್ಕೆ ಸಿಂಧೂ ನದಿ ಇವತ್ತು ತಪ್ಪಿ ಹೋಗಿದೆ ಗಂಗಾ ನದಿ ಇದೆ ನಮ್ಮ ಪಾಲಿಗೆ ಸಿಂಧೂ ನದಿ ಕೈ ತಪ್ಪಿ ಹೋಗಿದೆ ಸರಸ್ವತಿ ನದಿ ಸರಸ್ವತಿ ನದಿ ಅಂದ್ರೆ ಕುರುಕ್ಷೇತ್ರದಿಂದ ಬದರಿಯ ತನಕ ಆ ನದಿಯ ವ್ಯಾಪ್ತಿ ಇದೆ ಬದರಿ ಪ್ರಾಂತ್ಯದಲ್ಲಿರುವಂತಹ ವ್ಯಕ್ತಿಗಳೆಲ್ಲ ಬಂದಿದ್ರು ಗೋದಾವರಿ ನದಿಯ ತೀರದಿಂದ ನರ್ಮದಾ ನದಿ ಬಾಹುದಾ ನದಿ ಮಹಾನದಿ ಶತದ್ರು ಚಂದ್ರಭಾಗ ಯಮುನಾ ದೃಶದ್ವತಿ ವಿಪಾಶ స్థూలవాలుక వేత్రవతి కృష్ణవేణి ఇరావతి విత్రస్త దేవిక దేవికాదస్మృత వేదవతి త్రిదివ ఇక్షుల క్రిమి కరీషిణి చిత్రవాహ చిత్రసేన నిచిత లోణి రహస్య శతకుంభ సరయు చర్మతి వేత్రవతి హస్తిసోమ శరావతి భీమరతి ಕಾವೇರಿ ಕಾವೇರಿ ಅಂದ್ರೆ ಕರ್ನಾಟಕ ಪ್ರಾಂತ್ಯದಿಂದಲೂ ಇದ್ದಾರೆ ತಮಿಳುನಾಡು ಪ್ರಾಂತ್ಯವೂ ಆಗಬಹುದು ಚಾಲುಕ ವಾಣಿ ಶತಬಲ ನೀವಾರ ಆಹಿತ ಪವಿತ್ರ ಕುಂಡಲಿ ರಾಜನಿ ಪೂರ್ವಾಭಿರಾಮ ಭೀಮ ಓಘವತಿ ಪಾಟಲಾವತಿ ಕರೀಷಿಣಿ ಅಸಿಕ್ನಿ ಮಕರಿ ಪ್ರವರ ಮೇನ ಹೇಮ ಪುರಾವತಿ ಶೈಬ್ಯ ನೀವು ಹೀಗೆ ಕೇಳಿಸ್ಕೊಳ್ತಾ ಇರಬೇಕಾಗತ್ತೆ ಇನ್ನು ನೂರ ಎಂಟುಂಟು ಹೆಸರು ನಿಮಗೆ ಮತ್ತೆ ಅದು ಬರೀ ಹೆಸರು ಮಾತ್ರ ಆಗುತ್ತೆ ಅಂತ ನಿಲ್ಲಿಸಿದೆ ಅಷ್ಟೇ ಹೀಗೆ ಒಂದು ಒಂದು ಅಧ್ಯಾಯಗಳಲ್ಲಿ ಪಟ್ಟಿ ಮಾಡಿದ್ದಾರೆ ಆ ನದಿಯ ತೀರಗಳಿಂದೆಲ್ಲ ಕ್ಷತ್ರಿಯರ ಯುದ್ಧಕ್ಕೆ ಬಂದಿದ್ದಾರಂತೆ ಆದ್ರಿಂದಲೇ ಮಹಾಭಾರತ ಯುದ್ಧಕ್ಕೆ ಅಷ್ಟು ಮಹತ್ವ ಬಂತು ವಾಸ್ತವಿಕವಾಗಿ ಇತಿಹಾಸದ ಪುಟದಲ್ಲಿ ನೋಡಿದ್ರೆ ಹದಿನೆಂಟು ಅಕ್ಷವಿಣಿ ಸೇನೆ ಅನ್ನೋದೇನು ದೊಡ್ಡದಲ್ಲ ಒಂದು ಅಕ್ಷಯಣೀ ಸೇನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಲೆಕ್ಕ ಮಾಡಿದ್ರೆ ಐವತ್ತು ಸಾವಿರ ಜನ ಇರ್ತಾರೆ ಒಂದು ಅಕ್ಷವಿಣಿ ಸೇನೆ ಅಂದ್ರೆ ಐವತ್ತು ಸಾವಿರ ಜನ ಹದಿನೆಂಟು ಅಕ್ಷರಣಿ ಸೇನೆ ಅಂದ್ರೆ ಎಷ್ಟಾಯ್ತು ಒಂಬತ್ತು ಲಕ್ಷ ಜನ ಅಷ್ಟೆ ತುಂಬಾ ಕಡಿಮೆ ಸಂಖ್ಯೆ ಒಂಬತ್ತು ಲಕ್ಷ ಜನ ಅನ್ನುವುದು ಅವತ್ತಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ಒಂಬತ್ತು ಲಕ್ಷ ಜನ ಅಂದ್ರೆ ನಾವು ಬಬ್ಬೆ ಹೊಡಿತೇವೆ ಅವತ್ತಿನ ಕಾಲದಲ್ಲಿ ಒಂಬತ್ತು ಲಕ್ಷ ಜನ ಅನ್ನೋದು ದೊಡ್ಡ ಸಂಖ್ಯೆ ಅಲ್ಲ ಯಾಕೆ ಅಂದ್ರೆ ಕೃಷ್ಣ ಎಂಟು ವರ್ಷದ ಬಾಲಕನಾಗಿದ್ದಾಗ ಕಂಸನನ್ನ ಸಂಹಾರ ಮಾಡಿದ್ದಾನೆ ಎನ್ನುವ ಕಥೆಯನ್ನು ನಾವು ಕೇಳಿದ್ದೇವೆ ನಾವು ಮಹಾಭಾರತ ಭಾಗವತಗಳನ್ನ ಪ್ರಾಮಾಣಿಕ ಅಂತ ಒಪ್ಪಿಕೊಳ್ತೇವೆ ಅಂತಾದ್ರೆ ಕೃಷ್ಣ ಕಂಸನನ್ನ ಸಂಹಾರ ಮಾಡಬೇಕಾದ್ರೆ ಕಂಸನ ಸೈನ್ಯವನ್ನ ಸಂಹಾರ ಮಾಡಿದ ಅದು ಎಷ್ಟು ಗೊತ್ತೋ ಇಪ್ಪತ್ತು ಅಕ್ಷೋಹಿಣಿ ಸೇನೆ ಅಂದ್ರೆ ಪರ್ಫೆಕ್ಟ್ ಆಗಿ ಹತ್ತು ಲಕ್ಷ ಜನರನ್ನ ಕೃಷ್ಣ ಎಂಟನೇ ಪ್ರಾಯದಲ್ಲಿ ಕೊಂದಿದ್ದಾನೆ ಹಾಗಾಗಿ ಕೃಷ್ಣ ಒಬ್ಬ ಸಾಮಾನ್ಯ ಮಾನವ ಅಂತ ನಾವು ಕರೆಯುವುದಲ್ಲ ಕೃಷ್ಣಸ್ತು ಭಗವಾನ್ ಸ್ವಯಂ ಕೃಷ್ಣಾನೂನು ಸರ್ವೋತ್ತಮನಾದ ಭಗವಂತನೇ ಆಗಿದ್ದಾನೆ ಇದು ಕೇವಲ ನಾನು ಕಂಸನ ಸಂಹಾರದ ಕಾಲವನ್ನ ಹೇಳಿದ್ದು ಕಂಸನ ಸಂಹಾರ ಆಯ್ತು ನಂತರ ಜರಾಸಂದನ ಜೊತೆಗೆ ಕೃಷ್ಣ ಯುದ್ಧ ಮಾಡ್ತಾನೆ ಸಾಮಾನ್ಯ ಹದಿನಾರರಿಂದ ಹದಿನೆಂಟು ಬಾರಿ ಯುದ್ಧಕ್ಕೆ ಬಂದ ಉಲ್ಲೇಖ ಮಹಾಭಾರತದಲ್ಲಿದೆ ಭಾಗವತದಲ್ಲಿದೆ ಹರಿವಂಶ ಗ್ರಂಥದಲ್ಲಿದೆ ಜರಾಸಂದನಿಗೆ ಒಬ್ಬರು ಜ್ಯೋತಿಷ್ಕರೇ ಹೇಳಿದ್ರಂತೆ ನೀನು ಇಪ್ಪತ್ಮೂರು ಅಕ್ಷಯಣೀಯ ಸೇನೆ ಒಟ್ಟಾಗುವ ತನಕ ಯುದ್ಧಕ್ಕೆ ಹೋಗಬೇಡ ಅಂತ ಅವನು ಯಾವಾಗ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಹೋಗಬೇಕಾದ್ರೂ ಇಪ್ಪತ್ಮೂರು ಅಕ್ಷೋಣೀ ಸೇನೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದ ಇಪ್ಪತ್ಮೂರು ಅಕ್ಷೋಯಿಣಿ ಸೇನೆ ಅಂದ್ರೆ ಅವನು ಇಪ್ಪತ್ಮೂರು ಅಕ್ಷೋಯಣಿ ಸೇನೆಯಿಂದ ಜರಾಸಂದ ಒಂದು ಬಾರಿ ಹೋಗಲಿಲ್ಲ ಇಪ್ಪತ್ಮೂರು ಇಂಟು ಹದಿನೆಂಟು ಲೆಕ್ಕ ಮಾಡಿ ಹೇಳ್ತಾ ಇದ್ದಾನೆ ಹದಿನೊಂದು ಹದಿನೂ ಹದಿನಾಲ್ಕು ನೂರ ಹದಿನಾಲ್ಕು ಅಕ್ಷೋಯಿಣಿ ಸೇನೆ ಜರಾಸಂದನ ಜೊತೆಗೆ ನಾಲ್ಕು ನೂರ ಹದಿನಾಲ್ಕು ಅಕ್ಷೋಯಿಣಿ ಸೇನೆ ಕೃಷ್ಣ ಒಬ್ಬನೇ ಏಕಾಕಿಯಾಗಿ ಹೊಡೆದುರುಳಿಸಿದ್ದಾನೆ ನಾಲ್ಕನೂರ ಹದಿನಾಲ್ಕು ಅಕ್ಷಯಿಣಿ ಸೇನೆಯಲ್ಲಿ ಹದಿನೆಂಟು ಅಕ್ಷಯಿಣಿ ಸೇನೆಯಲ್ಲಿ ನಾಲ್ಕನೂರ ಹದಿನಾಲ್ಕು ಅಕ್ಷಯಣೀಯ ಸೇನೆ ಜರಾಸಂದನದ್ದು ಇಪ್ಪತ್ತು ಅಕ್ಷಯಿಣಿ ಸೇನೆ ಕಂಸನದ್ದು ಅದರ ಜೊತೆಗೆ ಕಾಲಯವನ ಸೇನೆ ಒಬ್ಬನೇ ವ್ಯಕ್ತಿ ಕಾಲಯವನ ಅವನ ಸೇನೆ ಎಷ್ಟು ಅಂದ್ರೆ ಮೂರು ಸಾವಿರ ಅಕ್ಷೋಯಿಣಿ ಸೇನೆ ಅಂತ ಹೇಳಿದ್ದಾರೆ ಮೂರು ಸಾವಿರ ಅಕ್ಷಯಿಣಿ ಸೇನೆ ಅಂದ್ರೆ ಈಗ ಒಟ್ಟು ಎಷ್ಟಾಯ್ತು ಮೂರು ಸಾವಿರದ ನಾಲ್ಕುನೂರ ಮೂವತ್ನಾಲ್ಕು ಅಕ್ಷೋಯಿಣಿ ಸೇನೆಯನ್ನ ಕೃಷ್ಣ ಏಕಾಕಿಯಾಗಿ ಸಂಹಾರ ಮಾಡಿದ್ದಾನೆ ಮೂರು ಸಾವಿರದ ನಾಲ್ಕುನೂರ ಮೂವತ್ನಾಲ್ಕು ಇಂಟು ಐವತ್ತು ಸಾವಿರ ಅಂತ ಮಾಡಬೇಕು ಅವಾಗ ಎಷ್ಟಾಗುತ್ತೆ ಅಂದ್ರೆ ನೂರ ಎಪ್ಪತ್ತೊಂದು ಕೋಟಿ ಏಳ್ನೂರು ಲಕ್ಷ ಜನ ಮಹಾಭಾರತ ಹೀಗೆಲ್ಲ ಕೇಳಿಕುಂಟ ನೀವು ನೂರ ಎಪ್ಪತ್ತೊಂದು ಕೋಟಿ ಜನರನ್ನ ಕೃಷ್ಣ ತನ್ನ ಜೀವಿತ ಕಾಲದಲ್ಲಿ ಕೊಂದಿದ್ದಾನೆ ಅದಕ್ಕೆ ನಮಗೆ ಮಹಾಭಾರತದ ಕತೆ ಕೇಳಬೇಕಾದ್ರೂ ಸ್ವಲ್ಪ ಮೆಮೊರಿ ಪವರ್ ಜಾಸ್ತಿ ಬೇಕು ನಮಗೆ ಸಾಯ್ತಾರೆ ಅಂದ್ರೆ ಐದು ಸಾವಿರ ಜನದ ಮೇಲೆ ನಮ್ಮ ತಲೆ ಕೆಲಸವೇ ಮಾಡಲ್ಲ ನೂರ ಎಪ್ಪತ್ತೊಂದು ಕೋಟಿ ಸಂಖ್ಯೆಯಷ್ಟು ಜನಗಳನ್ನು ಕೊಂದಿದ್ದಾನೆ ಕೃಷ್ಣ ಅಂತ ಆದರೆ ಮಹಾಭಾರತ ಯುದ್ಧ ಯಾವ ಲೆಕ್ಕ ಕೇವಲ ಒಂಬತ್ತು ಲಕ್ಷ ಜನ ಹಾಗಿದ್ರೂ ಕೂಡ ಮಹಾಭಾರತ ಯುದ್ಧಕ್ಕೆ ಇಷ್ಟೊಂದು ಮಹತ್ವ ಯಾಕೆ ಬಂತು ಕೃಷ್ಣ ಕೊಂದದ್ದಕ್ಕೆ ಯಾಕತ್ತೋ ಬರಲಿಲ್ಲ ಅದಕ್ಕೆ ಕಾರಣವನ್ನ ಸಂಜಯ ಇಲ್ಲಿ ಹೇಳಿದ್ದಾನೆ ನೋಡಿ ಕಾಲಯವನದ ಸೇನೆ ಅಂದ್ರೆ ಅದು ಒಬ್ಬನದ್ದೇ ಸೇನೆ ಅದು ಮೂರು ಕೋ ಮೂರು ಸಾವಿರ ಅಕ್ಷಯಣಿ ಸೇನೆ ಕಾಲಯವನ ಏಕಾಕಿಯಾಗಿ ಯುದ್ಧಕ್ಕೆ ಬಂದ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ ಮಹಾಭಾರತದಲ್ಲಿ ವಿಸ್ತಾರವಾದ ವರ್ಣನೆ ಇದೆ ಕಾಲಯವನದ ಸೇನೆ ಹೇಗಿತ್ತು ಅಂತ ಅವನ ಸೇನೆ ಬಂದು ಒಂದು ರಾತ್ರಿ ಒಂದು ಗ್ರಾಮದಲ್ಲಿ ಬಿಡಾರ ಬಿಟ್ಟರೆ ಮರುದಿನ ಆ ಗ್ರಾಮ ಇರ್ತಾ ಇರಲಿಲ್ಲಂತೆ ಕೊಚ್ಚಿಕೊಂಡು ಹೋಗಿರ್ತಾ ಇತ್ತಂತೆ ಗ್ರಾಮ ಎಲ್ಲ ಈ ಪ್ರವಾಹ ಬಂದಾಗ ಮನೆ ಮಠಗಳೆಲ್ಲ ಕೊಚ್ಚಿಕೊಂಡು ಹೋಗುವ ಹಾಗೆ ಕೊಚ್ಚಿಕೊಂಡು ಹೋಗ್ತಾ ಇತ್ತಂತೆ ಅಲ್ಲ ಆ ಸೇನೆ ಬಂದಾಗ ಯಾಕೆ ಗ್ರಾಮಗಳು ಕೊಚ್ಚಿಕೊಂಡು ಹೋಗ್ತಾ ಇತ್ತು ಅಂದ್ರೆ ನೀವೇ ಲೆಕ್ಕ ಹಾಕಿ ಮೂರು ಸಾವಿರ ಅಕ್ಷೋಯಿಣಿ ಸೇನೆ ಅಂದ್ರೆ ಒಂದು ಅಕ್ಷೋಯಿಣಿಯಲ್ಲಿ ಐವತ್ತು ಸಾವಿರ ಜನ ಇರ್ತಾರೆ ಅವರ ಮಲಮೂತ್ರಗಳ ಪ್ರವಾಹದಲ್ಲಿ ಊರು ಊರುಗಳು ಕೊಚ್ಚಿಕೊಂಡು ಹೋಗ್ತಾ ಇತ್ತಂತೆ ಹಾಗಾದ್ರೆ ಈ ಭಾರತ ದೇಶವೇ ಇರಬಾರ್ದಾಗಿತ್ತು ಕಾಲಯವನನ ಸೇನೆ ಭಾರತಕ್ಕೆ ಬಂದಿದೆ ಆದ್ರೂ ಭಾರತ ಭೂಮಿ ಬದುಕಿದೆ ಹೇಗೆ ಬದುಕಿತು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು ಕಾಲಯವನ ಸೇನೆ ಎಲ್ಲೆಲ್ಲಿ ಬರ್ತಾ ಇತ್ತು ಅಲ್ಲೆಲ್ಲ ವಾಯುದೇವರು ಒಣಗಿಸಲಿಕ್ಕೆ ಬರ್ತಾ ಇದ್ರಂತೆ ಹಿಂದಿನಿಂದ ಅಂದ್ರೆ ವಾಕ್ಯೂಮ್ ಕ್ಲೀನರ್ ವ್ಯವಸ್ಥೆ ಇರುತ್ತೆ ನೋಡಿ ಸಂಯ್ಯ ಸೆಟ್ ಮಾಡಿಕೊಳ್ಳುತ್ತೆ ಮಲಮೂತ್ರ ಬಿದ್ದ ತಕ್ಷಣ ಅದನ್ನ ತೆಗೆಯುವ ವ್ಯವಸ್ಥೆಯನ್ನ ವಾಯುದೇವರು ಮಾಡಿದ್ರಂತೆ ಅಂದ್ರೆ ದೇವಲೋಕದ ದೇವಶಕ್ತಿಯ ಅನುಗ್ರಹದ ಹಿನ್ನೆಲೆಯಲ್ಲಿ ಭೂಲೋಕ ಬದುಕಿದೆ ಇಲ್ಲದೆ ಇದ್ರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ವಿದೇಶದಲ್ಲಿ ಅವನ ಸೇನೆ ಇತ್ತಂತೆ ಅದನ್ನ ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ ಇವತ್ತು ಯೂಟ್ಯೂಬ್ ಅಲ್ಲಿ ನೋಡಿ ಅಮೇಜಾನ್ ಅಂತ ಒಂದು ನದಿ ಕಾಣುತ್ತೆ ಅಮೆರಿಕಾ ಖಂಡದಲ್ಲಿ ಹರಿಯುತ್ತೆ ಅಮೆಜಾನ್ ಅಂತ ನದಿ ಹೆಸರು ಅಮೇಜಾನ್ ಅನ್ನುವ ನದಿ ಯಾವುದು ಅಂದ್ರೆ ಕಾಲಯವನ ಸೇನೆ ಮಲಮೂತ್ರಗಳನ್ನ ಮಾಡಿದಾಗ ಹರಿದ ನದಿಯಂತೆ ಅದರ ಫೋರ್ಸ್ ಇವತ್ತಿಗೂ ಇದೆಯಂತೆ ಅದಕ್ಕೆ ಅಮೆಜಾನ್ ನದಿಯಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡಬಾರದು ಕಾವೇರಿಯಲ್ಲೇ ಮಾಡಬೇಕು ವಾಸನೆ ಇದು ಮಲಮೂತ್ರಗಳ ನದಿ ಅದು ಅಂತ ಹೇಳಿದ್ದಾರೆ ಇದು ಅಮೆರಿಕಾದಲ್ಲಿ ಇವತ್ತಿಗೂ ಅದರ ದಾಖಲೆ ಏಕದೇಶ ಇವತ್ತಿಗೂ ಉಳಿದಿದೆ ಅಂತ ಹೇಳಿದ್ದಾರೆ ಈ ಭಾರತ ಭೂಮಿಗೂ ಕಾಲಯವನನ ಸೇನೆ ಬಂದಾಗ ವಾಯುದೇವರದನ್ನೆಲ್ಲ ಒಣಗಿಸಿದ್ರು ಆದಷ್ಟು ಬೇಗ ಕೃಷ್ಣ ಆ ಸೇನೆಯ ಎಲ್ಲಾ ದೈತ್ಯರನ್ನ ಸಂಹಾರ ಮಾಡಿ ಅವರ ಹೆಣಗಳನ್ನೆಲ್ಲ ಡ್ರೈ ಮಾಡಿ ಅಂದ್ರೆ ಡ್ರೈ ಮಾಡಿ ಅನ್ನೋಕ್ಕಿಂತ ಫ್ರೇ ಮಾಡಿ ತನ್ನ ಬಾಣಗಳಿಂದ ಚೆನ್ನಾಗಿ ಫ್ರೇ ಮಾಡಿ ಸಮುದ್ರದ ಪ್ರಾಣಿಗಳಿಗೆ ಬೋಂಡಾತ್ತರ ಆಹಾರ ಆಗುವ ಹಾಗೆ ಬೀಳಿಸಿದನಂತೆ ಕೃಷ್ಣ ಆದ್ರಿಂದ ನಮ್ಮ ದೇಶದಲ್ಲಿ ಅಷ್ಟೊಂದು ಕೆಟ್ಟ ಹೆಣಗಳ ಪತನ ಆಗಲಿಲ್ಲ ಇದು ನಾವು ಮಾತನಾಡ್ತಾ ಇದ್ದೇವೆ ಇದೆಲ್ಲ ದ್ವಾಪರ ಕಾಲದ ಯುದ್ಧ ತ್ರೇತಾಯುಗದ ಯುದ್ಧ ಇನ್ನೂ ಭಯಾನಕ ಸಮುದ್ರದ ರೀತಿಯಲ್ಲಿ ಎಂಬತ್ತು ಕೋಟಿ ಅಕ್ಷಯಿಣೀ ಸೇನೆಯಂತೆ ಎಂಬತ್ತು ಕೋಟಿ ಅಕ್ಷಯಿಣೀ ಸೇನೆ ರಾಮನ ಕಾಲದ ಯುದ್ಧಕ್ಕೆ ಬಂದವರ ಸಂಖ್ಯೆ ಅದನ್ನೆಲ್ಲ ನೋಡಿದಾಗ ಮಹಾಭಾರತ ಜುಜುಬಿ ಅಂತಾರಲ್ಲ ಹದಿನೆಂಟು ಅಕ್ಷಯಣಿ ಸೇನೆ ಲೆಕ್ಕಕ್ಕೆ ಸಿಗಲ್ಲ ಕಲಿಯುಗದವರ ಇವತ್ತಿನ ನಮ್ಮ ದೃಷ್ಟಿಯಿಂದ ನೋಡಿದಾಗ ದೊಡ್ಡ ಸಂಖ್ಯೆ ಒಂಬತ್ತು ಲಕ್ಷ ಜನ ಹಾಗಿದ್ರು ಇಷ್ಟೊಂದು ಮಹತ್ವ ಮಹಾಭಾರತ ಯುದ್ಧಕ್ಕೆ ಯಾಕೆ ಬಂತು ಕೃಷ್ಣ ಕೊಂದ ಸೇನೆಗಳಿಗೆ ಅಷ್ಟೊಂದು ಮಹತ್ವ ಯಾಕೆ ಬರಲಿಲ್ಲ ಅಂದ್ರೆ ಕಾರಣವನ್ನ ಸಂಜೆ ಹೇಳಿದ್ದಾನೆ ಮಹಾಭಾರತ ಯುದ್ಧದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಇದ್ರು ಅನ್ನೋದು ವಿಶೇಷ ಅಲ್ಲಿ ಆದ್ರೆ ಕಾಲಯಮನದ್ದೇ ಸೇನೆ ಕಂಸನದ್ದೇ ಸೇನೆ ಜರಾಸಂದನದ್ದೇ ಸೇನೆ ಅಂತ ಫಿಕ್ಸ್ ಅದು ಮಹಾಭಾರತ ಹಾಗಲ್ಲ ಎಲ್ಲಾ ನದಿಗಳು ಜಗತ್ತಿನಲ್ಲಿರುವ ಎಲ್ಲಾ ಪುಣ್ಯ ನದಿಗಳ ತೀರದಿಂದ ಬಂದಿರುವ ಕ್ಷತ್ರಿಯರು ಸಂಖ್ಯೆ ಕಡಿಮೆ ಬಂದವರು ಕಡಿಮೆ ಆದ್ರೆ ಎಲ್ಲಾ ದೇಶದ ಜನಪ್ರತಿನಿಧಿಗಳು ಬಂದು ಸೇರಿದ ಸಭೆ ಕೇವಲ ಹೆಬ್ರಿಯ ಜನತೆ ಸೇರಿದ ಸಭೆ ವ್ಯತ್ಯಾಸ ಇದೆಯಾ ಇಲ್ವಾ ನಾವು ಐನೂರು ಜನ ಹೆಬ್ರಿಯವರು ಸೇರಿದ್ದೇವೆ ಬೇರೆ ಬೇರೆ ದೇಶಗಳಿಂದ ಜನಪ್ರತಿಗಳು ಬಂದು ನೂರೈವತ್ತು ಜನ ಸೇರಿದ್ದಾರೆ ಮಹತ್ವ ಯಾವುದಕ್ಕೆ ಬೇರೆ ಬೇರೆ ಜನಗಳ ಪ್ರತಿನಿಧಿಗಳು ಬಂದು ಸೇರಿದ ಸಭೆಗೆ ಮಹತ್ವ ಐನೂರು ಜನ ನಮ್ಮ ಗ್ರಾಮದವರು ಒಟ್ಟಾಗಿದ್ದೇವೆ ಅನ್ನೋದಕ್ಕೆ ಮಹತ್ವ ಅಲ್ಲ ಮಹಾಭಾರತದ ಯುದ್ಧಕ್ಕೆ ಮಹತ್ವ ಬಂದದ್ದು ಯಾಕೆ ಅಂದ್ರೆ ಎಲ್ಲಾ ದೇಶಗಳ ಪ್ರತಿನಿಧಿಗಳು ಕೂಡ ಆಯ್ಕೆಯಾಗಿ ಬಂದಿದ್ರಂತೆ ಮಹಾಭಾರತ ಯುದ್ಧದಲ್ಲಿ ಆದ್ರಿಂದ ಮಹಾಭಾರತಕ್ಕೆ ಮಹಾಭಾರತ ಯುದ್ಧಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂತ ತುಂಗವೇಣ ವಿದಿಶಾ ಕೃಷ್ಣವೇಣ ತಾಮ್ರ ಕಪಿಲ ಖಲು ಸುವಾಮ ವೇದಾಶ್ವ ಹರಿಶ್ರಾಮ ಮಹಾಪಗ ಶೀಘ್ರ ಅಪಿಲ ಭಾರದ್ವಾಜಿ ಕೌಶಿಕಿ ಶೋಣ ಬಾಹುದ ಚಂದ್ರಮ ದುರ್ಗ ಚಿತ್ರಶಿಲ ಬ್ರಹ್ಮವೇದ್ಯ ಬೃಹದ್ವತಿ ರೋಣಿ ಜಾಂಬೂನದಿ ಸುನಸ ತಮಸ ದಾಸಿ ವಾರಾಣಸಿ ನೀಲ ಘೃತವತಿ ಬ್ರಹ್ಮಮೇಧ ಬೃಹದ್ಧನಿ ಹೀಗೆ ಅನೇಕ ನದಿಗಳ ವ್ಯಕ್ತಿಗಳು ಬಂದಿದ್ರಂತೆ ಅವ್ರು ಬರ್ಬೇಕಾದ್ರೆ ಇನ್ನೂ ಒಂದು ವಿಶೇಷವನ್ನ ಮಹಾಭಾರತ ಹೇಳುತ್ತೆ ಆಯಾ ನದಿಗಳ ನೀರನ್ನ ತಂದಿದ್ರಂತೆ ಯಾಕೆಂದ್ರೆ ಬೇರೆ ಪ್ರಾಂತ್ಯದ ನೀರು ಕೆಲವರಿಗೆ ಆಗುದಿಲ್ಲ ಕೆಲವರು ಬಾಟ್ಲಿ ಹಿಡ್ಕೊಂಡು ಹೋಗ್ತಾರೆ ನೋಡಿ ಆಟಕ್ಕೆ ಹೋಗಬೇಕಾದ್ರೆ ಒಂದು ಬಾಟ್ಲಿ ಹಿಡ್ಕೊಂಡು ಹೋಗ್ತಾರೆ ಎಂಕುಳ್ನ ಇಲ್ಲದ ನೀರೇ ಆ ಓಡು ಜಾಯಪಂಡವು ಬಿಸಿ ನೀರು ಎಂಕುಳ್ನ ಉಗ್ಗಿ ಇಲ್ಲದ ಎಂಕಳಿಗೆ ಲಾಯ ಕಾಪಣು ಅಂತ ಈ ತರದ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ರಂತೆ ಆಯಾ ನದಿಗಳ ನೀರನ್ನ ತಂದಿದ್ರು ನಾವು ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಿದ್ರೆ ಎಲ್ಲಾ ನದಿಗಳ ನೀರನ್ನು ಒಟ್ಟಿಗೆ ಕುಡಿಬೋದಾಗಿತ್ತು ಭಾಗವಹಿಸಲಿಲ್ಲ ಅಟ್ಟೆ ಈ ತರದ ವ್ಯವಸ್ಥೆಗಳೆಲ್ಲ ಇತ್ತು ಇನ್ನು ಅದರ ಜೊತೆಗೆ ಭಾರತದಲ್ಲಿರುವ ಯಾವ ಯಾವ ದೇಶಗಳಿಂದ ಬಂದಿದ್ರು ಕೆಲವು ಕಡೆ ನದಿಗಳು ಏನ ಇರೋದಿಲ್ಲ ಯಾವ ಯಾವ ದೇಶಗಳಿಂದ ಬಂದಿದ್ರು ಅನ್ನೋದರ ವಿವರಣೆಯನ್ನು ಕೊಟ್ಟಿದ್ದಾರೆ ಯಾವ ಯಾವ ದೇಶ ಇತ್ತು ಇವತ್ತೆಲ್ಲ ನಾಮಾಂತರ ಆಗಿ ಹೋಗಿದೆ ಇವತ್ತೆಲ್ಲ ಹೆಸರೇ ಬದಲಾಗಿ ಹೋಗಿದೆ ಅವತ್ತಿನ ಕಾಲದ ಹೆಸರುಗಳು ಹೇಗಿತ್ತು ಒಂದು ಸ್ವಲ್ಪ ನಮ್ಮ ಅವಗಾಹನೆಗೆ ಮಹಾಭಾರತ ಕೊಟ್ಟಿರುವ ಮಾಹಿತಿ ತುಂಬಾ ವಿಸ್ತಾರವಾಗಿದೆ ಸಂಕ್ಷಿಪ್ತವಾಗಿ ಆದರೂ ಕೆಲವು ದೇಶಗಳ ನಾಮಗಳನ್ನು ನಾವು ಪರಿಚಯ ಮಾಡಿಕೊಳ್ಳುವುದಾದ್ರೆ ಕುರುಪಾಂಚಲದ ದೇಶದಿಂದ ಒಂದಷ್ಟು ಜನಕ್ಷತ್ರಿಯರು ಬಂದಿದ್ರು ಎಲ್ಲ ಭಾರತ ದೇಶದಲ್ಲೇ ಇರುವ ಬೇರೆ ಬೇರೆ ದೇಶಗಳು ಬೇರೆ ಇತರ ದೇಶಗಳ ನದಿಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ ಭಾರತ ಅನ್ನುವ ಪುಣ್ಯಭೂಮಿಯ ದೇಶದಲ್ಲೇ ಬೇರೆ ಬೇರೆ ದೇಶಗಳು ಸಾಲ್ವ ದೇಶ ಮಾದ್ರೇಯ ಜಾಂಗಲ ದೇಶ ಶೂರಸೇನ ದೇಶ ಪುಲಿಂದ ಬೋಧ ಮತ್ಸ್ಯ ಕುಶಲ್ಯ ಸೌಶಲ್ಯ ಕಾಂತಿ ಕೋಸಲ ದೇಶ ಛೇದಿ ದೇಶ ಮತ್ಸ್ಯ ದೇಶ ಕರುಷ ದೇಶ ಭೋಜ ದೇಶ ಸಿಂಧು ದೇಶ ದಾಶಾರ್ಣ ದೇಶ ಮೇಕಲ ದೇಶ ಉತ್ಕಲ ಪಾಂಚಾಲ ಪಂಜಾಬು ಇವತ್ತು ಪಂಜಾಬ್ ಒಂದು ಕಾಣುತ್ತೆ ಅವಂತಿ ಅಪರ ಕುಂತಿ ಗೋಮಂತ ವಿದರ್ಭ ರೂಪವಾಹಿಕ ಅಶ್ಮಕ ಪಾಂಡುರಾಷ್ಟ್ರ ವಂಗ ಕಳಿಂಗ ಅಂಗ ವಿಜಯ ವಿದೇಹ ಮಗದ ಸ್ವಕ್ಷ ಮಲಜ ಅನುಪಾತ್ತ ಸ್ವರಾಷ್ಟ್ರ ಕೇಕಯ ಮಾನವರ್ಜಕ ಪ್ರಾವೃಷೇಯ ಭಾರ್ಗವ ಪುಂಡ್ರ ಬರ್ಗ ಕಿರಾತ ಕರ್ನಾಟಕ ಇಲ್ಲಿದ್ದು ಹೆಸರಿದೆ ಇಲ್ಲಿಂದಲೂ ಕೂಡ ಉತ್ತರ ಪ್ರದೇಶಕ್ಕೆ ಯುದ್ಧಕ್ಕೆ ಹೋಗಿದ್ರು ದುರ್ಯೋಧನ ಪಕ್ಷಕ್ಕೆ ಹೋಗಿದ್ರ ಪಾಂಡವರ ಪಕ್ಷಕ್ಕೆ ಹೋಗಿದ್ರ ಗೊತ್ತಿಲ್ಲ ಅಷ್ಟೇ ಯುದ್ಧಕ್ಕಂತೂ ಹೋಗಿದ್ರು ಅವರು ಒಳ್ಳೆಯವರ ಪಕ್ಷಕ್ಕೆ ಹೋಗಿದ್ರ ಕೆಟ್ಟವರ ಪಕ್ಷಕ್ಕೆ ಹೋಗಿದ್ರ ಗೊತ್ತಿಲ್ಲ ಒಳ್ಳೆಯವರ ಪಕ್ಷಕ್ಕೆ ಅಂತಾನೆ ಅನುಸಂಧಾನ ಮಾಡೋಣ ಕುಂತಲ ದೇಶ ಕೋಸಲ ತೀರಗ್ರಹ ಶೂರಸೇನಾ ಈಜಿಕಾ ಹೀಗೆ ಎರಡು ಅಧ್ಯಾಯಗಳಲ್ಲಿ ಯಾವ ಯಾವ ದೇಶಗಳಿಂದ ಬಂದಿದ್ರು ಕ್ಷತ್ರಿಯರು ಅನ್ನೋ ವರ್ಣನೆಯನ್ನು ಮಾಡಿದ್ದಾರೆ ಹೇಗೆ ದೇವಲೋಕದಲ್ಲಿ ದೇವತೆಗಳಿಗೂ ದಾನವರಿಗೂ ಯುದ್ಧ ನಡೆಯುತ್ತೋ ಹಾಗೆ ಭೂಮಿಯಲ್ಲಿ ನಡೀತಾ ಇರುವಂತಹ ಭಯಂಕರವಾದ ಯುದ್ಧ ಇದಾಗಿತ್ತು ಆ ಯುದ್ಧಕ್ಕೆ ಬಂದವರೆಲ್ಲ ಎಷ್ಟು ಪ್ರಾಯದವರಾಗಿದ್ರು ಎಂತ ಸೂಕ್ಷ್ಮ ಮಾಹಿತಿಗಳು ನೋಡಿ ಮಹಾಭಾರತದಲ್ಲಿ ಎಷ್ಟು ಪ್ರಾಯದವರಾಗಿದ್ರು ಯುದ್ಧಕ್ಕೆ ಬಂದವರು ಸಾಮಾನ್ಯ ಹದಿನೆಂಟು ವರ್ಷದಿಂದ ಬಂದಿದ್ರಂತೆ ಇವತ್ತು ಕೂಡ ಹದಿನೆಂಟು ಅನ್ನುವುದು ಒಂದು ಪ್ರಾಯದ ಸಂಖ್ಯೆ ಇದು ಇವತ್ತು ಓಟರ್ ಐ ಡಿ ಹದಿನೆಂಟು ಪ್ರಾಯಕ್ಕೆ ಸಿಗುತ್ತೆ ಅದು ಹದಿನೆಂಟು ವರ್ಷದಿಂದ ಮೂವತ್ತಾರು ವರ್ಷದ ತನಕ ಯುವಕರು ತುಂಬಾ ಸಂಖ್ಯೆಯಲ್ಲಿ ಇದ್ರಂತೆ ಆಮೇಲೆ ಮೂವತ್ತಾರು ವರ್ಷ ದಾಟಿದ ಮಹಾರುದ್ಧರೂ ಇದ್ರು ಮಹಾಕ್ಷತ್ರಿಯರು ಇದ್ರು ಹೆಚ್ಚು ಯುವಕರ ಸಂಖ್ಯೆಯೇ ಜಾಸ್ತಿ ಕಾಣಿಸ್ತಾ ಇತ್ತಂತೆ ಅಷ್ಟು ದೊಡ್ಡ ಆ ಸಂಖ್ಯೆಗಳಲ್ಲಿ ಯುವಕರ ಸಂಖ್ಯೆ ಎನ್ನುವುದು ತುಂಬಾ ಎದ್ದು ಕಾಣಿಸ್ತಾ ಇತ್ತು ಬೇರೆ ಬೇರೆ ದೀಪಗಳಿಂದೆಲ್ಲ ಬಂದಿದ್ರು ಇಷ್ಟು ದೊಡ್ಡ ಆ ಒಂದು ದೀಪದಲ್ಲಿ ಮೇಲ್ಗಡೆಯಿಂದ ಸೂರ್ಯಚಂದ್ರರು ಕೂಡ ಆಶ್ಚರ್ಯದಿಂದ ನೋಡುವಂತಹ ವ್ಯಕ್ತಿತ್ವ ಆ ಸೇನೆಯಲ್ಲಿ ಕಾಣಿಸ್ತಾ ಇತ್ತು ಒಬ್ಬೊಬ್ಬರು ಒಂದೊಂದು ಕ್ರಮದ ಅಲಂಕಾರಗಳನ್ನು ಮಾಡಿಕೊಂಡಿದ್ರಂತೆ ಅಲಂಕಾರಗಳು ಅಂದ್ರೆ ಆಯಾ ದೇಶದ ಗಿಡ ಮರಗಳ ಹೂಗಳಿಂದ ತಮ್ಮ ಜಟೆಗಳನ್ನೆಲ್ಲ ಅಲಂಕಾರ ಮಾಡಿಕೊಂಡಿದ್ರಂತೆ ಸುಮ್ಮನೆ ಇದ್ದಕ್ಕೆ ಬರಲಿಲ್ಲ ಅಲ್ಲಿಯ ವೇಷಭೂಷಣಗಳು ಪ್ರಾಂತೀಯವಾದ ಹೂವುಗಳನ್ನ ಜಡೆಗಳನ್ನೆಲ್ಲ ಮಾಡಿ ಮುಡಿದುಕೊಂಡಿದ್ರಂತೆ ಪುರುಷರಿಗೂ ಜಡೆಗಳಿತ್ತು ಕೂದಲನ್ನು ಬಿಟ್ಟಿದ್ರು ಚಂದ ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡಿಕೊಂಡಿದ್ರು ಇವತ್ತು ಯಕ್ಷಗಾನದಲ್ಲಿ ವೇಷ ಹಾಕುವ ಪದ್ಧತಿ ಇದೆ ನಿಜವಾಗಿಯೂ ಅಂತಹ ವೇಷಗಳನ್ನೇ ಹಾಕಿಕೊಂಡು ಬಂದು ಯುದ್ಧಗಳು ಹೊಂದುವ ಉಲ್ಲೇಖಗಳನ್ನ ಮಾಡಿದ್ದಾರೆ ಮತ್ತೆ ಕೆಲವರ ರಥಗಳು ಹೇಗಿತ್ತು ಅನ್ನುವುದರ ವರ್ಣನೆಯನ್ನು ಮಾಡಿದ್ದಾರೆ ಕನಿಷ್ಠ ಪಕ್ಷ ಒಬ್ಬೊಬ್ಬರ ರಥಗಳೇ ಒಂದು ಯೋಜನದ ವ್ಯಾಪ್ತಿ ಎಷ್ಟು ದೊಡ್ಡದಾಗಿತ್ತಂತೆ ಒಂದು ಯೋಜನ ಅಂದ್ರೆ ಹತ್ತು ಕಿಲೋಮೀಟರ್ ಅಂತ ಅರ್ಥ ರಥಗಳೇ ಅಷ್ಟು ಉದ್ದ ನೂರೈವತ್ತು ಇನ್ನೂರು ಕುದುರೆಗಳನ್ನ ಸಂಯೋಜನೆ ಮಾಡಿದ ರಥಗಳಂತೆ ಕೆಲವರದ್ದು ಯಾಕೆಂದ್ರೆ ಭಯಂಕರ ದಿನ ಯುದ್ಧ ಇದು ಎಷ್ಟು ದಿನ ಯುದ್ಧ ನಡೆಯುತ್ತೆ ಗೊತ್ತಿಲ್ಲ ಅಸ್ತ್ರಶಸ್ತ್ರಗಳನ್ನೆಲ್ಲ ಆ ರಥದಲ್ಲೇ ಹಾಕಿಕೊಳ್ಳಬೇಕು ಆ ರಥಗಳ ಮೇಲೆ ಮಲ್ಕೊಳ್ಬೇಕು ಬೇಕಾದ ತಿನ್ನುವ ಆಹಾರಗಳು ಅದರಲ್ಲೇ ಇರಬೇಕು ಯಾಕೆಂದ್ರೆ ಇಷ್ಟು ಜನಗಳಿಗೆಲ್ಲ ಆಹಾರದ ವ್ಯವಸ್ಥೆ ಹೇಗೆ ದಿನನಿತ್ಯ ದುರ್ಯೋಧನ ಊಟ ಹಾಕ್ತಾ ಇದ್ನ ಪಾಂಡವರು ಊಟ ಹಾಕ್ತಾ ಇದ್ರ ಮಹಾಭಾರತದಲ್ಲಿ ಅದರ ಉಲ್ಲೇಖ ಇಲ್ಲ ದುರ್ಯೋಧನ ಊಟ ಹಾಕಿದ ಅನ್ನೋ ಉಲ್ಲೇಖ ಇಲ್ಲ ರಾತ್ರಿ ಹೋಗ್ತಾ ಇದ್ರು ಶಿಬಿರಗಳಲ್ಲಿ ಮಲಗತಾ ಇದ್ರು ಅವರಿಗೆಲ್ಲ ತಿನ್ನುವ ಅಡಿಗೆ ವ್ಯವಸ್ಥೆಗಳು ಹೇಗೆ ಬಾಣಸಿಗರು ಹೇಗೆ ಸ್ವಲ್ಪ ಮಟ್ಟಿಗಿದ್ರು ಅಷ್ಟೇ ಇಷ್ಟು ಜನಗಳಿಗೆಲ್ಲ ಹೇಗೆ ಅಂದ್ರೆ ಹಿಂದಿನ ಕಾಲದ ಯುದ್ಧಗಳು ಅಂದ್ರೆ ಇವತ್ತು ಹಾಗೆ ದೇಶ ವಿದೇಶಗಳಿಗೆ ಯುದ್ಧ ನಡೆಯುತ್ತೆ ಅಂತ ಆದ್ರೆ ಆಹಾರ ಪದಾರ್ಥಗಳ ಪೊಟ್ಟಣಗಳನ್ನು ಮಾಡಿಕೊಂಡು ತಗೊಂಡು ಹೋಗಬೇಕು ಬಾಕ್ಸ್ಗಳನ್ನು ಮಾಡಿ ತಗೊಂಡು ಹೋಗಬೇಕು ಆ ಥರ ಅವರಿಗೆ ಸಂಬಂಧಪಟ್ಟ ಮೆನುಗಳನ್ನು ರಥದಲ್ಲಿ ರಾಶಿ ರಾಶಿ ತುಂಬಿಕೊಂಡು ಬಂದಿರ್ತಾ ಇದ್ರಂತೆ ಬೇಕಾದಾಗ ಅವರ ಆಹಾರಗಳನ್ನು ತಿಂತಾ ಇದ್ರು ಯಾಕೆಂದ್ರೆ ಕೆಲವೊಮ್ಮೆ ಪ್ರಾಂತೀಯ ಆಹಾರಗಳು ಶಕ್ತಿ ತುಂಬೋದಿಲ್ಲ ಅವರಿಗೆ ಜ್ವರ ಕಾಯಿಲೆ ಬರಲಿಕ್ಕೆ ಶುರು ಆಗುತ್ತೆ ಅದು ಅದಕ್ಕೆ ತಮ್ಮ ದೇಶದ ಆಹಾರಗಳು ಕೆಲವೊಮ್ಮೆ ನಾವು ಊರಿಗೆಲ್ಲ ಹೋಗಬೇಕಾರೆ ವಿದೇಶಕ್ಕೆ ಹೋಗಬೇಕಾರೆ ಕೆಲವರು ಹತ್ತತ್ತು ದಿನಕ್ಕೆ ಅಷ್ಟು ಚಪಾತಿ ಎಲ್ಲ ಕಟ್ಟಿಕೊಂಡು ಹೋಗ್ತಾರೆ ಆ ತರದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದಿದ್ರಂತೆ ಆಹಾರಗಳ ವ್ಯವಸ್ಥೆಗಳು ಅದೆಲ್ಲ ರಥದಲ್ಲೇ ತುಂಬಿಕೊಂಡಿದ್ರು ಈ ತರದ ಒಂದು ದೊಡ್ಡ ವ್ಯವಸ್ಥೆ ಇದು ಮಹಾಭಾರತ ಯುದ್ಧ ಅನ್ನುವುದು ಇಂಥ ವಿಸ್ತಾರವಾಗಿರುವಂತಹ ವಿವರಣೆಗಳನ್ನೆಲ್ಲ ಸಂಜೆಯ ಆ ಧೃತರಾಷ್ಟ್ರಣ ಪಾಲಿಗೆ ನೀಡ್ತಾ ಕೊನೆಗೆ ಆ ಸೇನೆ ಜಮಾವಣೆ ಆದಾಗ ಏನಾಯ್ತು ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಇವನಿಗೆ ತುಂಬಾ ಕುತೂಹಲ ಹೇಗೆ ಆ ಭೀಷ್ಮಾಚಾರ್ಯರಿಗೂ ಪಾಂಡವರಿಗೂ ಯುದ್ಧ ನಡೀತು ಅನ್ನುವುದರ ಬಗ್ಗೆ ತುಂಬಾ ಉತ್ಸಾಹದಲ್ಲಿ ಕೇಳ್ತಾ ಇದ್ದಾನೆ ಆ ಸಮಯದಲ್ಲಿ ಸಂಜೆ ಹೇಳ್ತಾನೆ ಒಂದು ಕಡೆ ಭೀಮಸೇನನ್ನ ಪ್ರಮುಖನನ್ನಾಗಿ ಮಾಡಿದ್ದಾರೆ ಇನ್ನೊಂದು ಕಡೆ ಭೀಷ್ಮಾಚಾರನ ಪ್ರಮುಖದಾರೆ ದುರ್ಯೋಧನದ ಸೇನೆಗೆ ಭೀಷ್ಮಾಚಾರ್ಯರು ಪ್ರಮುಖರಾಗಿದ್ದರೆ ಪಾಂಡವರ ಸೇನೆಗೆ ಭೀಮಸೇನೇ ಪ್ರಮುಖನಾಗಿದ್ದಾನೆ ಇದರೆಲ್ಲ ಯಾರ ವ್ಯವಸ್ಥೆ ಅಂದ್ರೆ ದುರ್ಯೋಧನದ ಸೇನೆಯದ್ದೆಲ್ಲ ಭೀಷ್ಮಾಚಾರ್ಯರೇ ಅಗ್ರಗಣ್ಯಗಳಾಗಿ ನಿಂತಿದ್ದಾರೆ ಮುಂದೆ ಮುಂದಾಳುತ್ತವನ್ನು ವಹಿಸಿದ್ದಾರೆ ಪಾಂಡವರ ಸೇನೆಗೆ ನಿರ್ದರ್ಶಕ ಎಲ್ಲ ಕೃಷ್ಣನೇ ಆಗಿದ್ದಾನೆ ಕೃಷ್ಣನ ಆದೇಶದಂತೆ ಪಾಂಡವರು ಮಾತನ್ನ ಕೇಳ್ತಾ ಇದ್ದಾರೆ ಭೀಮಸೇನ ಈ ಪಕ್ಷದಲ್ಲಿ ನಿಂತಿದ್ದಾನೆ ಯುದ್ಧ ಮಾಡುವ ಉತ್ಸಾಹದಲ್ಲಿ ಪ್ರತಿಯೊಬ್ಬರೂ ಕೂಡ ರಣಕಹಳೆಗಳನ್ನು ಮಾಡ್ತಾ ಇದ್ದಾರಂತೆ ಚಿತ್ರ ವಿಚಿತ್ರವಾದ ವಾದ್ಯ ಘೋಷಗಳನ್ನೆಲ್ಲ ತಂದಿದ್ದಾರಂತೆ ಶಬ್ದವನ್ನ ಮಾಡುವುದು ಉತ್ಸಾಹ ಬರಬೇಕು ಯುದ್ಧ ಮಾಡಬೇಕು ಅಂದ್ರೆ ಎನರ್ಜಿ ಕ್ರಿಯೇಟ್ ಆಗಬೇಕು ಇವಾಗ ಯಕ್ಷಗಾನದಲ್ಲಿ ವೀರಾವೇಶ ಆಗಬೇಕಾದ್ರೆ ಚಂಡೆ ಬಡಿಯುವ ಸ್ಟೈಲೇ ಬೇರೆ ಇರುತ್ತೆ ಅದು ಅವನು ಆ ಸ್ತ್ರೀ ವೇಷ ಬಂದಾಗ ಚಂಡೆ ಬರೆಯುವ ಕ್ರಮವೇ ಬೇರೆ ಇರುತ್ತೆ ವೀರಾವೇಶ ಪ್ರವೇಶ ಸ್ತ್ರೀ ವೇಷದ ಹಾಗೆ ಚಂಡೆ ಬಡಿದ್ರೆ ಅವನಿಗೆ ಕುಡಿಲಿಕ್ಕೆ ಉತ್ಸಾಹ ಬರುವುದಿಲ್ಲ ಅವನು ಅದು ಜೋರಾಗಿ ಬಡಿಬೇಕು ಚಂಡೆಯನ್ನು ಅವಾಗ ಉತ್ಸಾಹ ಬರುತ್ತೆ ಬಹುತೇಕ ಇವತ್ತು ಯಕ್ಷಗಾನದ ಚಂಡೆ ಏನಿದೆ ಅದನ್ನ ರಣಕಹಳೆ ಅಂತಲೇ ಕರೆದಿರೋದು ಅದು ರಣವಾದ್ಯ ಅದು ಇವತ್ತು ದೇವಸ್ಥಾನಗಳಲ್ಲೂ ಬಾರಿಸ್ತೇವೆ ಅದು ಬೇರೆ ವಿಷಯ ಅಬ್ಬರ ಆಗಬೇಕು ಅಂತ ಬಾರಿಸ್ತೇವೆ ವಾಸ್ತವಿಕವಾಗಿ ದೇವಸ್ಥಾನದಲ್ಲಿ ಬಾರಿಸುವ ವಾದ್ಯ ನಗಾರಿ ಚಂಡೆ ಅಲ್ಲ ಅದನ್ನು ನಾವು ನಿರಾಕರಿಸಲಿಕ್ಕೆ ಆಗೋದಿಲ್ಲ ಇವತ್ತು ಎಲ್ಲ ಕಡೆ ವ್ಯಾಪಕವಾಗಿ ಬೆಳೆದಿದೆ ಚಂಡೆ ಎನ್ನುವ ವ್ಯವಸ್ಥೆ ಇರುವುದು ರಣರಂಗದಲ್ಲೇ ಇದು ಯುದ್ಧ ಮಾಡುವವರಿಗೆ ಉತ್ಸಾಹ ತುಂಬುವಷ್ಟು ಶಬ್ದವನ್ನ ಮೊಳಗಿಸುವ ವಾದ್ಯ ಚಂಡೆ ಅಂತ ಕರೆದಿದ್ದಾರೆ ರಣವಾದ್ಯ ಅಂತಾನೆ ಅದಕ್ಕೆ ಹೆಸರು ಚಂಡೆಗೆ ಅಂತಹ ಚಂಡೆಗಳನ್ನೆಲ್ಲ ಬಾರಿಸಿದ್ದಾರೆ ಕೆಲವರು ದೊಡ್ಡ ಶಂಖಗಳನ್ನ ಊದಿದ್ದಾರೆ ಅನೇಕ ರೀತಿಯಾದ ವಾದ್ಯ ವಿಶೇಷಗಳನ್ನೆಲ್ಲ ಮಾಡಿ ಈ ತರದ್ದು ವಾದ್ಯಗಳಿತ್ತು ಕಾಣುತ್ತೆ ಆಹಾರನು ಮಾಡ್ತಾರೆ ಕೇಳಿ ಆ ಸೌಂಡು ಇತ್ತು ಕಾಣುತ್ತೆ ಭಯಂಕರ ಕರ್ಕಶ ವಾದ್ಯಗಳವೆಲ್ಲ ಅದೆಲ್ಲ ರಣರಂಗದಲ್ಲಿ ಇತ್ತು ಎಲ್ಲರೂ ಹರ್ಷೋದ್ಗಾರ ಮಾಡ್ತಾ ಇದ್ದಾರೆ ಯುದ್ಧ ಮಾಡಬೇಕು ಅಂತ ಉಮೇದಿನಲ್ಲಿ ಇದ್ದಾರೆ ಇಲ್ಲಿಗೆ ಒಂದು ಪೂರ್ವ ಪೀಠಿಕೆ ಇದು ಭೀಷ್ಮ ಪರ್ವದಲ್ಲಿ ಒಂದು ಪೂರ್ವ ಪೀಠಿಕೆಯ ರೀತಿಯಲ್ಲಿ ಇಷ್ಟು ಇಪ್ಪತ್ನಾಲ್ಕು ಅಧ್ಯಾಯಗಳ ಒಂದು ಪೂರ್ವ ಪೀಠಿಕೆ ಒಂದು ಸ್ಥೂಲ ಪರಿಚಯ ಇದೆ ಇಪ್ಪತ್ನಾಲ್ಕು ಅಧ್ಯಾಯಗಳ ಭೀಷ್ಮ ಪರ್ವದ ನಂತರ ಬರುವಂತಹದ್ದ ಚಿಂತನೆಯೇ ಭಗವದ್ಗೀತೆ ಈಗ ಲೈವ್ ಕಾಮೆಂಟ್ರಿ ಹೇಳ್ತಾನೆ ಏನಾಯ್ತು ಯುದ್ಧ ಹೇಗೆ ಆರಂಭ ಆಯ್ತು ಮೊದಲನೇ ದಿನ ಹೇಳು ನನಗೆ ಅಂತ ಕೇಳ್ತಾನೆ ಮೊದಲನೇ ದಿನವೇ ಏನಾಯಿತು ಅನ್ನುವುದರ ಒಂದು ನಲವತ್ತೈದು ನಿಮಿಷಗಳ ವಿವರಣೆ ಏನಿದೆ ಆರಂಭದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತಾಗ ನಡೆದ ನಲವತ್ತೈದು ನಿಮಿಷಗಳ ವಿವರಣೆ ಅದೇ ಭಗವದ್ಗೀತೆ ಅದು ಹದಿನೆಂಟು ಅಧ್ಯಾಯಗಳ ರೂಪದಲ್ಲಿ ಸಂಜಯ ಬಂದು ಕೃಷ್ಣ ಏನು ಅರ್ಜುನನಿಗೆ ಉಪದೇಶ ಮಾಡಿದ ಅನ್ನುವುದನ್ನ ಧೃತರಾಷ್ಟ್ರನ ಮುಂದೆ ಒಪ್ಪಿಸಿದ್ದಾನೆ ಅದು ಆರಂಭದ ಅಧ್ಯಾಯದ ಮಾತೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚವ ಕಿಮ ಕುರುವತ ಸಂಜಯ ಧೃತರಾಷ್ಟ್ರ ಕೇಳುವ ಮಾತು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಜಮಾಯಿಸಿಕೊಂಡಿರುವಂತಹ ಕೌರವರು ಪಾಂಡವರು ಅಂತ ಕೇಳಲ್ಲ ಅವನು ಮಾಮಕಾಹ ಪಾಂಡವಾಹ ನನ್ನ ಮಕ್ಕಳು ಮತ್ತೆ ಪಾಂಡವರು ಅವನ ತಲೆಯಲ್ಲಿ ಅಷ್ಟು ಭೇದ ಬುದ್ಧಿ ಬಂದಿದೆ ಪಾಂಡವರು ನನ್ನ ಮಕ್ಕಳಲ್ಲ ನನ್ನ ಮಕ್ಕಳು ದುರ್ಯೋಧನಾದಿಗಳು ದುರ್ಯೋಧನಾದಿಗಳು ನನ್ನ ಮಕ್ಕಳು ನನಗೆ ಬೇಡನೆ ಇದ್ದವರು ಪಾಂಡವರು ಅವರಿಬ್ರು ಹೇಗೆ ಹೊಡಕೊಂಡ್ರು ಅನ್ನುವುದನ್ನು ನನಗೆ ಹೇಳು ಏನ್ ಮಾಡಿದ್ರು ಅವರು ಹೇಗೆ ಯುದ್ಧ ಮಾಡಿದ್ರು ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಧೃತರಾಷ್ಟ್ರನಿಗೆ ಅಷ್ಟೊಂದು ಉದ್ವೇಗ ಯಾಕೆ ಅದನ್ನು ಕೇಳುವಷ್ಟು ತವಕ ಯಾಕೆ ಅದಕ್ಕೆ ಕಾರಣವನ್ನ ಧೃತರಾಷ್ಟ್ರನೇ ಹೇಳ್ತಾನೆ ಹಿಂದಿನ ದಿನ ಸಾಯಂಕಾಲ ಯುದ್ಧ ಇನ್ನೇನು ನಡೆಯಬೇಕು ಅವಾಗ ಆ ಕುರುಕ್ಷೇತ್ರದ ಶಿಬಿರಗಳ ಪಕ್ಕದಲ್ಲಿ ಅಂದ್ರೆ ಪಾಂಡವರೆಲ್ಲ ಎಲ್ಲಿ ಇದ್ದಾರೆ ಅರ್ಜುನ ನಕುಲ ಸಹದೇವ ಧರ್ಮರಾಜ ಭೀಮಸೇನ ಕೃಷ್ಣ ಇರುವ ಆ ಶಿಬಿರದ ಪಕ್ಕದಲ್ಲೇ ದೊಡ್ಡ ಮೈಕ ಹಾಕಿ ಒಂದು ಪ್ರವಚನ ಮಾಡಿಸಿದ್ದಾನಂತೆ ಧೃತರಾಷ್ಟ್ರ ಏನ್ ಪ್ರವಚನ ಅಂದ್ರೆ ಮಕ್ಕಳೇ ಮಕ್ಕಳಿಗೆಲ್ಲ ಮೊದಲೇ ಹೇಳಿದ್ದ ನಾನ್ ಮಾಡುವ ಪ್ರವಚನ ನಿಮಗೆ ಎಫೆಕ್ಟ್ ಆಗಬೇಕು ಅಂತ ಮಾಡುವುದಲ್ಲ ಪಕ್ಕದ ಮನೆಯಲ್ಲಿದ್ದಾರೆ ನೋಡಿ ಆ ಪಾಂಡವರು ಅವರಿಗೆ ಕೇಳಿಸಬೇಕು ಅಂತ ಮಾಡ್ತಾ ಇರುವ ಪ್ರವಚನ ನೀವಿನ್ನ ಕನ್ವರ್ಟ್ ಆಗಬೇಡಿ ಅದು ಅವ್ರಿಗೆ ಕನ್ವರ್ಟ್ ಆಗ್ಲಿಕ್ಕೆ ಮಾಡಿರುವ ಪ್ರವಚನ ಇದು ಅಂತ ಏನ್ ಪ್ರವಚನ ಮಾಡಿಸಿದ ಒಂದು ಗಂಟೆ ಅಂದ್ರೆ ನಾಳೆ ದಿನ ನೀವೆಲ್ಲ ಮಹಾಭಾರತ ಯುದ್ಧಕ್ಕೆ ತಯಾರಾಗಿದ್ದೀರಿ ಮಕ್ಕಳೇ ಇದು ಒಳ್ಳೆಯದಲ್ಲ ಯಾಕೆ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸುವ ವ್ಯಕ್ತಿಗಳೆಲ್ಲ ನಿಮ್ಮ ಕುಲದ ದಾಯಾದಿಗಳಾಗಿದ್ದಾರೆ ದಾಯಾದಿಗಳ ಜೊತೆಗೆ ಕದನವನ್ನು ಮಾಡುವುದು ಅವರ ಜೊತೆಗೆ ಕ್ಷಾತ್ರದಿಂದ ಹೋರಾಡುವುದು ತುಂಬಾ ಅನ್ಯಾಯ ಇಂಥ ಅನ್ಯಾಯವನ್ನು ನಿಮ್ಮ ಬದುಕಿನಲ್ಲಿ ನೀವು ಮಾಡಬಾರದು ಯಾಕೆ ಅಂದ್ರೆ ಗುರುವನ ಹತ್ವಾಹಿ ಮಹಾನುಭಾವಾನ್ ಕ್ಷಯೋಭೊಕ್ತುಂ ಭೈಕ್ಷ್ಯಮಪೀ ಹಲೋಕೆ ಗುರು ಸಮಾನರು ಯೋಚನೆ ಮಾಡಿ ದ್ರೋಣಾಚಾರ್ಯರು ಯುದ್ಧರಂಗದಲ್ಲಿ ಬಂದು ನಿಂತುಕೊಂಡಿರ್ತಾರೆ ಅಂತಹ ಪಾಠವನ್ನು ಹೇಳಿದ ಗುರುಗಳ ಕತ್ತನ್ನ ಕಡಿಯುವುದರ ಬದಲು ನೀವು ಕ್ಷತ್ರಿಯರಾಗಿ ಬದುಕುವುದರ ಬದಲು ಕಾಡಿಗೆ ಹೋಗಿ ಭಿಕ್ಷೆಯನ್ನ ಬೇಡಿ ತಿನ್ನುವುದು ಒಳ್ಳೆಯದು ಅಂತ ನನಗನ್ನಿಸುತ್ತೆ ಭೀಷ್ಮಾಚಾರ್ಯರು ಕುರುಕುಲ ಅಂತ ಪ್ರಸಿದ್ಧರು ಇಂತಹ ಶ್ರೇಷ್ಠ ಜ್ಞಾನಿಗಳಾದ ಅಜ್ಜಯ್ಯನನ್ನ ರಣರಂಗದಲ್ಲಿ ಕೊಲ್ಲುವುದು ಎಷ್ಟು ಸರಿ ಅದರ ಜೊತೆಗೆ ಯುದ್ಧಕ್ಕೆ ಬಂದವರೆಲ್ಲ ಸಾತ್ವಿಕರಾದ ವ್ಯಕ್ತಿಗಳು ದಾಯಾದಿಗಳು ಅಣ್ಣ ತಮ್ಮಂದಿರು ಇವರನ್ನೆಲ್ಲ ಪರಸ್ಪರ ನಮ್ಮ ನಮ್ಮ ಕುಟುಂಬದ ವ್ಯಕ್ತಿಗಳನ್ನೇ ನಾವು ಸಂಹಾರ ಮಾಡುವುದು ಇದಕ್ಕಿಂತ ಯಾವುದಾದ್ರೂ ಸಮುದ್ರಕ್ಕೆ ಕಲ್ಲು ಕಟ್ಟುಕೊಂಡು ಹಾರಿ ಸಾಯುವುದು ಒಳ್ಳೆಯದು ಇಂಥ ಯುದ್ಧ ಮಾತ್ರ ಒಳ್ಳೆಯದಲ್ಲ ಇದೆಲ್ಲ ಯಾರಿಗೋಸ್ಕರ ಪ್ರವಚನ ಮೈಕಲಿ ಮಾಡಿಸ್ತಾ ಇರೋದು ಪಾಂಡವರು ಪಕ್ಕದ ಶಿಬಿರದಲ್ಲಿದ್ದವರಿಗೆ ಕೇಳಿಸಲಿ ಅಂತ ದುರ್ಯೋಧನನಾದಿಗಳಿಗೆ ಹೇಳಿದ್ದ ನೀವು ಯುದ್ಧವೇ ಮಾಡಿ ಈ ಪ್ರವಚನ ಅವರಿಗೆ ಪಕ್ಕದ ಮನೆಯವರಿಗೆ ನಿಮಗಲ್ಲ ಅಂತ ಈ ಪ್ರವಚನದ ಎಫೆಕ್ಟು ಪಾಂಡವರಿಗೆ ಆಗಿದೆಯಾ ಇಲ್ವಾ ಅನ್ನುವ ಕುತೂಹಲ ಇದೊಂದು ರಾಜಕೀಯ ತಂತ್ರಗಾರಿಕೆ ಅಂದ್ರೆ ಯಾರು ಯುದ್ಧಕ್ಕೆ ಬರ್ತಾರೆ ಅವರನ್ನ ದುರ್ಬಲಗೊಳಿಸುವಂತಹ ಒಂದು ರಾಜಕೀಯ ತಂತ್ರಗಾರಿಕೆ ಅದನ್ನ ಧೃತರಾಷ್ಟ್ರ ಹಿಂದಿನ ದಿನ ಮಾಡಿದ್ದ ಇದರ ಎಫೆಕ್ಟ್ ಅವ್ರ ಮೇಲೆ ಸ್ವಲ್ಪ ಆದರೂ ಆಗಬೇಕು ಆಯ್ತಾ ಇಲ್ವಾ ಅನ್ನುವ ಕುತೂಹಲ ಧೃತರಾಟ್ಟನ ಹೃದಯದಲ್ಲಿತ್ತು ಅದಕ್ಕೆ ಕೇಳ್ತಾನೆ ಮಾಮಕಾಹ ಪಾಂಡವಾಹ ಕಿಮ ಕುರುವತ ನನ್ನವರು ಪಾಂಡವರು ಏನ್ ಮಾಡಿದ್ರು ಯುದ್ಧರ ಮೇಲೆ ಬಂದು ಅಲ್ಲ ವಾಸ್ತವಿಕವಾಗಿ ಈ ಪ್ರಶ್ನೆ ಯಾಕೆ ಕೇಳಬೇಕು ಅಪ್ರಸ್ತುತ ಅಲ್ವಾ ಅಲ್ಲ ಅವರೆಲ್ಲ ಅಡಿಗೆ ಮನೆ ಊಟದ ಶಾಲೆಯಲ್ಲಿ ಕೂತು ಏನ್ ಮಾಡಿದ್ರು ಅಂದ್ರೆ ಊಟ ಮಾಡಿದ್ರು ಪ್ರವಚನ ಹಾಲಿನಲ್ಲಿ ಕೂತು ಏನ್ ಮಾಡಿದ್ರು ಅಂದ್ರೆ ಪ್ರವಚನಕ್ಕೆ ಹೇಳಿದ್ರು ನಿದ್ದೆ ಮಾಡಿದ್ರು ಅಂತ ಹೇಳಿಕ್ಕಾಗುತ್ತಾ ಏನ್ ಮಾಡಬೇಕು ಅದನ್ನೇ ಮಾಡಿದ್ದಾರೆ ಯುದ್ಧ ಭೂಮಿಗೆ ಹೋದಾಗ ಏನ್ ಮಾಡಿದ್ರು ಯುದ್ಧ ಮಾಡಿದ್ರು ಪ್ರಶ್ನೆ ಯಾಕೆ ಕೇಳಿದ ಪ್ರಶ್ನೆ ಕೇಳುವುದರ ಹಿನ್ನೆಲೆ ಇದು ಅಂತ ವೇದ ಹೇಳಿದ್ದಾರೆ ಹಿಂದಿನ ದಿನ ಮಾಡಿದ ಪ್ರವಚನ ಯುದ್ಧ ಮಾಡಬೇಡಿ ಎನ್ನುವ ಉಪದೇಶವನ್ನ ಪಾಂಡವರ ಪಾಲಿಗೆ ಇಂಡೈರೆಕ್ಟ್ ಆಗಿ ಮಾಡಿದ್ದ ಧೃತರಾಷ್ಟ್ರ ಅದರ ಎಫೆಕ್ಟ್ ಏನಾಯ್ತು ಅನ್ನುವುದು ಧೃತರಾಷ್ಟ್ರನ ಪ್ರಶ್ನೆಯಾಗಿತ್ತು ಅದರ ಜೊತೆಗೆ ಒಂದು ಎಚ್ಚರದ ಮಾತಿದೆ ಅವನ ಆಡುವ ಮಾತು ನೋಡಿ ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಅಂತ ಇವತ್ತು ಎಷ್ಟೋ ಜನ ನೀವು ನೋಡಿರ್ಬೋದು ನೋಡಲಿಲ್ಲ ಅಂದ್ರೆ ಯೂಟ್ಯೂಬಲ್ಲೂ ಸಿಗುತ್ತೆ ಕುರುಕ್ಷೇತ್ರ ಅಂತ ಒತ್ತಿದ್ರೆ ಆ ಕ್ಷೇತ್ರದ ಬಗ್ಗೆ ಒಂದಷ್ಟು ಪರಿಚಯ ಸಿಗುತ್ತೆ ದ್ವೈಪಾಯನ ಸರೋವರ ಸೆಮಂತ ಪಂಚಕ ತೀರ್ಥ ಪರಶುರಾಮ ದೇವರು ಯಾಗಗಳನ್ನು ಮಾಡಿದ್ದ ಜಾಗಗಳು ಅದನ್ನೆಲ್ಲ ನಾವು ಯೂಟ್ಯೂಬಲ್ಲಿ ನೋಡ್ಬೋದು ಇವತ್ತು ಕುರುಕ್ಷೇತ್ರ ಅನ್ನೋದು ತುಂಬಾ ಪುಣ್ಯಭೂಮಿ ಅದರ ಬಗ್ಗೆಯೂ ವಿವರಣೆ ಕೊಟ್ಟಿದ್ದ ಧೃತರಾಷ್ಟ್ರ ನೋಡಿ ಒಳ್ಳೆಯ ಜಾಗದಲ್ಲಿ ಕೆಟ್ಟ ಕೆಲಸ ಮಾಡಬಾರದು ಎಷ್ಟೋ ಜನ ಹೆಂಡ ಕುಡಿತಾರೆ ಸಿಗರೇಟ್ ಸೇರ್ತಾರೆ ಮನೆಯಲ್ಲಿ ಮಾಡುದಿಲ್ಲ ಅದನ್ನ ಯಾಕೆ ಅಂದ್ರೆ ಮನೆಯಲ್ಲಿ ಲಕ್ಷ್ಮೀ ಸನ್ನಿಧಾನ ಅಂತ ಅದಕ್ಕೆ ಕ್ಲಬ್ಬಿಗೆ ಹೋಗಿ ಕುಡಿದು ಮನೆಗೆ ಬರ್ತಾರೆ ಕುಡ್ಕೊಂಡು ಮನೆಗೆ ಬರಬಾರದು ಲೆಕ್ಕದಲ್ಲಿ ನೋಡ್ರೆ ಅದೆಲ್ಲ ಜೀರ್ಣ ಆದಮೇಲೆ ಮನೆಗೆ ಬರಬೇಕು ಹಂಗೆ ನೋಡ್ಲಿಕ್ಕೆ ಹೋದ್ರೆ ಅದು ಕುಡ್ಕೊಂಡು ಮನೆಗೆ ಬರ್ತಾರೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಪರ್ಪೇಲ್ಗಳು ತುಂಬಾ ಜನ ಇದ್ದಾಗ ಅವರಿಗೆ ಅದರೇ ಚಟ ಬೆಳೆದಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೂ ಕೂಡ ಒಂದು ಮಾನವೀಯತೆ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಕೆಟ್ಟ ಕೆಲಸ ಮಾಡಬಾರದು ಕೆಲವರು ವಾಹನ ತಗೊಳ್ತಾರೆ ಕಾರು ತುಂಬಾ ಕುಡಿಯುವ ಸ್ವಭಾವ ಇರುತ್ತೆ ವಾಹನದಲ್ಲಿ ಕೂತುಕೊಂಡು ಹೆಂಡ ಕುಡಿಯೋದಿಲ್ಲ ಅವರಿಗೂ ಒಂದು ಧರ್ಮ ಜ್ಞಾನ ಇದೆ ಯಾಕೆಂದ್ರೆ ಅದು ಲಕ್ಷ್ಮೀ ಸ್ವರೂಪ ವಾಹನ ಅದರಲ್ಲಿ ನಾವು ಕೆಟ್ಟ ಕೆಲಸ ಮಾಡಬಾರದು ಒಂದು ನೀತಿ ದೇವಸ್ಥಾನದಲ್ಲಿ ಹೆಂಡ ಕುಡಿಯಬಾರದು ಕ್ಲಬ್ಬಿನಲ್ಲಿ ಹೋಗಿ ಕುಡಿಬೇಕು ಒಂದಷ್ಟು ನೀತಿಗಳಿದೆ ಭಾರತೀಯರು ತುಂಬಾ ಕೆಟ್ಟವರು ಇರಬಹುದು ಕೆಟ್ಟವರಿಗೂ ಒಂದು ಒಳ್ಳೆಯ ನೀತಿ ಇದೆ ಇಂಥ ಮಾತನ್ನ ಧೃತರಾಷ್ಟ್ರ ಆಡ್ತಾನೆ ಯುದ್ಧ ನಡೆಯುವ ಜಾಗ ಯಾವುದನ್ನ ಫಿಕ್ಸ್ ಮಾಡಿದ್ದಾರೆ ಕುರುಕ್ಷೇತ್ರ ಕುರುಕ್ಷೇತ್ರ ಎಂಥದ್ದು ಧರ್ಮಭೂಮಿ ಅದರ ಬಗ್ಗೆ ಹಿಂದಿನ ದಿನ ವಿವರಣೆ ಕೊಟ್ಟಿದ್ದಾನೆ ಯಾವತ್ತು ಒಳ್ಳೆಯ ಜಾಗದಲ್ಲಿ ಕೆಟ್ಟ ಕೆಲಸ ಮಾಡಬಾರದು ಪಾಂಡವರು ಯುದ್ಧಕ್ಕೆ ನಿಂತಿದ್ದಾರೆ ಅದರಲ್ಲೂ ಯುದ್ಧದಲ್ಲಿ ಸೇನೆಯನ್ನು ಹೇಗೆ ನಿಲ್ಲಿಸಿದ್ದಾನೆ ಗೊತ್ತು ಎದುರುಗಡೆ ಕಾಣಿಸುವವರೆಲ್ಲ ತನ್ನ ದಾಯಾದಿಗಳು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಯಾರು ಪೂಜೆ ಮಾಡ್ಲಿಕ್ಕೆ ಯೋಗ್ಯರಾಗಿದ್ದಾರೆ ಅವರ ಅವರನ್ನೆಲ್ಲ ಎದುರುಗಡೆ ನಿಲ್ಲಿಸಿದ್ದಾನೆ ಯಾಕೆಂದ್ರೆ ಅವರು ನೋಡಿದ ತಕ್ಷಣ ಯುದ್ಧ ಬೇಡ ಅನ್ನಿಸಬೇಕು ಕಾಡಿಗೆ ಓಡಿ ಹೋಗಬೇಕು ಎಲ್ಲ ತಂತ್ರಗಾರಿಕೆ ಎಲ್ಲ ಮೋಸ ಅಂದ್ರೆ ಧರ್ಮವನ್ನು ಮುಂದಿಟ್ಟುಕೊಂಡು ಸ್ವಾರ್ಥವನ್ನ ಬಡಿಯುವ ಬಯಕೆ ಧೃತರಾಟ್ಟಣ ಹೃದಯದಲ್ಲಿ ಆರು ಸಾವಿರ ವರ್ಷಗಳ ಮೊದಲಿತ್ತು ಇದು ಕಲಿಯುಗ ಎಲ್ಲದಕ್ಕೂ ಒಂದು ಧರ್ಮದ ಮುಖವಾಡ ಇರುತ್ತೆ ಒಂದು ವೇಷವನ್ನು ಹಾಕ್ತೇವೆ ಧರ್ಮದ ವೇಷ ಇರುತ್ತೆ ಒಳಗಡೆ ಆ ಸ್ವಭಾವ ಇರಬೇಕು ಅಂತಿಲ್ಲ ವೇಷ ಮಾತ್ರ ಧರ್ಮ ಭಾರಿ ಆಟಾಟೋಪಗಳನ್ನು ಮಾಡುವುದು ಧರ್ಮದ ಮುಖವಾಡ ಹಾಕುವುದು ಮಾಡುವುದು ಅನ್ಯಾಯವೇ ದುರ್ಯೋಧನನಂದೇ ಬುದ್ಧಿ ಕಲಿಯುಗದಲ್ಲಿ ಬೇಕಾದಷ್ಟಿದರ ಅನ್ಯಾಯಗಳ ತಾಂಡವ ನೋಡ್ತಾ ಇದ್ದೇವೆ ಅದರ ಮೂಲ ಎಲ್ಲಿದೆ ಅಂದ್ರೆ ಧೃತರಾಷ್ಟ್ರನ ಹೃದಯದಲ್ಲಿ ಇದೆ ದುರ್ಯೋಧನನ ಅಪ್ಪನಾಗಿ ಇಂಥ ಕೆಟ್ಟ ಯೋಚನೆಗಳನ್ನು ಮಾಡಿದ್ದಾನೆ ಧೃತರಾಷ್ಟ್ರ ಅದರ ಬಗ್ಗೆ ಪ್ರವಚನ ಮಾಡ್ತಾನೆ ಎಂಥ ಪುಣ್ಯಭೂಮಿ ಅದು ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ ಅಂತ ಸಾಮಾನ್ಯ ಪಾಂಡವರಿಗಾಗಲಿ ದುರ್ಯೋಧನಾದಿಗಳೇ ಆಗಲಿ ಎಲ್ಲರಿಗೂ ಕರೆಯೋದು ಕೌರವರು ಅಂತ ಕೌರವ ಯಾಕೆ ಕೌರವ ಅಂತ ಕರೆಯೋದು ಕುರು ಮಹಾರಾಜನ ವಂಶದಲ್ಲಿ ಬಂದವರು ಯಾರಾ ಕುರು ಮಹಾರಾಜ ಕುರುಮಹಾರಾಜ ಅಂತ ಪಾಂಡವರ ವಂಶದಲ್ಲಿ ಕೌರವರ ವಂಶದಲ್ಲಿ ತುಂಬಾ ಶ್ರೇಷ್ಠನಾದ ಪುರುಷ ಅವನು ಯಮದೇವರನ್ನು ಕುರಿತು ತಪಸ್ಸನ್ನ ಮಾಡಿದನಂತೆ ಸಾಮಾನ್ಯ ಯಮದೇವರ ಜಪ ಯಾರೂ ಮಾಡೋದಿಲ್ಲ ಮೃತ್ಯುದೇವತೆ ಯಮ ದಿಪ್ಕಿಗೆ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿಯೂ ಮಲಗೋದಿಲ್ಲ ಅದು ಅಂತ ಅಂಥದ್ದು ಯಮದೇವರನ್ನು ಕುರಿತು ಜಪ ಮಾಡಿದನಂತೆ ಯಮದೇವರಿಗೆ ಖುಷಿ ಆಯ್ತು ಕುರು ಮಹಾರಾಜ ನಿನ್ನ ಉದ್ದೇಶ ಏನು ಆ ರಾಜ ಹೇಳಿದ ನಿನ್ನ ಕೋಣವನ್ನು ನನಗೆ ಸ್ವಲ್ಪ ದಿನ ದಾನ ಮಾಡು ವಾಪಸ್ ಕೊಡ್ತೇನೆ ಮತ್ತೆ ಕೆಲವರು ಗಾಡಿ ತಗೊಂಡು ವಾಪಸ್ ಕೊಡ್ತಾರಲ್ಲ ಹಾಗೆ ನಿನ್ನ ಕೋಣವನ್ನು ಕೊಡು ಸ್ವಲ್ಪ ಸಮಯದಲ್ಲಿ ವಾಪಸ್ ಕೊಡ್ತೇನೆ ಯಮದೇವರು ಆಯ್ತು ಅಂತ ತಮ್ಮ ಕೋಣವನ್ನು ಕೊಟ್ಟರು ಆಮೇಲೆ ರುದ್ರದೇವರು ಮೃತ್ಯುಂಜಯ ಜಪ ಮಾಡಿದನಂತೆ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿದ ರುದ್ರದೇವರು ಕೇಳಿದರು ಕುರು ಮಹಾರಾಜ ನಿನಗೇನು ಬೇಕು ಅದಕ್ಕೆ ಆ ರುದ್ರದೇವರ ಹತ್ರ ಕೇಳಿದ ನಿಮ್ಮ ನಂದಿಯನ್ನ ಸ್ವಲ್ಪ ದಿನದ ಮಟ್ಟಿಗೆ ನನಗೆ ಕೊಡಿ ಮತ್ತೆ ವಾಪಸ್ ಕೊಡ್ತೇನೆ ಆಯ್ತು ಒಂದು ಕೋಣ ಒಂದು ನಂದಿ ಎರಡನ್ನ ಸೇರಿಸಿಕೊಂಡ ಆಮೇಲೆ ಬಲರಾಮನನ್ನು ಕುರಿತು ಜಪ ಮಾಡಿದನಂತೆ ಬಲರಾಮನ ಬಳಿ ಆಯುಧ ಯಾವುದು ಅಂದ್ರೆ ನೇಗಿಲು ಅವನ ಹತ್ರ ಕೇಳಿದ ಬಲರಾಮ ನಿನ್ನ ನೇಗಿಲನ್ನ ಸ್ವಲ್ಪ ದಿನ ಕೊಡು ಬಾಡಿಗೆ ಕೊಡು ಮತ್ತೆ ವಾಪಸ್ ಕೊಡ್ತೇನೆ ಆಯ್ತು ಅಂತ ಬಲರಾಮ ನೇಗಿಲನ್ನ ಕೊಟ್ಟ ಕುರುಮಹಾರಾಜ ಆ ಯಮದೇವರ ಕೋಣ ಈ ರುದ್ರದೇವರ ನಂದಿ ಆ ಬಲರಾಮದೇವರ ನೇಗಿಲನ್ನ ಜೋಡಿಸಿಕೊಂಡು ಇದೇ ಕುರುಭೂಮಿಯಲ್ಲಿ ಅಂದ್ರೆ ಪಾಂಡವರು ಕೌರವರು ಯುದ್ಧವನ್ನ ಎಲ್ಲಿ ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ ದಿನಕ್ಕೆ ಐನೂರು ಕಿಲೋಮೀಟರ್ ಉಳಿತಾ ಇದ್ದಂತೆ ಉಳುಮೆಯನ್ನ ಮಾಡ್ತಾ ಇದ್ದ ಆಶ್ಚರ್ಯ ಜನಗಳಿಗೆಲ್ಲ ಯಾಕೆ ಉಳುಮೆಯನ್ನ ಮಾಡ್ತಾ ಇದ್ದಾನೆ ಯಾರಿಗೂ ಅರ್ಥ ಆಗಲಿಲ್ಲ ತುಂಬಾ ದೊಡ್ಡ ಕ್ಷತ್ರಿಯ ವೃದ್ಧಾಪ್ಯದ ಕಾಲದಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದಾನೆ ದೇವಲೋಕದ ವಾಹನಗಳನ್ನ ತಂದು ಉಳುಮೆಯನ್ನ ಮಾಡ್ತಾ ಇದ್ದಾನೆ ಕೊನೆಗೆ ಯಾರಿಗೂ ಭೂಲೋಕದವರಿಗೆ ಅರ್ಥ ಆಗಲಿಲ್ಲ ಕೊನೆಗೆ ದೇವಲೋಕದ ಇಂದ್ರನೇ ಬಂದು ಕೇಳ್ತಾನೆ ಕುರುಮಹಾರಾಜ ಯಾವ ಉದ್ದೇಶದಲ್ಲಿ ನೀನು ಪ್ರತಿದಿನ ಉಳುಮೆಯನ್ನ ಮಾಡ್ತಾ ಇದ್ದೀ ಅದಕ್ಕೆ ಕುರುಮಹಾರಾಜ ಹೇಳಿದ ನಾನು ಎಲ್ಲೆಲ್ಲಿ ಉಳುಮೆ ಮಾಡಿದ್ದೇನೆ ಅಂದ್ರೆ ಬಲರಾಮನ ನೇಗಿಲಿನಿಂದ ಉತ್ತಿರುವ ಜಾಗದಲ್ಲೆಲ್ಲ ಧರ್ಮದ ಬೀಜಗಳನ್ನು ಬಿತ್ತಬೇಕು ಅನ್ನುವ ಆಸೆ ಇದೆ ಅಷ್ಟಾಂಗ ಶಿಕ್ಷಣ ಧರ್ಮ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕಾಗಿದೆ ಸದಾಚಾರ ಶೌಚ ಜ್ಞಾನ ಭಕ್ತಿ ಧರ್ಮ ಇವುಗಳ ನೆಲೆಬೀಡಾಗಬೇಕು ಯಾರಾದರೂ ಈ ಪುಣ್ಯಭೂಮಿಯಲ್ಲಿ ಕುಳಿತು ಜಪಕ್ಕೆ ಕೂತ್ರೆ ಅವರು ಸಿದ್ಧ ಪುರುಷರಾಗಬೇಕು ಅಂಥ ಒಂದು ಅದ್ಭುತವಾದ ಕೃಷಿಯನ್ನ ಮಾಡಬೇಕು ಅಂತ ನಾನು ಪ್ರತಿದಿನ ಉಳುಮೆಯನ್ನ ಮಾಡ್ತಾ ಇದ್ದೇನೆ ಆ ಇಂದ್ರನಿಗೆ ಅನ್ನಿಸ್ತಂತೆ ಇದಕ್ಕೆ ಅರಳು ಮರಳು ಮಂಡೆ ಹಾಳಾಗಿದೆ ಇದಕ್ಕೆ ಆ ಧರ್ಮವನ್ನ ಸ್ಥಾಪನೆ ಮಾಡುವುದಕ್ಕೂ ಭೂಮಿಯನ್ನು ಉಳುವುದಕ್ಕೂ ಎಲ್ಲಿಂದ ಸಂಬಂಧ ಇವನೋ ಒಂದು ಪಿರ್ಕಿ ಅಂತ ಹೇಳಿ ಅವನು ವಾಪಸ್ಸು ನೆಗಾಡಿಕೊಂಡು ಹೋದನಂತೆ ಇಂದ್ರ ಆದ್ರೆ ಆ ಕುರು ಮಹಾರಾಜ ತನ್ನ ಕೆಲಸವನ್ನ ನಿಲ್ಲಿಸಲಿಲ್ಲ ಪ್ರತಿದಿನ ಉಳುಮೆಯನ್ನ ಮಾಡ್ತಾ ಇದ್ದ ಆ ಸಮಯದಲ್ಲಿ ಸಾಕ್ಷಾತ್ ಭಗವಂತನೇ ಬಂದನಂತೆ ದೇವರು ಕೇಳ್ತಾನೆ ಕುರುಮಹಾರಾಜ ನಿನ್ನ ಉದ್ದೇಶ ನಿನ್ನ ಸಂಕಲ್ಪಗಳೆಲ್ಲ ತುಂಬಾ ಚೆನ್ನಾಗಿದೆ ನೀನು ಉತ್ತಿರುವ ಭೂಮಿಯಲ್ಲಿ ಬಿತ್ತಿಲಿಕ್ಕೆ ಧರ್ಮದ ಬೀಜವನ್ನು ಬಿತ್ತಿಲಿಕ್ಕೆ ಬೀಜ ಬೇಕಲ್ವಾ ಆ ಬೀಜ ಎಲ್ಲಿದೆ ಅದು ಕುರುಮಹಾರಾಜ ಹೇಳ್ತಾನೆ ದೇವರೇ ನನ್ನ ದೇಹವನ್ನೇ ಬೀಜವನ್ನಾಗಿ ಮಾಡಿಕೋ ನನ್ನ ದೇಹದ ಕಣಕಣದ ನೆತ್ತರು ಅಸ್ಥಿ ಮೂಳೆ ಮಾಂಸಗಳನ್ನೆಲ್ಲ ನಾನು ಉತ್ತಿರುವ ಜಾಗದಲ್ಲಿ ಬಿತ್ತು ಈ ಭೂಮಿಯಲ್ಲಿ ಕುಳಿತ ವ್ಯಕ್ತಿಗಳೆಲ್ಲ ಸಿದ್ಧ ಪುರುಷರಾಗಬೇಕು ಕುರುಕ್ಷೇತ್ರದ ಹೆಸರನ್ನು ಹೇಳಿದ್ರೆ ಪುಣ್ಯ ಬರಬೇಕು ಅಂಥ ಒಂದು ಕ್ಷೇತ್ರವನ್ನಾಗಿ ಮಾಡು ಸ್ವಾಮಿ ಅಂತ ಹೇಳಿದ ಆಯ್ತು ಅಂತ ದೇವರು ಒಪ್ಪಿಕೊಂಡ ಕುರು ಮಹಾರಾಜ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಕುರು ಮಹಾರಾಜನ ಕಣಕಣದ ನೆತ್ತರನ್ನ ಬಿತ್ತಿದ ಕ್ಷೇತ್ರ ಪುಣ್ಯಭೂಮಿ ಅದಾದ ಮೇಲೆ ಆ ಕ್ಷೇತ್ರದಲ್ಲಿ ವಾಮನನ ಅವತಾರ ಆಯಿತು ವೇದವ್ಯಾಸದೇವರ ಅವತಾರ ಆಯಿತು ವಾಮನನ ಅವತಾರ ಆಯಿತು ಅಷ್ಟು ಮಾತ್ರ ಅಲ್ಲ ಈ ಕ್ಷತ್ರಿಯರಾಗಿರುವಂತಹ ವಿಶ್ವಾಮಿತ್ರರಿಗೆ ಗಾಯತ್ರಿ ಮಂತ್ರ ತಲೆಯಲ್ಲಿ ಕಂಡುಕೊಂಡದ್ದೇ ಕುರುಕ್ಷೇತ್ರದಲ್ಲಿ ವಸಿಷ್ಠರು ಹತ್ತು ಸಾವಿರ ಋಷಿ ಮುನಿಗಳಿಗೆ ವೇದ ಮಾಡಿದ ಪುಣ್ಯಭೂಮಿ ಇವತ್ತಿನ ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಅಂತೆಲ್ಲ ಏನು ಕಣಿ ಕರೀತೇವೆ ಕಾಣ್ವ ಶಾಖೆಗಳು ಯಜುರ್ವೇದದ ಮಂತ್ರಗಳು ಅದನ್ನೆಲ್ಲ ಕಂಡು ಹಿಡಿದಿರುವ ಋಷಿ ಮುನಿಗಳೆಲ್ಲ ಆ ಕುರುಭೂಮಿಯಲ್ಲಿ ನಮ್ಮ ಇತಿಹಾಸದಲ್ಲಿ ಭಗವದ್ಗೀತೆಯನ್ನ ಸೃಷ್ಟಿ ಮಾಡಿದ ಪುಣ್ಯಭೂಮಿ ಕುರುಕ್ಷೇತ್ರ ವಿಷ್ಣು ಸಹಸ್ರನಾಮನ ಕೊಟ್ಟ ಪುಣ್ಯಭೂಮಿ ಕುರುಕ್ಷೇತ್ರ ನಾಲ್ಕು ವೇದಗಳನ್ನು ಕೊಟ್ಟ ಪುಣ್ಯಭೂಮಿ ಕುರುಕ್ಷೇತ್ರ ಅಷ್ಟಾರ್ಷ ಪುರಾಣಗಳ ಪಾಠ ಪ್ರವಚನಗಳು ನಡೆದ ಪುಣ್ಯಭೂಮಿ ಕುರುಕ್ಷೇತ್ರ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಬೇಕಂತೆ ಕುರುಕ್ಷೇತ್ರಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿಬ್ರುವಾಣ ಸತತಂ ಕುರುಕ್ಷೇತ್ರ ಫಲಂ ಲಭೇತ್ ನಾವು ಏನು ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೂ ಕುರುಕ್ಷೇತ್ರ ಅಂತ ಸ್ಮರಣೆ ಮಾಡಿಕೊಂಡು ಕೆಲಸ ಮಾಡಿದ್ರೆ ಒನ್ ಟು ಡಬಲ್ ಅಲ್ಲ ಒನ್ ಟು ಹಂಡ್ರೆಡ್ ಅಷ್ಟು ಪಟ್ಟು ಜಾಸ್ತಿ ಪುಣ್ಯ ಒದಗಿ ಬರುತ್ತೆ ಅಂತ ಹೇಳಿದ್ದಾರೆ ಇಂಥ ಪುಣ್ಯಭೂಮಿಯಲ್ಲಿ ದಾಯಾದಿಗಳನ್ನ ಕೊಲ್ಬೇಕಾ ದಾಯಾದಿಗಳಿಗೆ ನಮಸ್ಕಾರ ಮಾಡ್ಬೇಕಾ ಅಂತ ಹಿಂದಿನ ದಿನ ಪ್ರವಚನ ಮಾಡಿಸಿದ್ದಾನೆ ಧೃತರಾಷ್ಟ್ರ ಇದರ ಎಫೆಕ್ಟ್ ಏನಾದರೂ ಪಾಂಡವರಿಗೆ ಆಗಲೇ ಅವರು ಯುದ್ಧ ಮಾಡುವುದು ಬೇಡ ಅಂತ ಈ ಎಲ್ಲಾ ಧರ್ಮಶಾಸ್ತ್ರದ ಪ್ರವಚನ ತನ್ನ ಮಕ್ಕಳಿಗಲ್ಲ ಪಕ್ಕದ ಮನೆಯವರಿಗೆ ಕೆಲವೊಮ್ಮೆ ವೇದಾಂತ ಪಾಠ ಪ್ರವಚನ ಪುರಾಣ ಎಲ್ಲ ಯಾರಿಗೆ ಇನ್ನೊಬ್ಬರಿಗೆ ಅದು ಒಬ್ಬರು ಪ್ರವಚನ ಮಾಡ್ತಾ ಇದ್ರಂತೆ ಬದನೆ ಕಾಯಿ ತಿನ್ನಬಾರದು ಪುರಾಣದಲ್ಲೂ ಉಂಟು ಹಾಗೆ ಬದನೆ ಕಾಯಿ ತಿನ್ನಬಾರದು ಯಾಕೆಂದ್ರೆ ಅದು ನಾಯಿಯ ಮೂತ್ರದ ಇಂದ್ರಿಯ ಇದ್ದ ಹಾಗೆ ಅಂತ ಪುರಾಣದಲ್ಲಿ ಉಂಟು ಬದನೆಕಾಯಿ ತಿನ್ನಬಾರದಂತೆ ಅದು ನಾಯಿಯ ಮೂತ್ರ ಜನನೇಂದ್ರಿಯ ಇದ್ದ ಹಾಗೆ ಅದನ್ನ ತಿಂದ್ರೆ ನಾಯಿ ಮಾಂಸ ತಿಂದಷ್ಟು ಪಾಪ ಪುರಾಣದಲ್ಲಿ ಬಂದಿತ್ತು ಎಲ್ಲ ಹೇಳಿದ್ರು ಮನೆಗೆ ಹೋದಾಗ ಹೆಂಡತಿ ಬದನೆಕಾಯಿ ಪಲ್ಯ ಮಾಡಿ ಇಟ್ಟಿದ್ದಾಳೆ ಪುರಾಣ ಹೇಳಿ ಹೋಗಿದ್ದಾರೆ ಭಟ್ರು ತಲೆ ಬಿಸಿ ಅವರಿಗೆ ಮಾರಾಯ್ತಿ ಇವತ್ತೇ ಮಾಡ್ಬೇಕಾ ಬದನೆಕಾಯಿ ಪಲ್ಯ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಪುರಾಣ ಭಟ್ರಿಗೆ ಅದಕ್ಕವ್ರು ಹೇಳಿದ್ರು ನಾನು ಅಲ್ಲಿ ಪ್ರವಚನದಲ್ಲಿ ಹೇಳಿದ್ದೇನೆ ತೊಂದರೆ ಇಲ್ಲ ಇವತ್ತು ಹಾಕು ನಾಳೆಯಿಂದ ಬದನೆ ತಿನ್ನಬೇಡಿ ಅಂತ ಹೇಳಿದ್ದೇನೆ ಇವತ್ತು ತಿಂದರೆ ತೊಂದರೆ ಇಲ್ಲ ಹಾಕು ಅಂತ ಹೇಳಿದ್ರಂತೆ ಅಂದ್ರೆ ಪುರಾಣ ಹೇಳುವುದು ಬದನೆಕಾಯಿ ತಿನ್ನುವುದು ಅಂತ ಅನುಷ್ಠಾನ ಮಾಡ್ಲಿಕ್ಕೆ ಸಸ್ಯಾನುಷ್ಠಾನ ಸಮಯೇ ಮುನಯೋಪಿನ ಪಂಡಿತ ಇನ್ನೊಬ್ಬರಿಗೆ ಉಪದೇಶಕ್ಕೆ ತುಂಬಾ ಜನ ಇದ್ದಾರೆ ಅನುಷ್ಠಾನ ಮಾಡ್ಲಿಕ್ಕೆ ಯಾವ ಜನರು ಇಲ್ಲ ಇದನ್ನೆಲ್ಲ ಮಹಾಭಾರತದಲ್ಲಿ ವೇದವ್ಯಾಸದೇವರು ಮಹಾಭಾರತ ಯುದ್ಧಕ್ಕಿಂತ ಮೊದಲಾಡಿದ ಮಾತುಗಳು ವೇಷಂನ ವಿಶ್ವಸೇತ್ ಪ್ರಾಜ್ಞ ವೇಷೋ ದೋಷಾಯ ಕಲ್ಪತೆ ವೇಷಗಳಲ್ಲಿ ನೀವು ಆಸಕ್ತಿಯನ್ನು ನೋಡಬೇಡಿ ವೇಷಗಳಲ್ಲಿ ವಿಶ್ವಾಸ ಇಡಬೇಡಿ ವೇಷ ಹಾಕ್ತಾರೆ ಒಳಗಡೆ ಆವೇಶ ಇರೋದಿಲ್ಲ ಅದರ ಅಭಿಪ್ರಾಯಗಳೇ ಇರೋದಿಲ್ಲ ಧೃತರಾಷ್ಟ್ರ ಮಾಡಿದ ಪ್ರತಿಯೊಂದು ಪ್ರವಚನ ತನ್ನ ಬದುಕಿಗೆ ಅಪ್ಲೈ ಆಗಿದ್ರೆ ಯುದ್ಧ ನಡೀತಿರಲಿಲ್ಲ ಸತ್ಕರ್ಮ ನಡೀತಾ ಇತ್ತು ಧೃತರಾಷ್ಟ್ರ ಎಲ್ಲಾ ಪ್ರವಚನವನ್ನ ಪಾಂಡವರ ಪಾಲಿಗೆ ಮಾಡಿದ ತನ್ನ ಮಕ್ಕಳಿಗೆ ನೀವು ಟರ್ನ್ ಆಗಬೇಡಿ ಅಂತ ಹೇಳಿದ ನೀವು ಚಂದ ಬದನೆ ಕಾಯ್ತೀನಿ ಪಕ್ಕದ ಮನೆಯವರಿಗೆ ಮಾತ್ರ ಈ ಉಪದೇಶ ಅಂತ ಅಂದ್ರೆ ಇದು ಎಂಥ ಅನ್ಯಾಯ ಇಂಥ ಅನ್ಯಾಯವನ್ನು ಮಾಡಿದ ಧೃತರಾಷ್ಟ್ರ ಕೇಳ್ತಾನೆ ಅದು ಪುಣ್ಯ ಭೂಮಿ ಅಂತ ನಾನು ಪ್ರವಚನ ಮಾಡಿದ್ದೆ ಪಾಂಡವರು ದಾಯಾದಿಗಳನ್ನ ಕೊಲ್ಲುವುದು ಅನ್ಯಾಯ ಅಂತ ಹೇಳಿದ್ದೆ ನನ್ನ ಪ್ರವಚನದ ಎಫೆಕ್ಟ್ ಏನಾದ್ರೂ ಪಾಂಡವರಿಗೆ ಆಗಿರಬೇಕು ಆಯ್ತಾ ಇಲ್ವಾ ಅಂತ ಸಂಜಯನ ಬಳಿ ಕೇಳ್ತಾನೆ ಸಂಜಯ್ ಹೇಳ್ತಾನೆ ಆಯ್ತು ಅಂತ ನಾನು ನಿನ್ನ ಮಕ್ಕಳಿಗಾಗಲಿಲ್ಲ ಪಾಂಡವರಿಗೆ ಆಯ್ತು ಕುರುವತ ಸಂಜಯ ಅದಕ್ಕೆ ಹೇಳ್ತಾರೆ ದೃಷ್ಟ್ವಾ ಪಾಂಡವಾನೀಕಂ ವ್ಯೂಢಂ ದುರ್ಯೋಧನ ಆಚಾರ್ಯ ಮುಖ ಮುಪಸಮ್ಯ ಪಶ್ಯೇತಾಂ ಪಾಂಡು ಪಾಂಡುಪುತ್ರ ಆಚಾರ್ಯ ಮಹತಿಂ ಚಮೂಂ ಯೂಢಾಂ ದ್ರಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ದುರ್ಯೋಧನ ದ್ರೋಣಾಚಾರ್ಯರ ಸಮೀಪಕ್ಕೆ ಬಂದು ಹೇಳ್ತಾನೆ ದ್ರೋಣಾಚಾರ್ಯರೇ ಬುದ್ಧಿಶಾಲಿಗಳೇ ದೃಪದನ ಮಗ ದೃಷ್ಟದ್ಯುಮ್ನ ಈ ಯೂಹವನ್ನು ನಿಲ್ಲಿಸಿದ್ದಾನೆ ಪಾಂಡವರ ದೊಡ್ಡ ಪಡೆಯನ ನೋಡಿ ಅತ್ರ ಶೂರಾಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ನೋಡಿ ಹೇಗೆ ಕಾಣಿಸುತ್ತೆ ಇದು ಪಾಂಡವರ ಬಗ್ಗೆ ಮೊದಲು ಕಲ್ಪನೆಯಿಲ್ಲದೆ ಯುದ್ಧಕ್ಕೆ ಬಂದ ದುರ್ಯೋಧನ ನನ್ನ ಪಕ್ಷದಲ್ಲೇ ಮಹಾರಥಿಕರಿದ್ದಾರೆ ನನ್ನಂತ ಪರಾಕ್ರಮಿ ಯಾರಿಲ್ಲ ನನಗೇ ಜಯ ಸಿಗುತ್ತೆ ಅಂತ ಅಂದುಕೊಂಡು ಬಂದವನು ಇದು ಕೆಲವೊಮ್ಮೆ ಉಲ್ಟಾ ಹೊಡೆಯುತ್ತೆ ಅನ್ನಲಿಕ್ಕೆ ದೊಡ್ಡ ಸಾಕ್ಷಿ ಇದು ಇವತ್ತು ಹಾಗೆ ಅಮೆರಿಕ ಅನ್ನುವ ಜಗತ್ತಿಗೆ ದೊಡ್ಡಣ್ಣನ ಕ್ಷೇತ್ರ ಅದು ಟ್ರಂಪ್ ಅಲ್ಲಿ ಅಧ್ಯಕ್ಷನಾಗ್ತಾನೆ ಅಂತ ಯಾರ ಕನಸಿನಲ್ಲೂ ಇರಲಿಲ್ಲಂತೆ ಇದ್ದಕ್ಕಿದ್ದಾಗೆ ಟ್ರಂಪ್ ಅಂತ ಅಧ್ಯಕ್ಷ ನೀವು ಹೆಸರು ಕೇಳಿರಲಿಲ್ಲ ಅವನ ಅಧ್ಯಕ್ಷ ಆದ್ಮೇಲೆ ನಾವು ನೀವು ಕೇಳಿದ್ದು ಟ್ರಂಪ್ ಅಧ್ಯಕ್ಷ ಆದ ಅದು ಹೇಗೋ ಎಂಥ ಆಕಸ್ಮಿಕವೋ ಆ ತರ ಆಕಸ್ಮಿಕ ಅಂತಾನೆ ದುರ್ಯೋಧನ ನನಗೆ ದ್ರೋಣಾಚಾರ್ಯರೇ ನೋಡಿ ದೃಷ್ಟದ್ಯಮನ ಆ ಸಭೆಯಲ್ಲೆಲ್ಲ ಎದುರುಗಡೆ ನಿಂತಿದ್ದಾನೆ ಬಹಳ ದೊಡ್ಡ ರೀತಿಯಲ್ಲಿ ನನ್ನ ಪಾಲಿಗೆ ಪಾಂಡವರ ಸೇನೆಯಲ್ಲಿ ನಿಂತಿರುವ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಭೀಮಸೇನ ಅರ್ಜುನ ಕಾಣು ಹಾಗೆ ಕಾಣಿಸ್ತಾ ಇದ್ದಾರೆ ಪ್ರತಿಯೊಬ್ಬರೂ ಅಷ್ಟು ಪರಾಕ್ರಮಿಗಳಾಗಿ ಕಾಣ್ತಾ ಇದ್ದಾರೆ ಇದರ ವಿವರಣೆಯನ್ನೆಲ್ಲ ಹಿಂದೆ ಸಂಜೆಯ ಕೊಟ್ಟಿದ್ದಾನೆ ಬೇರೆ ಬೇರೆ ದ್ವೀಪಗಳಿಂದ ಮಹಾಕ್ಷತ್ರಿಯರು ಹತ್ತು ಸಾವಿರ ಆನೆ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ ಅಂತ ಅದರ ವಿವರಣೆಯನ್ನು ನಾವಿಲ್ಲಿ ಕಾಣಬಹುದು ಪ್ರತಿಯೊಬ್ಬರೂ ಕೂಡ ಭೀಮಾರ್ಜುನ ಸಮಾಯುಧಿ ಭೀಮಸೇನ ಅರ್ಜುನನಿಗೆ ಸಮಾನರಾಗಿದ್ದಾರೆ ಯುದ್ಧದಲ್ಲಿ ಯೂಧಾನು ವಿರಾಟಶ್ಚ ದೃಪದಶ್ಚ ಮಹಾರಥ ಯಾರ್ಯಾರಿದ್ದಾರೆ ನನಗ್ ಗೊತ್ತಿದ್ದವರು ಅಂತ ಹೆಸರನ್ನ ಹೇಳ್ತಾನೆ ಯೂಧಾನು ಅಂತ ಇದ್ದಾನೆ ವಿರಾಟ ರಾಜ ಇದ್ದಾನೆ ದೃಪದ ಮಹಾರಾಜ ಇದ್ದಾನೆ ದೃಷ್ಟಕೇತು ಚೈಕಿತಾನ ಕಾಶಿರಾಜ ಪುರುಜಿತು ಕುಂತಿಭೋಜ ಶೈಬ್ಯ ಯುಧಾಮನ್ಯು ಉತ್ತಮೋಜ ಇನ್ನ ಸುಭ ಸೌಭದ್ರ ಅಂದ್ರೆ ಯಾರು ಅಭಿಮನ್ಯು ದ್ರೌಪದೆಯಾಷ್ಟ ಪಾಂಡವರು ದ್ರೌಪದಿಯ ದ್ರೌಪದಿಯ ಮಕ್ಕಳು ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಸೇರಿಕೊಂಡಿದ್ದಾರೆ ಅಸ್ಮಾಕಂತೂ ವಿಶಿಷ್ಟ ಎ ತಾನಿಬೋಧ ಧ್ವಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂತಾನ್ ಪ್ರಭೀಮಿತೆ ಇದೆಲ್ಲ ಪಾಂಡವರಲ್ಲಿ ಸೇರಿದ ವ್ಯಕ್ತಿಗಳು ಮಹಾಪುರುಷರು ಎಲ್ಲ ನನಗೆ ಭೀಮಾರ್ಜುನರ ಹಾಗೆ ಕಾಣಿಸ್ತಾ ಇದ್ದಾರೆ ನಮ್ ಸೇನೆಯಲ್ಲೂ ಕಾಣಿಸ್ತಾ ಇದ್ದಾರೆ ಕೆಲವು ಹೆಸರು ಹೇಳ್ತೀನಿ ಭವಾನ್ ಅಂದ್ರೆ ಇದರ ಅರ್ಥ ಅವರೆಲ್ಲ ಭೀಮಾರ್ಜುನರಿಗೆ ಸಮಾನರು ಮಹಾಪರಾಕ್ರಮಿಗಳು ನಮ್ ಸೇನೆಯಲ್ಲಿ ಭವಾನ್ ಅಂದ್ರೆ ಮುದುಕ ನೀನು ಅಂತ ಉಪೇಕ್ಷೆಯಿಂದ ಹೇಳ್ತಾನೆ ದ್ರೋಣಾಚಾರ್ಯರು ತಲೆ ಹೀಗೀಗ ಆಳ್ಳಾಡ್ತಾ ಇದೆ ಏನಿಲ್ಲ ಯುದ್ಧ ಹಂಪೆ ಅಂತ ಬಂದಿದ್ದಾರೆ ಯುದ್ಧ ಮಾಡುವ ತಾಕತ್ತಿಲ್ಲ ಭವಾನ್ ನೀನು ಮುದುಕನಾದ ನೀನು ಭೀಷ್ಮಚ್ಚ ನಿಮಗಿಂತ ಜಾಸ್ತಿ ವಯಸ್ಸಾದರು ಭೀಷ್ಮಾಚಾರ್ಯರು ಒಂದಕ್ಕೆ ಎಂಟುನೂರು ವರ್ಷ ಇನ್ನೊಂದಕ್ಕೆ ಏಳ್ನೂರು ವರ್ಷ ಅವರೆಲ್ಲ ಮೂವತ್ತು ನಲವತ್ತು ವರ್ಷದ ಪ್ರಾಯದ ಭೀಮಾರ್ಜುನರು ನೀವೆಲ್ಲ ಎಂಟ್ನೂರು ಎಂಬೈನೂರು ವರ್ಷದ ಪ್ರಾಯದವರು ನಿಮ್ಮನ್ನು ಕಟ್ಟಿಕೊಂಡು ನಾನು ಯುದ್ಧದಲ್ಲಿ ಗೆದ್ದ ಹಾಗೆ ಅಂತ ದುರ್ಯೋಧನ ಮೊದಲನೇ ದಿನದ ಯುದ್ಧದಲ್ಲಿ ಕಂಗಾಲಾಗಿದ್ದಾನೆ ಭವಾನ್ ಭೀಷ್ಮಚ್ಚ ಕರ್ಣಶ್ಚ ಇನ್ನೊಬ್ಬ ಕರ್ಣ ಇದ್ದಾನೆ ಅವನ ಕರ್ಣ ಅಂದ್ರೆ ದುಡ್ಡು ಕೊಟ್ಟು ತಗೊಂಡವನು ಪಕ್ಷಾಂತರ ಮಾಡಿಕೊಂಡು ಬಂದವನು ಇವತ್ತೆಲ್ಲ ದುಡ್ಡು ಕೊಟ್ಟು ತಗೊಳ್ತಾರಲ್ಲ ಭಾರಿ ದೊಡ್ಡ ಗಲಾಟೆ ನಡೆಯುತ್ತೆ ರೇಸ್ ಕುದುರೆ ತರ ಆ ಥರ ದುಡ್ಡು ಕೊಟ್ಟು ಪಂಡು ಪಡೆದುಕೊಂಡವನು ಅಂಗರಾಜ್ಯವನ್ನ ಕೊಟ್ಟವನು ನನಗೋಸ್ಕರ ಸಾಯ್ಲಿಕ್ಕೆ ಬಂದವನು ಬದುಕತೀನಿ ಅಂತ ಬಂದಲ್ಲ ಅವಾಗವಾಗ ಕರ್ಣ ಹೇಳ್ತಿದ್ದನಂತೆ ದುರ್ಯೋಧನ ನನ್ನ ಪ್ರಾಣವನ್ನ ನಿನಗೆ ಅರ್ಪಣೆ ಮಾಡ್ತೇನೆ ಯಾವತ್ತು ಕರ್ಣ ಹೇಳಲೇ ಇಲ್ಲ ದುರ್ಯೋಧನ ನಾನು ಬದುಕತೇನೆ ನಿನ್ನದು ಬದುಕಿಸ್ತೇನೆ ಅಂತ ಹೇಳಲೇ ಇಲ್ಲ ಏನ್ಲ ಸೈಪೆ ಈಲ ಸೈಲ ಅಂತಾನೆ ಬಂದವನು ಅವನು ಹಾಗಾಗಿ ಈ ಕರ್ಣ ಭವಾನ್ ನೀನು ಮುದುಕ ನೀನು ಆ ಭೀಷ್ಮ ಮುದುಕ ಅವನು ಭವಾನ್ ಭೀಷ್ಮಚ್ಚ ಕರ್ಣಚ್ಚ ಕೃಪಶ್ಚ ಕೃಪಾಚಾರ್ಯರಿಗೂ ಸಿಕ್ಕಾಪಟ್ಟೆ ಪ್ರಾಯ ಆಗಿ ಹೋಗಿದೆ ದ್ರೋಣಾಚಾರ್ಯರ ಭಾವೈದುನ ದ್ರೋಣಾಚಾರ್ಯರಷ್ಟೇ ಪ್ರಾಯ ಆಗಿದೆ ಕೃಪಾಚಾರ್ಯರಿಗೆ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಗೊತ್ತಿಲ್ಲ ಬ್ರಾಹ್ಮಣ ಅವನು ಅಂತ ಅರ್ಥ ಅಶ್ವತ್ಥಾಮ ಅಂದ್ರೆ ಬ್ರಾಹ್ಮಣ ಇವತ್ತೇನೋ ಇದ್ದಾನೆ ನಾಳೆ ದಿನ ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ ಸಿಟ್ಟು ಬಂದ್ರೆ ಎಲ್ಲಾ ಬಿಟ್ಟು ಹೋಗ್ತಾನೆ ಯುದ್ಧವೇ ಬೇಡ ಅಂತ ಹೋಗ್ತಾನೆ ಅಂತ ಅಶ್ವತ್ಥಾಮ ವಿಕರಣಶ್ಚ ಸೌಮದತ್ತಿ ಸ್ಥತೈವಚ ಅನ್ನೇಚ ಬಹವಶೂರ ಮದರ್ತೆ ತಕ್ತ ಜೀವಿತಾ ತುಂಬಾ ಜನ ಪರಾಕ್ರಮಿಗಳಿದ್ದಾರೆ ಅವರೆಲ್ಲ ನನಗೋಸ್ಕರ ಸಾಯಲಿಕ್ಕೆ ಬಂದವರೇ ವಿನಃ ಬರಬೇಕು ಅನ್ನೋ ಸ್ಫೂರ್ತಿಯಿಂದ ಬಂದವರು ನನ್ನ ರಂಗದಲ್ಲಿ ಯಾರೂ ಇಲ್ಲ ಆದರೆ ಆ ಪಾಂಡವರ ಸೇನೆಯಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಸ್ಫೂರ್ತಿ ಇದೆ ಸಾಯುವ ಸ್ಫೂರ್ತಿ ಇಲ್ಲ ನನ್ನ ಸೇನೆಯಲ್ಲಿ ಎಲ್ಲರಿಗೂ ಕೂಡ ಸಾಯುವ ಸ್ಫೂರ್ತಿ ಇದೆ ಆದ್ರಿಂದಲೇ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತಿದಮೇತೇಶ್ ಬಲಂ ಭೀಮಾಭಿರಕ್ಷಿತಂ ನಮ್ಮ ಸೇನೆಯಲ್ಲಿ ಭೀಷ್ಮಾಚಾರ್ಯ ನಿಂತಿರಬಹುದು ಆದ್ರೂ ಕ್ವಾಲಿಟಿ ಇಲ್ಲ ಕ್ವಾಂಟಿಟಿ ಇಲ್ಲ ಹನ್ನೊಂದು ಅಕ್ಷಣೀಯ ಸೇನೆ ಹೆಸರಿಗಿರಬಹುದು ಸಂಖ್ಯೆ ಜಾಸ್ತಿ ಇರಬಹುದು ತಾಕತ್ತಿಲ್ಲ ಪರಾಕ್ರಮ ಇಲ್ಲ ಇದು ಅಪರ್ಯಾಪ್ತ ಅಪರಿಪೂರ್ಣವಾಗಿದೆ ನಮ್ಮ ಸೇನೆ ಆದ್ರೆ ಏಳೇ ಅಕ್ಷಯಣೀಯ ಸೇನೆ ಇರಬಹುದು ಮಹಾಪರಾಕ್ರಮಿಗಳಿದ್ದಾರೆ ಪರ್ಯಾಪ್ತಂ ತಿರಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ ಭೀಮಸೇನೆಯಿಂದ ರಕ್ಷಿಸಲ್ಪಟ್ಟಿರುವಂತಹ ಸೇನೆ ಅದು ಪರಿಪೂರ್ಣವಾಗಿ ನನ್ನ ಪಾಲಿಗೆ ಕಾಣಿಸ್ತಾ ಇದೆ ನಭೇತವ್ಯಂ ಭೇತವ್ಯಂ ಮಹಾರಾಜನ ಶೋಚ್ಯಾವತಾ ವಯಂ ಬಿಸಿ ಆಯಿತು ದ್ರೋಣಾಚಾರ್ಯರಿಗೆ ಒಂದು ಕ್ಷಣ ಇಲ್ಲಿ ಬಂದು ಹೀಗೆ ಬಬ್ಬೆ ಹೊಡಿತಾ ಇದೆಯಲ್ಲ ಹೆದರಬೇಡ ಹೆದರಬೇಡ ಆದಷ್ಟು ನಿನ್ನನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹೆದರಬೇಡ ಅಂತ ಸಮಾಧಾನ ಮಾಡಿದರೆ ದುರ್ಯೋಧನ ಹೇಳ್ತಾನೆ ಅಯನೇಷು ಚ ಸರ್ವೇಶು ಯಥಾ ಭೀಷ್ಮ ಮೇವಾಭಿರಕ್ಷಂತೋ ಭವಂತ ಸರ್ವೇ ವಹಿ ಒಂದು ದ್ರೋಣಾಚಾರ್ಯರೇ ನಿಮ್ಮಿಂದ ಗೆಲ್ಲುವುದು ಕಷ್ಟ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂದ್ರೆ ನೀವು ಬರೀ ಸೊಪ್ಪು ತಿಂದ ಮಡಿ ಬ್ರಾಹ್ಮಣ ನಿನ್ನ ದೇಹದಲ್ಲಿ ಅಂತ ತಾಕತ್ತಿಲ್ಲ ಸ್ವಲ್ಪ ದಿನ ಆದ್ರೂ ನಾನು ಯುದ್ಧದಲ್ಲಿ ಗೆಲ್ಲಬಹುದು ಅನ್ನುವ ಭರವಸೆ ಇರುದೇ ಅಂತ ಆದ್ರೆ ಆ ಪಿತಾಮಹನಾದ ಭೀಷ್ಮನಿಂದ ಆದ್ರಿಂದ ನೀವೇನಾದ್ರೂ ಉಪಕಾರ ಮಾಡುವುದಾದ್ರೆ ಸ್ವತಂತ್ರವಾಗಿ ಯುದ್ಧ ಮಾಡಲಿಕ್ಕೆ ಹೋಗಬೇಡಿ ಆ ಭೀಷ್ಮಾಚಾರ್ಯಗೆ ಸಪೋರ್ಟ್ ಮಾಡಿ ಭೀಷ್ಮಾಚಾರ್ಯ ಎಷ್ಟು ದಿನ ಬದುಕಿರ್ತಾರೆ ಅಷ್ಟು ದಿನವೂ ನನಗೆ ಭರವಸೆ ಇದೆ ನಾನು ಗೆಲ್ಲಬಹುದು ಅಂತ ಭೀಷ್ಮಾಚಾರ್ಯರನ್ನಾದ್ರೂ ಬಿದ್ದು ನನ್ ಸೇನೆ ಬಿದ್ದು ಹೋಗುತ್ತೆ ನಾನ್ ಸಾಯ್ತೀನಿ ಅಂತ ಅರ್ಥ ಆದ್ರಿಂದ ನೀವು ಭೀಷ್ಮಾಚಾರ್ಯನ ಅನುಸರಿಸಿಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದಾಗ ತಸ್ಯ ಸಂಜನಯನ್ ಹರ್ಷಂ ಕುರುದ್ಧ ಪಿತಾಮಹ ಸಿಂಹನಾಂ ವಿನದ್ಯೋಚ್ಚೈ ಶಂಖಂ ದದ್ಮೋ ಪ್ರತಾಪವಾನ್ ಆ ಕುರುಕುಲದ ವೃದ್ಧನಾಗಿರುವಂತಹ ಭೀಷ್ಮಾಚಾರ್ಯರು ಸ್ಫೂರ್ತಿಯಿಂದ ಒಮ್ಮೆ ಶಂಖನಾದ ಮಾಡಿದ್ರಂತೆ ಇಪ್ಪತ್ತು ವರ್ಷ ಪ್ರಾಯದ ಯುವಕರು ನಾಚುವಂತೆ ಓಡಾಡಿದ್ದಾರಂತೆ ಭೀಷ್ಮಾಚಾರ್ಯರು ಎಂಟುನೂರು ವರ್ಷದ ತಲೆಹಣ್ಣಾಗಿರುವಂತಹ ಮುದುಕ ಭೀಷ್ಮ ಬ್ರಹ್ಮಚರ್ಯದ ಪ್ರಭಾವದಿಂದ ಮತ್ತೆ ಅವರಿಗೊಂದು ವರ ಇದೆ ಇಚ್ಛಾಮರಣಿಯಾಗುವ ವರ ವರ ಇದೆ ನಿನಗೆ ಬೇ ಶಂತನವೇ ವರ ಕೊಟ್ಟಿದ್ದಾನೆ ನಿನಗೆ ಬಯಕೆ ಬಂದಾಗ ನಿನ್ನ ಪ್ರಾಣ ಹೋಗಲಿ ನೀನು ಇಷ್ಟಪಟ್ಟಾಗಿಲ್ಲ ನಿನಗೆ ಚೈತನ್ಯ ಬರಲಿ ಅಂತ ಎನರ್ಜಿ ಸಹಜವಾಗಿದೆ ಕೆಲವರೆಲ್ಲ ಏನೇನೋ ಡೋಸೇಜ್ ತಗೊಂಡು ಎನರ್ಜಿಯನ್ನು ಪಡಿತಾರೆ ಭೀಷ್ಮಾಚಾರ್ಯರಿಗೆ ವರದಿಂದಲೇ ಎನರ್ಜಿ ಇದೆ ಜಿಂಕೆ ಮರಿ ಹಾಗೆ ಓಡಾಡ್ತಾ ಇದ್ದಾರಂತೆ ಆಚೆ ಈಚೆ ರಣರಂಗದಲ್ಲಿ ಶಂಖಗಳನ್ನು ನಾದ ಮಾಡ್ತಾ ಇದ್ದಾರೆ ತತಃಂಖಾಚ್ಚ ಭೀರ್ಯಚ್ಚ ಪಣವಾನಕಗೋ ಮುಖಾಹ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತುಮುಲೋಭವತ್ ಎಷ್ಟು ಒಳ್ಳೆಯ ಪಿಕ್ಚರ್ ಅನ್ನು ಕೊಡ್ತಾರೆ ನೋಡಿ ನಮ್ಮ ತಲೆಗೆ ಯುದ್ಧ ಹೇಗೆ ನಡೀತಾ ಇತ್ತು ಒಂದೇ ದಿನ ಹನ್ನೊಂದು ಅಕ್ಷಯಣೀಯ ಸೇನೆ ಏಳು ಅಕ್ಷಯಣಿ ಸೇನೆ ಬಂತ ಒಂದೊಂದು ದಿನ ಸ್ವಲ್ಪ 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 ಬಂತ ಯುದ್ಧ ಹೆಂಗೆ ನಡೆಯುತ್ತೆ ಈಗ ಭಾರತಕ್ಕೂ ಇನ್ನೊಂದು ದೇಶಕ್ಕೂ ಯುದ್ಧ ನಡೆಯುವುದಾದ್ರೆ ಹೇಗೆ ಯುದ್ಧ ನಡೆಯುತ್ತೆ ಇವತ್ತೊಂದು ಸಾವಿರ ಜನ ಸೇನೆ ನಾಳೆ ಎರಡು ಸಾವಿರ ಜನ ಸೇನೆ ಅಂತ ಹೀಗೆ ಹೋಗ್ತಾರ ಒಟ್ಟಿಗೆ ಹತ್ತು ಸಾವಿರ ಜನ ಒಟ್ಟಿಗೆ ಹೋಗ್ತಾರ ಯಾವ ರೀತಿ ಇದೆ ನಿಮಗೆ ಯುದ್ಧದ ಕಲ್ಪನೆ ಮಹಾಭಾರತದಲ್ಲಿ ಅದರ ವಿವರಣೆಯನ್ನು ಕೊಡ್ತಾರೆ ಪ್ರತಿದಿನ ಹನ್ನೊಂದು ಅಕ್ಷರಣೀಯ ಸೇನೆ ಏಳು ಅಕ್ಷವಣೀಯ ಸೇನೆ ಪ್ರತಿದಿನ ಜಮಾಯಿಸ್ತಾ ಇತ್ತು ಕ್ರಮವಾಗಿ ಎದುರು ಮಾಗುವಂತಹ ಅಲ್ಲ ಕುರುಕ್ಷೇತ್ರದಲ್ಲಿ ಇಷ್ಟೊಂದು ಸೇನೆ ನಿಲ್ಲುವಂತಹ ಜಾಗ ಇತ್ತ ಪ್ರಾಕ್ಟಿಕಲ್ ಆಗಿ ನಮಗೆ ನೂರಾರು ಪ್ರಶ್ನೆಗಳು ಬರುತ್ತೆ ಅದಕ್ಕೆ ಹೇಳ್ತಾರೆ ಎರಡು ಸಂಧಿಸುವ ಜಾಗ ಕುರು ಕುರುಕ್ಷೇತ್ರ ಅಂದ್ರೆ ಪಾಂಡವರು ಕೌರವರು ಮುಖಾಮುಖಿಯಾಗುವ ಜಾಗ ಯಾವುದು ಅಂದ್ರೆ ಕುರುಕ್ಷೇತ್ರ ಅದರ ಸೇನೆ ಈಚೆ ದೆಹಲಿಯನ್ನು ದಾಟಿ ಈಚೆ ಬಂದಿದೆಯಂತೆ ಕೌರವರ ಸೇನೆ ಹರಿದ್ವಾರವನ್ನು ದಾಟಿ ಹೋಗಿದೆಯಂತೆ ಪಾಂಡವರ ಸೇನೆ ಹಾಗಾದ್ರೆ ಯುದ್ಧ ನಡೀತಾ ಇದೆಯೋ ಇಲ್ಲೋ ಅನ್ನೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಎಲ್ಲರ ಕೈಯಲ್ಲೂ ಕೂಡ ದೊಡ್ಡ ದೊಡ್ಡ ಶಬ್ದ ಮಾಡುವಂತಹ ನಗಾರಿಗಳು ಚಂಡೆಗಳಿದ್ದಾವಂತೆ ಯುದ್ಧ ಆರಂಭ ಆಯಿತು ಅಂದ ತಕ್ಷಣ ಒಬ್ಬ ಶಂಖನಾದ ಮಾಡ್ತಾನೆ ಆ ಶಂಕನಾದ ಎಲ್ಲಿಯ ತನಕ ಕೇಳುತ್ತೆ ಅವನ ಒಂದು ಶಂಕ ಇರುತ್ತೆ ಅವನು ಮತ್ತೆ ನಾದ ಮಾಡ್ತಾನೆ ಅವನ ಹಿಂದಗಡೆಯೊಂದು ನಾದತಾನೆ ಹೀಗೆ ಇಡೀ ಸೇನೆಗೆ ಒಂದು ಐದು ಹತ್ತು ನಿಮಿಷದಲ್ಲಿ ಅದರ ಮಾಹಿತಿ ಹೋಗುವ ವ್ಯವಸ್ಥೆ ಶಬ್ದದ ಮೂಲಕ ಇತ್ತಂತೆ ಒಬ್ಬೊಬ್ಬರ ಶಂಕನಾದಕ್ಕೆ ಐದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಷ್ಟು ಕೇಳಿಸುವ ವ್ಯವಸ್ಥೆ ಇತ್ತಂತೆ ಅಂಥ ಶಂಕನಾದಗಳನ್ನ ಮಾಡಿ ಶಬ್ದಗಳನ್ನ ಮಾಡಿ ಪಣವ ಆನಕ ಗೋಮುಖ ಅಂತೆಲ್ಲ ಅವುಗಳ ಶಬ್ದ ವಿಶೇಷಗಳು ಹೆಸರು ಅಂತಹ ವಾದ್ಯ ವಿಶೇಷಗಳನ್ನ ಮೊಳಗಿಸಿ ಯುದ್ಧ ನಡೀತಾ ಇದೆ ಅಂತ ಸಾರ್ತಾ ಇದ್ರು ಹಾಗಾಗಿ ಕೆಲವೊಮ್ಮೆ ಸಂಕುಲ ಯುದ್ಧ ಅಂತನೂ ಇದೆ ಇದರ ಮಧ್ಯದಲ್ಲಿ ಎದುರುಗಡೆ ಮುಖಾಮುಖಿಯಾಗಿ ಯುದ್ಧ ಮಾಡ್ತಾ ಮಾಡ್ತಾ ಇಲ್ಲಿ ಸುಡ್ತಾ ಇತ್ತು ಸೇನೆ ಇಲ್ಲೇ ಸಾಯ್ತಾ ಇದ್ರು ಹಿಂದ್ಗಡೆ ಯಾರೂ ಸಾಯ್ತಾ ಇರಲಿಲ್ಲ ಆದ್ರಿಂದ ಹದಿನೆಂಟು ದಿನಗಳ ಕಾಲ ಯುದ್ಧ ನಡೀಲಿಕ್ಕೆ ಅವಕಾಶ ಆಯ್ತು ಮೊದಲನೇ ದಿನವೇ ಹನ್ನೊಂದು ಏಳು ಸೇರಿದ್ರೆ ಮೊದಲನೇ ದಿನವೇ ಎಲ್ಲ ಸಾಯ್ಬೇಕಾಗಿತ್ತು ಕ್ರಮವಾಗಿ ಹೀಗೆ ಯುದ್ಧ ಮಾಡಿಕೊಂಡು ಬಂದಿದ್ದಾರೆ ಇದರ ಮಧ್ಯದಲ್ಲಿ ಕ್ರಮವನ್ನು ಉಲ್ಲಂಘನೆ ಮಾಡಿ ಸಂಕುಲ ಯುದ್ಧ ಅಂತ ಅದೊಂದು ಬೇರೆ ಕ್ರಮದ ಯುದ್ಧ ಸಂಕುಲ ಯುದ್ಧ ಅಂದ್ರೆ ಈ ಸೇನೆಯ ಒಳಗಡೆಯೇ ಇನ್ನೊಂದು ಸೇನೆ ನುಗ್ಗುತ್ತೆ ಅದು ಅದು ಎಲ್ಲಿಯೂ ಅಟ್ಯಾಕ್ ಮಾಡಬಹುದು ಅಂತ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಭಾಗದಲ್ಲಿ ಸಂಕುಲ ಯುದ್ಧ ಅಂತ ಅಲ್ಲಿಯೂ ನಡೆದು ಮಧ್ಯದಲ್ಲಿಯೂ ಪ್ರಾಣ ಅಪಹಾರ ಅನ್ನುವುದಾಗಿದೆ ಎನ್ನುವುದರ ಉಲ್ಲೇಖವನ್ನ ಮುಂದೆ ಮಹಾಭಾರತದಲ್ಲಿ ಮಾಡಿದ್ದಾರೆ ಹೀಗೆ ಕ್ರಮಬದ್ಧವಾಗಿ ನಡೆಯುವ ಯುದ್ಧ ಅದು ಕುರುಕ್ಷೇತ್ರದ ಮಧ್ಯಭಾಗದಲ್ಲಿ ಸಂಕುಲ ಯುದ್ಧ ಅನ್ನೋದು ಆಯಾ ಭಾಗಗಳಲ್ಲಿ ನಡೆಯುವಂತಹ ಯುದ್ಧ ಅನ್ನುವ ವಿವರಣೆಯನ್ನ ಆರಂಭದಲ್ಲೇ ಕೊಟ್ಟಿದ್ದಾನೆ ಬಿಳಿಯಾದ ಕುದುರೆಗಳನ್ನ ಸೇರಿ ಈ ರೀತಿಯಾಗಿ ಯುದ್ಧ ನಡೆಯುವ ಪ್ರಸಂಗದಲ್ಲಿ ತತ ಶ್ವೇತೈರ ಹಯೈರ್ಯುಕ್ತೆ ಮಹತಿ ಸ್ಯಂಧನೆ ಸ್ಥಿತೋ ಮಾಧವ ಪಾಂಡವಾಶ್ಚೈವ ದಿವ್ಯೋ ಶಂಕೌ ಪ್ರದದ್ಮತುಹು ಬಿಳಿಯಾದ ಕುದುರೆಗಳು ಏಳು ಕುದುರೆಗಳನ್ನು ಕಟ್ಟಿಕೊಂಡು ಬಂದಿದ್ದಂತೆ ಅರ್ಜುನ ಆ ಕೃಷ್ಣ ಸಾರಥ್ಯವನ್ನು ವಹಿಸಿದ್ದ ಇಬ್ಬರು ನೋಡ್ಲಿಕ್ಕೆ ಬಹಳ ಮಹಾಕ್ಷತ್ರಿಯರ ಹಾಗೆ ಕಾಣಿಸ್ತಾ ಇದ್ದಾರೆ ಕೃಷ್ಣಾರ್ಜುನರು ಆ ಸಮಯದಲ್ಲಿ ಪಾಂಚಜನ್ಯಂ ಋಷಿಕೇಶ ಕೃಷ್ಣನ ಕೈಯಲ್ಲಿರುವಂತಹ ಶಂಖದ ಹೆಸರು ಪಾಂಚಜನ್ಯ ನಮಗೆ ಪಾಂಚಜನ್ಯ ಶಂಖ ಒಂದು ಕೃಷ್ಣನ ಕೈಯಲ್ಲಿ ಶಂಖವನ್ನು ಬಿಡಿಸಿ ಅಂದ್ರೆ ಒಂದು ಮೂರು ಕೆ ಜಿಯ ದೊಡ್ಡ ಗಾತ್ರದ ಒಂದು ಪಾಂಚಜನ್ಯ ಶಂಖವನ್ನು ನಾವು ಬಿಡಿಸಬಹುದು ಮಹಾಭಾರತದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಕೃಷ್ಣನ ಕೈಯಲ್ಲಿರುವ ಶಂಖದ ತೂಕ ಎಷ್ಟು ಭಾರ ಎಷ್ಟು ಪಂಚಜನ ಅನ್ನುವ ಒಬ್ಬ ದೈತ್ಯನನ್ನ ಸಂಹಾರ ಮಾಡಿ ಕೃಷ್ಣ ಆ ಶಂಖವನ್ನ ತಾನು ಹಿಡಿದುಕೊಂಡಿದ್ದಂತೆ ನೀಲಕಂಠ ಅಂತ ಒಬ್ಬ ಜ್ಞಾನಿ ವ್ಯಾಖ್ಯಾನ ಬರೆದಿದ್ದಾನೆ ಅವನ ಪ್ರಕಾರ ಕೃಷ್ಣನ ಕೈಯಲ್ಲಿರುವಂತಹ ಶಂಖದ ತೂಕ ಎಷ್ಟು ಅಂದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ಕೆ ಜಿ ತೂಕ ಅಂತೆ ಕೃಷ್ಣನ ಕೈಯಲ್ಲಿರುವ ಶಂಖ ಒಂದು ಸಾಮಾನ್ಯ ಮೂರ್ನಾಲ್ಕು ಕೆ ಜಿಯ ಶಂಖ ಓದಿದ್ರೆ ಎಷ್ಟು ದೊಡ್ಡ ಸೌಂಡ್ ಬರುತ್ತೆ ಒಂದು ಲಕ್ಷದ ಎಂಬತ್ತು ಸಾವಿರ ಕೆ ಜಿ ತೂಕದ ಶಂಖ ಯೋಚನೆ ಮಾಡಿ ನಿದ್ದೆ ಮಾಡಬೇಡಿ ಸ್ವಲ್ಪ ಎಚ್ಚರದಲ್ಲಿ ಕೇಳಿ ಅಷ್ಟು ಭಯಂಕರವಾದ ಶಂಕನಾದ ಮಾಡಿದ್ರೆ ಎಂಥ ಸೌಂಡ್ ಎಫೆಕ್ಟ್ ಇರ್ಲಿಕ್ಕಿಲ್ಲ ಅದಕ್ಕೆ ಪಾಂಚಜನ್ಯ ಅಂತ ಹೆಸರು ಪಾಂಚಜನ್ಯಂ ಋಷಿ ಕೇಶ ದೇವದತ್ತಂ ಧನಂಜಯ ಧನಂಜಯನ ಕೈಯಲ್ಲಿರುವಂತಹ ಶಂಕದ ಹೆಸರು ದೇವದತ್ತ ಅಂತ ಅದು ಅರವತ್ತೊಂಬತ್ತು ಸಾವಿರ ಕೆ ಜಿ ತೂಕ ಅಂತ ಇದೆ ಅಷ್ಟು ದೊಡ್ಡ ಶಂಖ ಅದು ಆ ದೇವದತ್ತ ಅನ್ನುವ ಶಂಖ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮಾರುಕೋದರ ಪೌಂಡ್ರ ಅಂತ ಭೀಮಸೇನದ ಕೈಲಿ ಒಂದು ಶಂಕ ಇತ್ತಂತೆ ಅದು ಎರಡು ಲಕ್ಷ ಕೆಜಿಯ ತೂಕ ಅಂತೆ ಇದು ತಾಕತ್ ಹೇಗಿತ್ತು ಅವತ್ತಿನ ಕ್ಷತ್ರಿಯರಿಗೆ ಆರ್ಮಿಗಳಿಗೆ ಎಂಥ ಸಾಮರ್ಥ್ಯಗಳು ಅವರು ಎತ್ತುವ ಶಂಖವನ್ನು ನಮ್ಮಿಂದ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಮಹಾಭಾರತದಲ್ಲಿ ಕೆಲವರು ಆನೆಗಳಿಗೆ ಕಟ್ಟಿದ ಗಂಟೆಗಳನ್ನ ಎತ್ತಲಿಕ್ಕೆ ನೂರ್ ಜನ ಬೇಕಾಗ್ತಾ ಇತ್ತಂತೆ ಅಂಥ ಆನೆಗಳಂತೆ ಅವುಗಳ ಕುತ್ತಿಗೆ ಕಟ್ಟಿದ ಗಂಟೆಯನ್ನ ಅಳ್ಳಾಡಿಸಲಿಕ್ಕೆ ನೂರೈವತ್ತು ಜನ ಬೇಕಾಗ್ತಾ ಇತ್ತಂತೆ ಎಂಥ ಆನೆಗಳು ಇವತ್ತು ಬಹಾ ಜಂಬೂ ಸವಾರಿಗೆ ದ್ರೋಣ ಅಥವಾ ಅರ್ಜುನ ಅಂತೆಲ್ಲ ಆನೆಗಳಿಗೆ ಹೆಸರಿಡ್ತಾರೆ ಏಳ್ನೂರ ಐವತ್ತು ಕೆ ಜಿ ಎತ್ತುತ್ತೆ ಅಂದ್ರೆ ದೊಡ್ಡ ಸಂಗತಿ ಆನೆಗಳು ಅವತ್ತಿನ ಕಾಲದ ಆನೆಗಳು ಇನ್ನೂರು ಜನ ಎತ್ತುವಂತಹ ಗಂಟೆಗಳನ್ನ ಕುತ್ತಿಗೆಯಲ್ಲಿ ಕಟ್ಟಿಕೊಳ್ತಾ ಇದ್ವಂತೆ ಸುಖವಾಗಿ ಅಂತಹ ಆಟದ ಆಭರಣಗಳಾಗಿ ಕಟ್ಟಿಕೊಳ್ತಾ ಇದ್ವಂತೆ ಎಂತಹ ಪರಾಕ್ರಮಯುತವಾದ ಆನೆಗಳು ಅಂತಹ ಸೇನೆಗಳು ವ್ಯಕ್ತಿಗಳು ಹೀಗೆ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಇದಿಷ್ಟಿರಹ ಧರ್ಮರಾಜನ ಕೈಯಲ್ಲಿರುವಂತಹ ಶಂಕದ ಹೆಸರು ಅನಂತ ಅಂತ ಕೃಷ್ಣನ ಶಂಕದ ಹೆಸರು ಪಾಂಚಜನ್ಯ ಇದನ್ನೆಲ್ಲ ಬೆಳಿಗ್ಗೆ ಹೊತ್ತು ಸ್ಮರಣೆ ಮಾಡಿಕೊಂಡು ನಿಮ್ಮ ಶಂಖನಾದ ಮಾಡಿದರೆ ನಾಲ್ಕು ದಿಕ್ಕುಗಳಲ್ಲಿ ಶಂಖನಾದ ಮಾಡಿದರೆ ಮನೆಯ ವಾಸ್ತು ಸರಿಯಾಗುತ್ತೆ ಅಂತ ಉಪಾಯ ಹೇಳಿದ್ದಾರೆ ಆದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದ್ಯಾವುದೋ ಶಬ್ದವನ್ನು ಕೇಳುವುದರ ಬದಲು ಶಂಖನಾದವನ್ನ ಮಹಿಳೆಯರು ಎದ್ದ ತಕ್ಷಣ ಶಂಖನಾದ ಮಾಡಬೇಕು ಅಂತ ಹೇಳಿದ್ದಾರೆ ಇದ್ರೆ ರಾತ್ರಿ ತನಕ ಶಂಖ ಊದುವುದೇ ಕೆಲಸ ಆಗುತ್ತೆ ಆದ್ರಿಂದ ಬೇಡವಾದ ಶಂಕನಾದದರ ಬದಲು ಇಂಥ ಶಂಕವನ್ನ ಸ್ಮರಣೆ ಮಾಡಿ ಚಿಂತನೆ ಮಾಡಬೇಕು ಕೃಷ್ಣನ ಕೈಲಿರುವಂತಹ ಶಂಕದ ಹೆಸರು ಪಾಂಚಜನ್ಯ ಆ ಅರ್ಜುನನ ಕೈಲಿರುವಂತಹ ಶಂಕದ ಹೆಸರು ದೇವದತ್ತ ಆಮೇಲೆ ಆ ಭೀಮಸೇನದ ಕೈಲಿರುವಂತಹ ಶಂಕದ ಹೆಸರು ಪೌಂಡ್ರ ಅಂತ ಹೆಸರು ಪೌಂಡ್ರ ಆಮೇಲೆ ಕುಂತಿ ಪುತ್ರ ಯಾರೋ ಯುದಿಷ್ಠಿರನ ಕೈಲಿರುವ ಶಂಕದ ಹೆಸರು ಅನಂತ ವಿಜಯ ಅಂತ ಇನ್ನ ನಕುಲನ ಕೈಲಿರುವಂತಹ ಶಂಕದ ಹೆಸರು ಸುಘೋಷ ಸಹದೇವನ ಕೈಲಿರುವಂತಹ ಶಂಕದ ಹೆಸರು ಮಣಿಪುಷ್ಪ ಸುಘೋಷ ಮಣಿಪುಷ್ಪಕವು ಅಂತ ಹೀಗೆ ಅನೇಕ ಮಹಾರಥಿಕರ ಕೈಲಿರುವಂತಹ ಶಂಖದ ಹೆಸರುಗಳನ್ನ ಕೆಲವೊಂದನ್ನು ಉಲ್ಲೇಖ ಮಾಡಿದ್ದಾರೆ ಹೀಗೆ ಅನೇಕ ಇನ್ನೂ ವ್ಯಕ್ತಿಗಳಿದ್ದಾರೆ ಅವರೆಲ್ಲ ಶಂಖನಾದ ಮಾಡ್ತಾ ಇದ್ರೆ ಸಘೋಷೋ ಧಾರ್ತರಾಷ್ಟ್ರಾಣ ಹೃದಯಾನಿವ್ಯದಾರಯನ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್ ಶಂಖನಾದ ಇಷ್ಟು ದೊಡ್ಡ ಶಂಖ ಆಗಿರೋದ್ರಿಂದಲೇ ಅವರ ಬಾಯಿಂದ ಆ ಶಂಖನಾದ ಹೊರಗೆ ಬಂದ್ರೆ ಮೇಲ್ಗಡೆ ಆಕಾಶಲೋಕ ಕೆಳಗಡೆ ಇರುವ ಭೂಲೋಕ ಸಪ್ತ ಸಮುದ್ರಗಳ ನೀರು ಎಲ್ಲ ಅಲ್ಲೋಲ ಕಲ್ಲೋಲ ಆಯ್ತಂತೆ ಸಮುದ್ರದ ನೀರು ಉಕ್ಕೇರಿತಂತೆ ಆ ಶಂಖನಾದನಿಂದ ಎಷ್ಟು ಭಯಂಕರವಾಗಿರ್ಲಿಕ್ಕಿಲ್ಲ ಆ ಶಂಖ ಅಂಥ ಶಂಖಗಳನ್ನ ಊದತಾ ಇದ್ರೆ ಎಲ್ಲಾ ದುರ್ಯೋಧನಾದಿ ಶತ್ರು ಪಕ್ಷದಲ್ಲಿರುವ ವ್ಯಕ್ತಿಗಳ ಹೃದಯ ಸೀಳಿ ಹೋಗ್ತಾ ಇತ್ತಂತೆ ಭಯ ಹುಟ್ಟುತ್ತಾ ಇತ್ತಂತೆ ವ್ಯವಸ್ಥಿತಾನ್ ದೃಷ್ಟ್ವ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶತ್ರ ಸಂಪಾತೆ ಧನುರದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯಂ ಇದೀಪತೆ ಇಂಥ ಒಂದು ಉತ್ಸಾಹದಲ್ಲಿ ಯುದ್ಧ ನಡಿಬೇಕಾಗಿತ್ತು ಯುದ್ಧ ನಡೀಬೇಕಾದ್ರೆ ಅರ್ಜುನ ಕೃಷ್ಣನಿಗೆ ಹೇಳ್ತಾನಂತೆ ಕೃಷ್ಣ ನಾನು ಯುದ್ಧ ಮಾಡ್ತೇನೆ ಉತ್ಸಾಹದಲ್ಲೇ ಯುದ್ಧ ಮಾಡ್ತೇನೆ ನನ್ನ ಈ ರಥವನ್ನ ಎರಡು ಸೇನೆಗಳ ಮದ್ಭಾಗದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿಕೊಂಡು ಯುದ್ಧ ಮಾಡ್ತೇನೆ ಅಂತ ಹೇಳಿದ ಯಾಕೆ ಹೀಗೆ ಹೇಳಿದ ಅರ್ಜುನ ಸುಮ್ಮನೆ ಯುದ್ಧ ಶುರು ಮಾಡ್ಬೋದಾಗಿತ್ತಲ್ವಾ ಎಲ್ಲಿದ್ದಾನೆ ಅಲ್ಲಿಂದನೇ ಯುದ್ಧ ಆರಂಭ ಮಾಡ್ಬೋದಾಗಿತ್ತಲ್ವಾ ಅಂದ್ರೆ ನಿನ್ನೆ ದಿನ ಪ್ರವಚನ ಕೇಳಿಸಿಕೊಂಡು ಅರ್ಧ ವೀಕ್ ಆಗಿದ್ದಾನೆ ಅರ್ಜುನ ಅಷ್ಟು ಉತ್ಸಾಹ ಇಲ್ಲ ಅವನಿಗೆ ಯಾರ್ಯಾರಿದ್ದಾರೆ ಅಂತಹ ಜ್ಞಾನಿಗಳಿದ್ದಾರಾ ಅದನ್ನು ನೋಡಬೇಕಾಗಿದೆ ಅದಕ್ಕೋಸ್ಕರ ಸೇನೆಯೋರು ಉಭಯೋರ್ ಮಧ್ಯೆ ರಥಂಸ್ಥಾಪಯ ಮೆಚ್ಚುತ ಎರಡು ಸೇನೆಗಳ ಮಧ್ಯದಲ್ಲಿ ನಿನ್ನ ರಥವನ್ನ ಓಡಿಸೋ ಕೃಷ್ಣ ಆದೇಶ ಮಾಡಿದ ಕೈರ್ಮಯ ಸಹಯೋದ್ಧವ್ಯಂಬ ಸ್ಪಿಂದ್ರಣ ಸಮುದ್ಯಮೆ ಯಾರ್ ಜೊತೆಗೆ ನಾನು ಯುದ್ಧ ಮಾಡಬೇಕು ಯಾರ್ ಜೊತೆಗೆ ಯುದ್ಧ ಮಾಡಬಾರದು ಯಾರ್ ನನಗೆ ಶತ್ರುಗಳು ಯಾರ್ ನನಗೆ ಮಿತ್ರರು ಯಾರು ಯೋಗ್ಯರು ಯಾರು ಅಯೋಗ್ಯರು ಇದನ್ನೆಲ್ಲ ನಾನು ವಿಚಾರ ಮಾಡಬೇಕಾಗಿದೆ ಏ ವ ಮುಕ್ತೋ ಋಷಿ ಕೇಶೋ ಕೇಶೇನ ಭಾರತ ಉಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಸಮೇತಾನ್ ಕುರುನಿತಿ ಅವನು ಹೇಳಿದ ಕೃಷ್ಣ ಆಯ್ತಪ್ಪ ನೀನು ಯಜಮಾನ ಮಹಾರಥಿಕ ನೀನು ನೀನು ಹೇಳಿದಾಗಿ ಕೇಳಬೇಕಾರದು ನನ್ನ ಧರ್ಮ ನೋಡು ನನ್ನ ಸೇನೆಯನ್ನು ತಂದು ಎರಡು ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನ ತಂದು ನಿಲ್ಲಿಸಿದ್ದೇನೆ ಯಾರ್ಯಾರಿದ್ದಾರೆ ಅಂತ ನಿನಗೆ ಕೇಳ್ತಾ ಇದೆಯಲ್ಲ ಆಚಾರ್ಯಾನ್ ಮಾತುಲಾನ್ ಪುತ್ರಾನ್ ಪೌತ್ರಾನ್ ಸಕೀಂಸ್ತ ಶಹೃದಾನ್ ಸಹೃದಂಶೈವ ಸರ್ವಾನ್ ಬಂಧು ವ್ಯವಸ್ಥಿತ ನಿನಗೆ ಯಾರ್ಯಾರು ಯುದ್ಧ ಮಾಡಬಾರದು ಅವರೆಲ್ಲ ಇದ್ದಾರೆ ನೋಡು ಇವರು ಭೀಷ್ಮಾಚಾರ್ಯರು ನಿನ್ನ ಅಜ್ಜಯ್ಯ ಇವರು ದ್ರೋಣಾಚಾರ್ಯರು ನಿನಗೆ ಪಾಠ ಹೇಳಿದ ಗುರುಗಳು ಇವರು ಕೃಪಾಚಾರ್ಯರು ಪೂಜನೀಯರಾಗಿರುವಂತಹ ತಂದೆಗೆ ಸಮಾನರು ನಿನ್ನ ಸ್ನೇಹಿತರು ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರ ಗಂಡಂದಿರೋ ಅವರೆಲ್ಲ ಇದ್ದಾರೆ ನಿನಗೆ ಅತ್ಯಂತ ಆತ್ಮೀಯರಾಗಿರುವಂತಹ ಸ್ನೇಹಿತರಿದ್ದಾರೆ ಗುರುಕುಲದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ದುರ್ಯೋಧನದ ಪಕ್ಷದಲ್ಲಿದ್ದಾರೆ ತಾನ್ ಸಮೀಕ್ಷಸ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ ಇದಮ ಅಬ್ರವೀತ್ ಜೋರಾಗಿ ಅಳ್ಳಿ ಕಾರಂಭ ಅರ್ಜುನ ಎಂಕ್ ಯುದ್ಧ ಬೋತ್ರಿ ಬೋತ್ರಿ ಅಂತ ನಿನಗೆ ಹೇಳದೆ ಓಡಿ ಹೋಗ್ತೇನೆ ಕಾಡಿಗೆ ಪಣಂತೆ ಪದಿರಾಡಂತಾರಲ್ಲ ನಾನು ಯುದ್ಧ ಮಾಡೋದಿಲ್ಲ ನನಗೆ ಬೇಡ ಯುದ್ಧ ನಾನು ಓಡಿ ಹೋಗ್ತೇನೆ ನನಗೆ ತಲೆಯೆಲ್ಲ ಹಾಳಾಗ್ತಾ ಇದೆ ಕೃಷ್ಣ ನಾನು ಯುದ್ಧ ಮಾಡೋದಿಲ್ಲ ದೃಷ್ಟೇ ಮಂ ಸಜನ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಗಾತ್ರಾಣಿ ಮುಖಂಜ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷ್ಚ ಜಾಯತೆ ಗಾಂಡೀವಂ ಸಂಸ್ರತೆ ಹಸ್ತತ್ ತ್ವಕ್ಷೈವ ಪರಿದಕ್ಷ್ಯತೆ ನಕ್ನೋಮ್ಯವಸ್ಥಾತು ಭ್ರಮತಿ ವಚಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ಹೇಳ್ತಾನೆ ಅರ್ಜುನ ಕೃಷ್ಣ ನನ್ನ ಕೈಯಲ್ಲಿ ಯುದ್ಧ ಮಾಡಬೇಕು ಅಂತ ಧನುಸ್ಸನ್ನ ಹಿಡಿದು ಬಾಣವನ್ನು ಜೋಡಿಸಲಿಕ್ಕೆ ಹೋದ್ರೆ ನನ್ನ ಕೈ ಗಡಗಡ ಗಡ ಗಡಗಡ ನಡಗುತ್ತೆ ನಾನು ಮುದುಕ ಮುದುಕಾಗಿದ್ದೇನೆ ಭೀಷ್ಮಾಚಾರ್ಯರು ಜಿಂಕಿತರಾಗಿದ್ದಾರೆ ನನಗೆ ಯುದ್ಧ ಮಾಡುವ ಸಾಮರ್ಥ್ಯ ಇಲ್ಲ ಕೃಷ್ಣ ಕೃಷ್ಣ ಹೇಳ್ತಾನೆ ಎಷ್ಟೆಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ನಿನ್ನನ್ನು ಓದಿಸಿದ್ದು ವೇಸ್ಟ್ ಆಯ್ತಲ್ಲ ಅರ್ಜುನ ಕೆಲವರಿಗೆ ಥೇರಿ ಮಾತ್ರ ಗೊತ್ತಿರುತ್ತೆ ಪ್ರಾಕ್ಟಿಕಲ್ ಅಲ್ಲಿ ಅನುಭವವೇ ಇರೋದಿಲ್ಲ ಅಲ್ಲಿಕ್ಕೆ ನೀನು ಸಾಕ್ಷಿ ಆಗ್ತಿ ನನ್ನ ಮರ್ಯಾದೆ ತೆಗಿತಿ ಹಾಗೆಲ್ಲ ಮಾಡಬೇಡ ಯುದ್ಧ ಮಾಡು ಕೃಷ್ಣ ನೀನು ಬೇಕಾದ್ರೆ ಮಾಡು ನಾನು ಮಾಡೋದಿಲ್ಲ ಯಾರಿಗೆ ರಾಜ್ಯ ನನಗ ನಿನಗ ಹಾಗೆಲ್ಲ ಮಾತನಾಡಬೇಡ ಯುದ್ಧಕ್ಕೆ ಸ್ಥಿರವಾಗಿ ನಿಲ್ಲು ಇಲ್ಲ ಕೃಷ್ಣ ನನ್ನ ಕೈ ಗಡಗಡ ನಡುಗುತ್ತಾ ಇದೆ ರೋಮಹರ್ಷಷ್ಟ ಜಾಯತೆ ನೋಡು ನಂದು ರೋಮ ರಾಜಿಗಳೆಲ್ಲ ನಿಮಿರಿ ನಿಂತಿದ್ದಾವೆ ಬೆವರು ಸುರಿತಾ ಇದೆ ಕೃಷ್ಣ ಸಿಕ್ಕಾಪಟ್ಟೆ ಬೆವರಿಕೆ ಆಗ್ತಾ ಇದೆ ನೀರು ಕುಡಿಯಂತ ಒಂದೆರಡು ಲೀಟರ್ ನೀರು ಕುಡಿಸಿದ ಕೃಷ್ಣ ಕೃಷ್ಣ ಇನ್ನೂ ಜಾಸ್ತಿ ಆಗ್ತಾ ಇದೆ ಕುಡಿದ ನೀರೆಲ್ಲ ಹೊರಗೆ ಬರ್ತಾ ಇದೆ ಮತ್ತೇನು ಮಾಡೋದು ಗಾಂಡಿ ಅದನ್ನು ಕೈಯಲ್ಲಿ ನಿಲ್ತಾ ಇಲ್ಲ ಜಾರಿ ಬೀಳ್ತಾ ಇದೆ ತಕ್ಷೈವ ಪರಿಧಕ್ಷತೆ ನನ್ನ ಚರ್ಮದ ಮೇಲೆ ಬೆಂಕಿ ಹಾಕಿ ಸುಡ್ತಾ ಇರುವ ಅನುಭವ ಬರ್ತಾ ಇದೆ ಯಾಕೆ ಅಂದ್ರೆ ಇಷ್ಟು ದೊಡ್ಡ ಜ್ಞಾನಿಗಳನ್ನ ಕೊಲ್ಲಿಕ್ಕೆ ನನ್ನ ಮನಸ್ಸಾಗ್ತಾ ಇಲ್ಲ ನನಗೆ ನಿಂತ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ಯುದ್ಧ ಭೂಮಿಯಲ್ಲಿ ಹುಚ್ಚಿಡಿದಾಗಿ ಆಗ್ತಾ ಇದೆ ಕೆಟ್ಟ ಕೆಟ್ಟ ಅಪಶಕುನಗಳು ಕಣ್ಣಿನ ಮುಂದೆ ಕಾಣಿಸ್ತಾ ಇದೆ ನಚಶ್ರೇಯ ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ಕಾರಣ ಏನು ಅಂದ್ರೆ ಬಾಲ್ಯದಲ್ಲಿ ನನ್ನ ಬಾಯಿಗೆ ತುತ್ತಿಟ್ಟ ಗುರು ಹಿರಿಯರನ್ನ ಕೊಲ್ಲುವುದು ಸ್ವಾರ್ಥ ಅಂತ ಅನ್ನಿಸ್ತಾ ಇದೆ ಇಷ್ಟು ಒಂದು ಸಣ್ಣ ಕಾಲದ ಜೀವನಕ್ಕೋಸ್ಕರ ನನ್ನ ಈ ದೇಹವನ್ನು ಬೆಳೆಸಬೇಕು ಅನ್ನುವ ಸ್ವಾರ್ಥಕ್ಕೋಸ್ಕರ ಇಂಥ ಗುರು ಹಿರಿಯರನ್ನ ಕೊಂದು ಯಾವ ಶ್ರೇಯಸ್ಸಾಗುತ್ತೆ ಕೃಷ್ಣ ನಿನಗಿದು ನ್ಯಾಯ ಅಂತ ತೋರುತ್ತ ನಾವು ಭಾರತೀಯರು ಶಾಂತಿ ಪ್ರಿಯರಲ್ವಾ ಕೃಷ್ಣ ಶಾಂತಿ ಮುಖ್ಯ ಆಗಬೇಕಲ್ವಾ ಇದೇನು ಅನ್ಯಾಯ ಇಂಥ ಜ್ಞಾನಿಗಳನ್ನು ಕೊಂದು ನಮಗೆ ಪಾಠ ಹೇಳಿದ ಗುರು ಹಿರಿಯರಲ್ಲಿ ಅವರ ಕೊಂದು ಅವರಿಂದ ರಕ್ತ ಸಿಕ್ತವಾದ ರಾಜ್ಯವನ್ನ ಆಳುವುದಕ್ಕಿಂತ ಭಿಕ್ಷೆ ಬೇಡಿಕೊಂಡು ಕಾಡಿನಲ್ಲಿ ಬದುಕುವುದು ವಾಸಿಯಲ್ವ ಕೃಷ್ಣ ಇದ್ಯಾವುದು ದುರಿ ಅರ್ಜುನನ ಪ್ರವಚನ ಅಲ್ಲ ಹಿಂದಿನ ದಿನ ಧೃತರಾಷ್ಟ್ರ ಮಾಡಿದ ಪ್ರವಚನದ ಎಫೆಕ್ಟ್ ಅಷ್ಟೇ ಇದು ವಾಸ್ತವ ಅರ್ಜುನನ ಪ್ರವಚನಗಳಲ್ಲ ನಕಾಂಕ್ಷೆ ವಿಜಯಂ ಕೃಷ್ಣ ನಟ ರಾಜ್ಯಂ ಸುಖಾನಿಚ ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ ನಾವು ಎಷ್ಟು ದಿನ ಬದುಕ್ತೇವೆ ಅಂತ ಗೊತ್ತಿಲ್ಲ ಅದರಲ್ಲಿ ರಾಜ್ಯ ಏನು ಭೋಗ ಏನು ಐಶ್ವರ್ಯ ಏನು ಸುಖ ಏನು ಯಾವುದು ಜಯ ಅಪಜಯ ಮಾನ ಅಪಮಾನ ಯಾವುದು ನನಗೆ ಸಂಬಂಧಪಟ್ಟಿದ್ದಲ್ಲ ನಾನು ಈ ಕರ್ತವ್ಯಗಳನ್ನು ಮಾಡಲಿಕ್ಕೆ ತಯಾರಿಲ್ಲ ಏಷಾ ಮರ್ತೆ ಕಾಂಕ್ಷಿತಂನು ರಾಜ್ಯಂ ಭೋಗ ಸುಖ ತೈಮೇ ತೈಮೆ ವಸ್ತಿತಾ ಯುದ್ಧ ಪ್ರಾಣಾಂ ತೆಕ್ವಾ ಧನಾನಿಚ ಅರ್ಜುನ ಕೇಳ್ತಾನೆ ಬೆಳಿಗ್ಗೆಯಿಂದ ಒಬ್ಬ ಯಜಮಾನ ಆಫೀಸಿಗೆ ಹೋಗಿ ದುಡಿತಾನೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಅವನ ದುಡಿಮೆಯ ಉದ್ದೇಶ ಏನು ನನ್ನ ಹೆಂಡತಿ ಮಕ್ಕಳಿಗೆ ಖುಷಿ ಆಗುವಂತೆ ಒಂದಷ್ಟು ಸಂಪಾದನೆ ಮಾಡಬೇಕು ನನ್ನ ಮಕ್ಕಳು ಸುಖವಾಗಿರಬೇಕು ನಾನೊಂದು ಕಾರ್ ತೊಗೊಳ್ಬೇಕು ನಾನೊಂದು ಸುಖ ಪಡಿಬೇಕು ನಾನ್ ದುಡಿದ ಸಂಪಾದನೆಯಲ್ಲಿ ಹತ್ತು ಜನ ಸುಖವನ್ನು ಅನುಭವಿಸಬೇಕು ಇದೇ ತಾನೇ ಅಭಿಪ್ರಾಯ ಎಲ್ಲ ಸಂಪಾದನೆ ಮಾಡಿಕೊಂಡು ಬಂದಿದ್ದಾನೆ ಮನೆಯಲ್ಲಿರುವ ಎಲ್ಲ ತನಗೆ ಪ್ರೀತಿ ಪಾತ್ರರಾದ ವ್ಯಕ್ತಿಗಳೆಲ್ಲ ಸತ್ತೋಗಿದ್ದಾರೆ ಅವಾಗ ಅಬ್ಬ ಖುಷಿಯಾಯ್ತು ಹೆಂಗ ಎಂಕು ಖುಷಿಯಾನ ಪೂರ ಎಂಕೆ ಸಿಕ್ಕನಂತ ಯಾರಾದ್ರೂ ತಿಂತಾರ ಎಲ್ಲಾರು ಹೋಗಿದ್ದಾರೆ ನಾನ್ ಸಂಪಾದನೆ ಮಾಡಿದ್ದೆಲ್ಲ ನನಗೆ ಹಾ ಖುಷಿಯಾಯ್ತು ಅಂತ ಯಾರಾದ್ರೂ ಹೇಳ್ತಾರ ಕೃಷ್ಣ ಇವತ್ತು ಯುದ್ಧ ಮಾಡಬೇಕು ಅವರನ್ನೆಲ್ಲ ಸಾಯಿಸಬೇಕು ಅವರ ರಕ್ತ ಸಿಕ್ತವಾದ ರಾಜ್ಯವನ್ನ ನಾನೊಬ್ಬ ಸ್ವಾರ್ಥಿಯಾಗಿ ತಿನ್ನಬೇಕು ಇಂಥ ಗುರುಗಳನ್ನ ಸಾಯಿಸಿ ಭೋಗವನ್ನು ಅನುಭವಿಸುವುದರ ಬದಲು ಭಿಕ್ಷೆ ಬಿಡೋದು ಒಳ್ಳೇದು ಹೌದಾ ಅಲ್ವಾ ನೀನೇ ಹೇಳು ಏತಾನು ಹಂತಮಿಚ್ಚಾಮಿ ಗ್ರತೋಪಿ ಮಧುಸುವುದನ ಅದಕ್ಕೆ ಹೇಳ್ತಾನೆ ಕೃಷ್ಣ ನೀನು ಹೇಳಬಹುದು ಎಂದು ವೇದಾಂತ ಇಲ್ಲ ಅವರ ಅರ್ಧವಾಸಿ ಈಗಾಗಲೇ ಅವರ ಪ್ರಾರಬ್ಧ ನಿಂತೇ ಬಂದವರು ಅವರು ಪ್ರಾಣ ನೀನ್ ಸಾಯಿಸಲಿಲ್ಲ ಅಂದ್ರೆ ಅವರು ಸತ್ತೇ ಹೋಗ್ತಾರೆ ಆದ್ರಿಂದ ಸಾಯಿಸೋ ಅನ್ಬೋದು ಅವರ ಸತ್ತು ಹೋಗ್ಲಿಕ್ಕೆ ತಯಾರಾದರೂ ನಾನ್ ಸಾಯಿಸಲಿಕ್ಕೆ ತಯಾರಿಲ್ಲ ಆ ಕೆಟ್ಟ ಕೆಲಸವನ್ನು ಮಾಡಿದ ಪಾಪ ನನಗೆ ಅಂಟಿಕೊಳ್ಳುವುದು ಬೇಡ ಆದ್ರಿಂದ ತಸ್ಮನ್ನಾರ್ಹ ವಯಂ ಹಂತುಂ ಧಾತ್ರಾಟ್ರಾನ್ಸ್ವಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿ ನಾಮಮ ಮಾಧವ ಪಾಪಮೇವಾಶಯೇದಸ್ಮಾತ್ ಹತ್ವೈತಾನ್ ಆತ ಒಂದು ಆತ ತಾಯಿ ಎನ್ನುವ ಶಬ್ದವನ್ನ ಆಡ್ತಾನೆ ಅರ್ಜುನ ಆತ ತಾಯಿ ಅಂದ್ರೆ ಅಗ್ನಿದಹ ಗರದಶ್ಚೈವ ಶಿಷ್ಯ ವಿತ್ತಾಪಹಾರಕ ರಾತ್ರಿ ಮಲಕೊಂಡಾಗ ಮನೆಗೆ ಬೆಂಕಿ ಹಾಕುವವನಿಗೆ ಆತ ತಾಯಿ ಅಂತ ಕರೆದಿದ್ದಾರೆ ಊಟ ಮಾಡಬೇಕಾದ್ರೆ ತಿನ್ನುವ ಅನ್ನಕ್ಕೆ ವಿಷ ಹಾಕಿದವನನ್ನ ಆತ ತಾಯಿ ಅಂತ ಕರೀತಾರೆ ಯಾರನ್ನ ಶತ್ರು ಅಂತ ಕನ್ಸಿಡರ್ ಮಾಡಬೇಕು ಯಾರು ನಮಗೆ ಶತ್ರುಗಳು ತಿನ್ನುವ ಅನ್ನದಲ್ಲಿ ವಿಷವನ್ನ ಹಾಕಬೇಕು ಅಂತ ಚಿಂತನೆ ಮಾಡುವರು ಶತ್ರುಗಳು ವಿಷವನ್ನ ಹಾಕಿದವರು ಶತ್ರುಗಳು ಮನೆಗೆ ಬೆಂಕಿ ಹಾಕಿದವರು ಶತ್ರುಗಳು ನಾವು ಸಂಪಾದನೆ ಮಾಡಿದ ಹಣವನ್ನ ಲೂಟಿ ಮಾಡಿದವರು ನಮಗೆ ಶತ್ರುಗಳು ಮತ್ತೆ ನಾವು ಪ್ರೀತಿಯಿಂದ ಕೂಡಿಟ್ಟ ಹಣವನ್ನ ನಮಗೆ ಹೇಳದೆ ಕೇಳದೆ ಇನ್ನೊಬ್ಬರಿಗೆ ದಾನ ಮಾಡುವವರು ಶತ್ರುಗಳು ಇದೆಲ್ಲ ಶತ್ರುಗಳ ಲಕ್ಷಣ ಅಂತ ಇದೆ ಆ ಶತ್ರುಗಳು ಇವರು ಆಗಿದ್ದಾರೆ ದುರ್ಯೋಧನಾದಿಗಳು ನಮಗೆ ಎಲ್ಲ ನ್ಯಾಯ ಮಾಡಿದ್ದಾರೆ ತಿನ್ನುವ ಅನ್ನದಲ್ಲಿ ವಿಷ ಬೆರೆಸಿದ್ದಾರೆ ಮಲಗಿದ್ದಾಗ ಬೆಂಕಿ ಹಾಕಿ ಅರಗಿನ ಮನೆಯಲ್ಲಿ ಸಾಯಿಸಲಿಕ್ಕೆ ಹೊರಟಿದ್ದಾರೆ ಎಲ್ಲ ನ್ಯಾಯ ಮಾಡಿದ್ದಾರೆ ಆದರೂ ನಾನು ಅವರನ್ನ ಸಾಯಿಸುವುದಿಲ್ಲ ಕಾರಣ ಏನು ಅಂದ್ರೆ ಅವರ ಪಕ್ಕದಲ್ಲಿದ್ದವರೆಲ್ಲ ನನ್ನ ಗುರುಗಳಾಗಿದ್ದಾರೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರಂತಹ ಗುರುಗಳಾಗಿದ್ದಾರೆ ನಾನು ಕೊಲ್ಲಿಕ್ಕೆ ತಯಾರಿಲ್ಲ ಧರ್ಮಶಾಸ್ತ್ರದಲ್ಲಿ ಇದೆ ಆತ ತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್ ಒಬ್ಬ ಆತ ತಾಯಿ ಎದುರುಗಡೆ ಬರ್ತಾ ಇದ್ದಾನೆ ಅಂದ್ರೆ ವಿಚಾರ ಮಾಡದೆ ಅವನನ್ನ ಕೊಂದಾಕಿ ಅಂತ ಹೇಳಿದ್ದಾರೆ ಅದು ಧರ್ಮಶಾಸ್ತ್ರ ಇರಬಹುದು ನಾನಾ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ ಹೀಗೆ ತಾನೇ ನೂರಾರು ಪ್ರಶ್ನೆಗಳನ್ನು ಮಾಡಿಕೊಂಡು ಯಾಕೆ ಮಾಡೋದಿಲ್ಲ ಅಂದ್ರೆ ಇವರ ಆತ ತಾಯಿಗಳು ಅಂತ ನಾನು ಕೊಂದು ಹಾಕಿದ್ರೆ ನನ್ನ ಕುಲವೇ ನಾಶ ಆಗಿ ಹೋಗುತ್ತೆ ಎಲ್ಲ ನನ್ನ ಕುಲ ಇದರಲ್ಲಿ ಬಂದು ನಿಂತಿದೆ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾ ಉತ್ಸನ್ನ ಧರ್ಮೇ ನಟ್ಟೆ ಕುಲಂ ಕ್ರಸ್ತಂ ಅಧರ್ಮೋಭಿಭವತ್ಯುತ ಕುಲ ನಾಶ ಆಯಿತು ಅಂದ್ರೆ ಕುಲದ ಧರ್ಮಗಳು ನಾಶ ಆಗುತ್ತೆ ಧರ್ಮಗಳು ನಾಶ ಆಯಿತು ಅಂದ್ರೆ ದೇಶ ನಾಶ ಆಗುತ್ತೆ ಒಟ್ಟಿನಲ್ಲಿ ನೀನು ಯುದ್ಧ ಮಾಡು ಅಂತ ಹೇಳಿದ್ರೆ ಜಗತ್ತನ್ನೇ ಸಂಹಾರ ಮಾಡು ಅಂತ ಹೇಳಿದ ಹಾಗೆ ಇಂಥ ಜಾಗತಿಕ ಭಯೋತ್ಪಾದನೆಗೆ ನನ್ನನ್ನು ನೀನು ಪ್ರೇರಣೆ ಮಾಡ್ತಾ ಇದ್ದೀ ಕೃಷ್ಣನಿಗೆ ಅರ್ಜುನ ಮಾಡಿದ ಪ್ರವಚನ ಇದು ಅಧರ್ಮಾಭಿಭವ ಕೃಷ್ಣ ಪ್ರದೃಶ್ಯಂತಿ ಕುಲಸ್ತ್ರೀಯ ಎಲ್ಲಾ ಕಡೆ ಶ್ರೇಷ್ಠರಾದ ಕ್ಷತ್ರಿಯರೆಲ್ಲ ಸತ್ತೋದರೆ ಅವರ ಹೆಣ್ಮಕ್ಕಳಿದ್ದಾರಲ್ಲ ಅವರಿನ್ನೂ ಯುವಕ ಯುವತಿಯರಾಗಿದ್ದಾರೆ ಹೇಳುವ ಕೇಳುವ ಗಂಡ ಇಲ್ಲ ಅಂತ ಆದ್ರೆ ಯಾರ್ಯಾರೋ ಬಂದು ಅವರನ್ನ ಬಲಾತ್ಕಾರ ಮಾಡ್ತಾರೆ ಬಲಾತ್ಕಾರದಿಂದ ಸಂತತಿಯನ್ನ ಪಡಿತಾರೆ ಹುಟ್ಟಿದ ಸಂತತಿಯಲ್ಲ ಅಧರ್ಮದಲ್ಲಿ ಹುಟ್ಟಿದ ಸಂತಾನ ಆಗುತ್ತೆ ಅಂಥವರೇ ಮುಂದೆ ದೇಶವನ್ನ ಆಳಬೇಕಾಗುತ್ತೆ ಏನೆಲ್ಲ ಅನರ್ಥಗಳಿದೆ ಈ ಯುದ್ಧದಿಂದ ಇದನ್ನ ಇವತ್ತು ಚೀನಾದವರಿಗೆ ಹೇಳಬೇಕಷ್ಟೇ ಅರ್ಜುನನಿಗೆ ಹೇಳಲಿಕ್ಕೆ ಹೋಗಬಾರದು ತುಂಬಾ ಅನ್ಯಾಯವನ್ನು ಮಾಡ್ಲಿಕ್ಕೆ ಹೋಗಬೇಡಿ ದೇಶದ ವಿರುದ್ಧ ತಡೆ ತಟ್ಟುವುದರಿಂದ ಅನ್ಯಾಯವಾಗುತ್ತೆ ಶಾಂತಿ ಬೇಕು ನಮ್ಮ ದೇಶದಲ್ಲೂ ಶಾಂತಿ ಬೇಕು ಸಾಂಕರ್ಯ ಜಾತಿ ಜಾತಿಗಳಲ್ಲಿ ಸಾಂಕರ್ಯ ಬ್ರಾಹ್ಮಣದಿಂದ ಬ್ರಾಹ್ಮಣ ಹುಟ್ಟಲ್ಲ ಒಂದು ಬ್ರಾಹ್ಮಣ ಸ್ತ್ರೀಯನ್ನ ಬಲಾತ್ಕಾರ ಮಾಡಿದ್ರೆ ಬೇರೆ ಜಾತಿಯವನು ಬಲಾತ್ಕಾರ ಮಾಡಿದ್ರೆ ಆ ಬಲಾತ್ಕಾರ ಮಾಡಿದ ಜಾತಿಯ ಸಂತಾನ ಆಗುತ್ತೆ ಇದು ಅದು ಆ ಜಾತಿಯೂ ಆಗಲ್ಲ ಸಂಕರ ಜಾತಿ ಆಗುತ್ತೆ ಇದು ಮಿಶ್ರಣ ಆಗಿಯೂ ಹೋಗುತ್ತೆ ಎಲ್ಲ ಅನ್ಯಾಯಗಳು ನಡೆದು ಹೋಗುತ್ತೆ ಕೃಷ್ಣ ಆದ್ರಿಂದ ಇದೆಲ್ಲ ನರಕಕ್ಕೆ ಕಾರಣವಾಗುವಂತಹ ಯುದ್ಧದ ಪ್ರಚೋದನೆ ಇಂತಹ ಮಹಾಪಾಪವನ್ನ ಪಡೆಯುವುದರ ಬದಲು ನಾನು ಕಾಡಿಗೆ ಹೋಗುವುದು ಒಳ್ಳೆಯದು ಇಷ್ಟೆಲ್ಲ ಪ್ರವಚನ ಮಾಡಿ ಇದು ಒಂದು ಮುಖದ ಪ್ರವಚನ ಇಷ್ಟು ಪ್ರವಚನಗಳನ್ನೆಲ್ಲ ಮಾಡಿ ಶಸ್ತ್ರ ಸನ್ಯಾಸ ಮಾಡಿ ಕೃಷ್ಣ ಇದು ನನ್ನ ಫೈನಲ್ ಕ್ಲೈಮ್ಯಾಕ್ಸ್ ಇದೇ ನನ್ನ ಉತ್ತರ ಬೇಕಾದ ನೀನು ಯುದ್ಧ ಮಾಡು ನಾನಂತೂ ಯುದ್ಧ ಮಾಡೋದಿಲ್ಲ ಹದಿಮೂರು ವರ್ಷದಿಂದ ಯುದ್ಧಕ್ಕೆ ತಯಾರಿ ನಡೆದಿದೆ ವನವಾಸಲಿದ್ದಾಗಲಿಂದ ಯುದ್ಧಕ್ಕೆ ತಯಾರಿ ನಡೆದಿದೆ ಇನ್ನೇನು ಯುದ್ಧ ಆರಂಭ ಆಗಬೇಕು ಅಂದ್ರೆ ಅರ್ಜುನ ವಿಷಾದ ಯೋಗ ಅಂತ ಇದನ್ನ ಕರೆದಿದ್ದಾರೆ ಅರ್ಜುನನ ದುಃಖವೂ ಕೂಡ ವಿಷಾದವು ಒಂದು ರೀತಿಯಲ್ಲಿ ಯೋಗ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅರ್ಜುನ ಇಷ್ಟು ಮಾತನ್ನ ಆಡಲಿಲ್ಲ ಅಂದ್ರೆ ಕೃಷ್ಣನ ಬಾಯಿಂದ ಮುಂದೆ ಭಗವದ್ಗೀತೆಯೇ ಬರ್ತಿರಲಿಲ್ಲ ವಾಸ್ತವಿಕವಾಗಿ ಭಗವದ್ಗೀತೆಯಲ್ಲಿ ಏಳ್ನೂರ ಒಂದು ಶ್ಲೋಕಗಳು ಅದರಲ್ಲಿ ಆರಂಭದ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ ಹೇಳಿದ್ದಾರೆ ಆ ಅರ್ಜುನ ವಿಷಾದ ಯೋಗದಲ್ಲಿ ಒಂದು ನಲವತ್ತೇಳು ಶ್ಲೋಕ ಇದೆ ಇದು ಪೂರ್ವ ಪೀಠಿಕೆ ಇದು ಅರ್ಜುನ ದುಃಖಿತನಾದ ಶಸ್ತ್ರ ಸನ್ಯಾಸ ಮಾಡಿದ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ ಆ ಸಮಯದಲ್ಲಿ ಕೃಷ್ಣ ಇವನ ಎಲ್ಲಾ ಮಾತುಗಳಿಗೆ ಉತ್ತರವನ್ನು ಕೊಡ್ತಾನೆ ಇವತ್ತು ಈ ಕೃಷ್ಣ ಕೊಡುವ ಉಪದೇಶಗಳು ನಮ್ಮ ಈಗಿನ ಸಮಾಜಕ್ಕಲ್ಲ ಭಾರತ ದೇಶ ಎಲ್ಲಿಯ ತನಕ ಇದೆಯೋ ಎಲ್ಲಿಯ ತನಕ ಬೆಟ್ಟ ನದಿಗಳು ಅನ್ನುವ ವ್ಯವಸ್ಥೆ ಇದೆಯೋ ಸಾರ್ವಕಾಲಿಕವಾಗಿ ಅನ್ವಯವಾಗುವ ಮಾತುಗಳನ್ನ ಕೃಷ್ಣ ಆಡಿದ್ದಾನೆ ತುಂಬಾ ಅದ್ಭುತವಾದ ಸಂದೇಶಗಳಿದೆ ಕೇವಲ ಅರ್ಜುನನಿಗೆ ಹೇಳಿದ ಮಾತಲ್ಲ ಅದು ಅರ್ಜುನನನ್ನ ಪ್ರತಿನಿಧಿಯನ್ನಾಗಿ ಮಾಡಿಕೊಂಡು ನಮ್ಮ ಅಂತರಂಗವನ್ನ ತೆರೆಯುವ ಕೆಲಸವನ್ನ ಕೃಷ್ಣ ಮಾಡಿದ್ದಾನೆ ಜಗತ್ಸ್ವಾಮಿಯಾಗಿ ಈ ಜಗತ್ತಿನ ಸೃಷ್ಟಿಯನ್ನ ಮಾಡಿದಂತಹ ಒಬ್ಬ ವ್ಯಕ್ತಿ ಅವನೇ ಕೃಷ್ಣನಾಗಿ ಬಂದು ಮಕ್ಕಳನ್ನು ಸೃಷ್ಟಿ ಮಾಡಿದರೆ ಸಾಕಾಗುವುದಿಲ್ಲ ಮಕ್ಕಳನ್ನು ಹುಟ್ಟಿಸುವುದು ಪುರುಷಾರ್ಥ ಅಲ್ಲ ಹುಟ್ಟಿದ ಮಕ್ಕಳಿಗೆ ಒಳ್ಳೆಯ ತಿಳುವಳಿಕೆಯನ್ನು ಕೊಡುವುದು ಪುರುಷಾರ್ಥ ಅಂತ ಅರ್ಥ ಮಾಡಿಸಿದವನು ಕೃಷ್ಣ ಈ ಸೃಷ್ಟಿಯನ್ನ ಮಾಡಿದವನು ನಾನೇ ಸೃಷ್ಟಿ ಮಾಡಿದ ನನ್ನ ಮಕ್ಕಳಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕಾರದ್ದು ಅವರು ಮಾರ್ಗಭ್ರಷ್ಟರಾದಾಗ ಸರಿಯಾದ ಉಪದೇಶವನ್ನು ಮಾಡಬೇಕಾರದ್ದು ನನ್ನ ಹೊಣೆಗಾರಿಕೆ ಅಂತ ಆ ಸರ್ವೋತ್ತಮನಾದ ಸೃಷ್ಟಿಕರ್ತನ ಹೊಣೆಗಾರಿಕೆಯನ್ನು ತನ್ನಲ್ಲಿ ಆವಾಹನೆ ಮಾಡಿಕೊಂಡು ಬಂದು ಭಗವದ್ಗೀತೆಯ ರೂಪದಲ್ಲಿ ಒಂದು ಉಪದೇಶ ಮಾಡಿದ ಅದ್ಭುತವಾದ ಒಂದು ಗೀತೆ ಭಗವದ್ಗೀತೆ ಈ ಭಗವದ್ಗೀತೆಯಷ್ಟು ಎತ್ತರದ ಗ್ರಂಥ ಮಹಾಭಾರತವೂ ಅಲ್ಲ ಅಂತ ಹೇಳಿದ್ದಾರೆ ಮಹಾಭಾರತದಲ್ಲೂ ಶ್ರೇಷ್ಠ ಯಾವುದು ಅಂದ್ರೆ ಭಗವದ್ಗೀತೆ ಅಂತ ಕರೆದಿದ್ದಾರೆ ಅಂದರೆ ನಮ್ಮ ಸಮಗ್ರ ವೇದ ಉಪನಿಷತ್ತು ಪುರಾಣಗಳ ಒಳ್ಳೆಯ ಅಮೃತಮಯವಾದ ಹಾಲಿನ ಕೆನೆಯಂತೆ ಇರುವಂತಹದ್ದು ಯಾವುದು ಅಂದ್ರೆ ಭಗವದ್ಗೀತೆ ಅದನ್ನೇ ವಿಶೇಷವಾಗಿ ಆ ದುಗ್ಧಂ ಗೀತಾಮೃತಂ ಮಹತ್ ಅಂತ ಪಾರ್ಥೋ ವತ್ಸಹ ಸುಧೀರ್ ಭೋಕ್ತ ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಹ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಎಲ್ಲ ಉಪನಿಷತ್ತು ಇತಿಹಾಸ ಪುರಾಣಗಳೇ ಹಸುಗಳ ಸ್ಥಾನದಲ್ಲಿ ಇದ್ದಾವಂತೆ ಅದನ್ನ ಆ ಹಸುಗಳ ಕೆಚ್ಚಲಿನಿಂದ ಹಾಲನ್ನ ಕುಡಿದ ಮೊದಲನೆಯ ವ್ಯಕ್ತಿ ಯಾರು ಅಂದ್ರೆ ಅರ್ಜುನ ಅವನು ಕರುವಿನ ಸ್ಥಾನದಲ್ಲಿ ಇದ್ದಾನೆ ಕರು ಸ್ವಲ್ಪ ಹಾಲು ಕುಡಿದ ಮೇಲೆ ಯಥೇಷ್ಟ ಹಾಲು ನಮ್ಮ ಪಾತ್ರೆಗೆ ಸಿಗುತ್ತೆ ಆ ಅರ್ಜುನ ಪೂರ್ವಪಕ್ಷ ರೂಪದಲ್ಲಿ ಮೊದಲು ತನ್ನ ಪ್ರಶ್ನೆಯ ರೂಪದಲ್ಲಿ ಕರೆದ ಧರ್ಮವನ್ನೇ ಕೆನಕಿದ ಧರ್ಮವೆಂಬ ಹಸುವನ್ನ ಕೆನಕಿದಾಗ ಅದರ ಕೆಚ್ಚಲಿನಿಂದ ಸುರಿದ ಆ ಹಾಲು ಇಡೀ ನಮ್ಮ ಸಮಗ್ರ ಜಗತ್ತು ಮಲಗಿದ ಜಗತ್ತನ್ನು ಎಬ್ಬಿಸುವಂತಹ ಸಾಮರ್ಥ್ಯ ಇದೆ ಹಾಲನ್ನ ಕರೆಯಬೇಕಾದ್ರೆ ಜ್ಞಾನ ಮುದ್ರೆಯಿಂದಲೇ ಕರೀತಾರೆ ದುಗ್ಧಂ ಜ್ಞಾನಾಮೃತಂ ಮಹತ್ ಈ ಭಗವದ್ಗೀತೆ ಜ್ಞಾನದ ಅಮೃತ ಹಾಲನ್ನ ಕರಿಬೇಕಾದ್ರೆ ಹೀಗೇ ಕರೆಯುವ ಪದ್ಧತಿ ಅದು ಇದಕ್ಕೆ ಜ್ಞಾನ ಮುದ್ರೆ ಅಂತ ಕರೀತಾರೆ ಅಂದ್ರೆ ಹಸುವಿನ ಹಾಲು ಜ್ಞಾನ ಮುದ್ರೆಯಿಂದ ಕರೆದ ಹಸುವಿನ ಹಾಲನ್ನ ಕುಡಿದ್ರೆ ಬುದ್ಧಿ ಚುರುಕಾಗುತ್ತೆ ಅಂತ ಹೇಳಿದ್ದಾರೆ ಚುರುಕಾದ ಬುದ್ಧಿಯನ್ನ ಹಣ ಸಂಪಾದನೆಗೆ ಉಪಯೋಗಿಸಿಕೊಳ್ಬಾರದು ಭಗವದ್ಗೀತೆಯನ್ನು ಕೇಳಲಿಕ್ಕೆ ಬುದ್ಧಿ ಚುರುಕಿರಬೇಕು ಸಾಮಾನ್ಯರಿಗೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ ಒಂದಷ್ಟು ಭಾಗವತ ಒಂದಷ್ಟು ಮಹಾಭಾರತದ ಪರಿಚಯ ಇದ್ದವರಿಗೆ ಭಗವದ್ಗೀತೆಯ ವೇದಾಂತ ಏನು ಅಂತ ಅರ್ಥವಾಗುತ್ತೆ ತುಂಬಾ ದೊಡ್ಡ ಪ್ರಶ್ನೆಗಳಿದೆ ಅರ್ಜುನನ ಇವತ್ತು ಕೇಳಿದ ಅವನ ಪ್ರಶ್ನೆಗಳೆಲ್ಲ ವಾಸ್ತವ ರಿಲಿವೆಂಟ್ ಅನ್ನಿಸಿದೆ ಬಂದು ಬಾಂಧವರನೇ ಕೊಂದು ವ್ಯರ್ಥವಾದ ಒಂದು ಹಿಂಸೆಯನ್ನ ಮಾಡಿ ದಾಯಾದಿಗಳ ಕಲಹವನ್ನು ಮಾಡಿ ರಾಷ್ಟ್ರದ ಸುಖ ಅನ್ನೋದು ಸ್ವಾರ್ಥ ಅಲ್ವ ಅದು ಸ್ವಾರ್ಥಕ್ಕೋಸ್ಕರ ರಾಷ್ಟ್ರವನ್ನ ಹಾಳು ಮಾಡುವಂತಹದ್ದು ಇದು ಅನ್ಯಾಯ ಅಲ್ವಾ ಇದೆಲ್ಲ ಅರ್ಜುನನ ಅಂತರಂಗದಲ್ಲಿರುವ ಪ್ರಶ್ನೆ ಅವನ ಮನಸ್ಸಿಗೆ ಎಚ್ಚರ ಬಂದು ಇದೇ ಗಾಂಡಿಯವಧನಸ್ಸನ್ನ ಎಸೆದಿರುವಂತಹ ಅರ್ಜುನ ಯುದ್ಧಕ್ಕೆ ಅಣಿಯಾಗಬೇಕು ಅಂದ್ರೆ ಕೃಷ್ಣನ ಚೈತನ್ಯದ ಉಪದೇಶ ಎಂತಹದ್ದು ಕೃಷ್ಣ ಬಲಾತ್ಕಾರ ಮಾಡಿ ಅರ್ಜುನ ನೀನು ಯುದ್ಧಕ್ಕೆ ನಿಲ್ಲ ಅಂದ್ರೆ ನೋಡು ಜಾಗ್ರತೆ ಅಂತ ಯಾವತ್ತೂ ಹೆದರಿಸಲಿಲ್ಲ ಉಪದೇಶ ಮುಗಿಯುವ ತನಕ ಅರ್ಜುನ ಮಗು ಅರ್ಥ ಮಾಡಿಕೋ ಇಷ್ಟು ನಾನು ಉಪದೇಶ ಮಾಡಿದ್ದೇನೆ ನಿನಗೆ ಅಲ್ಲಿದ್ರೆ ಇದನ್ನು ಅನುಷ್ಠಾನ ಮಾಡು ಇಲ್ಲ ಅಂತ ಆದ್ರೆ ನಿನ್ನ ಮನಸ್ಸಿಗೆ ಬಂದಾಗಿ ಕಾಡಿಗೆ ಹೋಗ್ತಿ ಆದ್ರೆ ಹೋಗು ನನಗೇನು ಯುದ್ಧ ಬೇಕಾಗಿಲ್ಲ ನಿನ್ನ ಶ್ರೇಯಸ್ಸಿಗೋಸ್ಕರ ನಾನು ಬಂದಿದ್ದೇನೆ ಪಾರ್ಥ ಸಾರಥಿಯಾಗಿ ಅಂತ ಉಪದೇಶ ಮಾಡಿದ್ದಾನೆ ಮುಂದಿನ ಉಪದೇಶ ಭಾಗ ತುಂಬಾ ಅದ್ಭುತವಾಗಿದೆ ಆದ್ರೆ ಅದಕ್ಕೊಂದು ಸ್ವಲ್ಪ ಏಕಾಗ್ರತೆ ಸ್ವಲ್ಪ ಬುದ್ಧಿಯನ್ನು ಖರ್ಚು ಮಾಡಬೇಕಾಗುತ್ತೆ ಇಲ್ಲದೆ ಇದ್ರೆ ಅಷ್ಟು ಪಕ್ಕ ಅರ್ಥನೂ ಆಗೋದಿಲ್ಲ ಅಂತಹ ಸುಂದರವಾದ ದಿವ್ಯ ಸಂದೇಶಗಳನ್ನ ಬಹುತೇಕ ನಮ್ಮ ಇಡೀ ನಮ್ಮ ಭಾರತ ದೇಶಕ್ಕೇ ಮಹತ್ವ ಬಂದಿದ್ದು ಭಗವದ್ಗೀತೆಯಿಂದ ಇದೇ ಭಗವದ್ಗೀತೆಯನ್ನು ಅರ್ಜುನ ಒನ್ಸ್ ಮೋರ್ ಅಂತಾನೆ ಇನ್ನೊಂದು ಬಾರಿ ಮಹಾಭಾರತ ಎಲ್ಲ ಯುದ್ಧ ಮುಗಿದ ಮೇಲೆ ಕೇಳ್ತಾನೆ ಕೃಷ್ಣ ಅವತ್ತು ಯುದ್ಧದ ಗಡಿಬಿಡಿ ಬಿಡಿ ಟೆನ್ಷನ್ ಅಲ್ಲಿದ್ದೆ ನೀನು ಹೇಳಿದ ಉಪದೇಶ ಅಷ್ಟು ಪಕ್ಕ ಅರ್ಥ ಆಗಲಿಲ್ಲ ಇನ್ನೊಂದ್ಸಲಿ ಹೇಳ್ತೀಯ ಕೃಷ್ಣ ಅಂತ ಪ್ಲೀಸ್ ಮಾಡ್ತಾನೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆನ ಇನ್ನೊಮ್ಮೆ ಹೇಳೋದಿಲ್ಲ ಅಂತಾನೆ ಅಂದ್ರೆ ಭಗವದ್ಗೀತೆಯ ಮಹತ್ವವನ್ನು ಒಂದು ಬಾರಿ ಹೇಳುವ ಮೂಲಕ ಅದರ ಮಹತ್ವವನ್ನು ಹೆಚ್ಚು ಮಾಡಿದ್ದಾನೆ ಮತ್ತೆ ಮತ್ತೆ ಹೇಳಿದ್ರೆ ಅದಕ್ಕೆ ಮಹತ್ವ ಇಲ್ಲ ಅಂತ ಆಗ್ತಾ ಇತ್ತು ಅಷ್ಟೂ ಮಹತ್ವವನ್ನು ಸಾರಿದ್ದಾನೆ ಕೃಷ್ಣ ಭಗವದ್ಗೀತೆಗೆ ಆದ್ರಿಂದ ಪ್ರತಿಯೊಬ್ಬ ಮಾನವರು ಹುಟ್ಟಿದ ಮೇಲೆ ಯಾವ ಚಿಂತನೆ ಮಾಡ್ತೇವೋ ಬಿಡ್ತೇವೋ ಭಗವದ್ಗೀತೆಯನ್ನು ಒಂದು ಬಾರಿಯಾದರೂ ಮನನ ಮಾಡಬೇಕು ಅಂತ ಹೇಳಿದ್ದಾರೆ ಅಂಥ ಯೋಗ ಅನಂತ ಪದ್ಮನಾಭ ಸ್ವಾಮಿಯ ಸನ್ನಿಧಾನದಲ್ಲಿ ಇಷ್ಟು ದಿನಗಳ ಕಾಲ ನಡೆದ ಈ ಚಿಂತನೆಯಿಂದ ನಮ್ಮೆಲ್ಲರ ಪಾಲಿಗೆ ಒದಗಿ ಬಂದಿದೆ ಬಹುತೇಕ ಕಥೆಗಳು ಜಾಸ್ತಿ ಇರೋದಿಲ್ಲ ಕಥೆ ಇಲ್ಲ ಅಂತ ದುಃಖ ಆಗಬೇಡಿ ಇದೇನು ಅಗ್ನಿಸಾಕ್ಷಿ ಧಾರವಾಹಿ ತರ ಇರೋದಿಲ್ಲ ಮಹಾಭಾರತ ಸತ್ಯ ಸಂಗತಿ ಆದ್ರೆ ಅಗ್ನಿಸಾಕ್ಷಿಯಾಗಿ ಹೇಳ್ತೇನೆ ನಿಮ್ಮ ಬದುಕಿನ ಪ್ರತಿಯೊಂದು ಚಿತ್ರಣಗಳನ್ನು ಕಣ್ಮುಂದೆ ತೋರಿಸಿದ ಹಾಗೆ ಭಗವದ್ಗೀತೆ ಇದೆ ಅದನ್ನು ನಾವೊಬ್ಬ ವೇದಾಂತಿಯಾಗಿ ಅಥವಾ ನನ್ನ ಬದುಕಿನಲ್ಲಿರುವಂತಹ ಅನೇಕ ಕಷ್ಟ ಸುಖ ದುಃಖಗಳನ್ನು ಒಮ್ಮೆ ನೆನೆದು ಭಗವದ್ಗೀತೆಯನ್ನು ಕೇಳಲಿಕ್ಕೆ ನಾವು ಅಣಿಯಾದ್ರೆ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸಿಕೊಂಡ್ರೆ ಅವಾಗ ಭಗವದ್ಗೀತೆ ಎಷ್ಟು ರಿಲೆವೆಂಟ್ ಆಗಿದೆ ಇದು ಕೇವಲ ಯಾವುದೋ ಒಬ್ಬ ವ್ಯಕ್ತಿಗೆ ಮಾಡಿದ ಉಪದೇಶ ಅಲ್ಲ ಪ್ರತಿಯೊಬ್ಬ ಜೀವರ ಬದುಕನ್ನೇ ಎತ್ತುವ ವ್ಯಕ್ತಿತ್ವವುಳ್ಳಂತಹ ಉಪದೇಶ ಅನ್ನುವುದು ಆ ಕೃಷ್ಣನ ಮಾತುಗಳಿಂದ ಅರ್ಥವಾಗುತ್ತೆ ಎಂಬಲ್ಲಿಗೆ ಭಗವದ್ಗೀತೆಯ ಪೀಠಿಕಾರೂಪವಾದ ಅರ್ಜುನ ವಿಷಾದ ಯೋಗ ಅನ್ನುವ ಚಿಂತನೆಯ ತನಕ ಭೀಷ್ಮ ಪರ್ವದ ಇಪ್ಪತ್ತೈದನೇ ಅಧ್ಯಾಯದ ತನಕ ನಾವಿವತ್ತು ಚಿಂತನೆಯನ್ನು ಮಾಡಿದ್ದೇವೆ ಮತ್ತೆ ನಾಳೆ ಸೇರಿದಾಗ ಮುಂದಿನ ಕಥಾಭಾಗ ಏನು ಕೃಷ್ಣನ ಉಪದೇಶಗಳೇನು ಅರ್ಜುನನ ಮಾತುಗಳಿಗೆ ಕೃಷ್ಣ ಯಾವ ರೀತಿಯಾದ ಸ್ಫೂರ್ತಿಯ ಮಾತುಗಳನ್ನು ನೀಡಿದ್ದಾನೆ ಎನ್ನುವುದನ್ನ ಮತ್ತೆ ನಾಳೆ ಸೇರಿದಾಗ ನೋಡೋಣ ಶ್ರೀಕೃಷ್ಣಾರ್ಪಣೆ